ಕರ್ನಾಟಕದ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ವಿದ್ಯಾಕಾಸಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿರುವಂಥ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಯಪ್ಪ ಭಾಗ್ಯನವರ್, ಉಪನ್ಯಾಸಕರು ಧಾರವಾಡ. ಸ್ನೇಹಿತರೆ, ತಮಗೆಲ್ಲರಿಗೂ ತಿಳಿದಿರುವಂತೆ ಇನ್ನು ಮುಂದೆ ನೇಮಕಾತಿಗಳ ಮಹಾಪರ್ವನೆ ಶುರುವಾಗಿದ್ದು ಬಹಳಷ್ಟು ಎಕ್ಸಾಮ್ಗಳಿಗೆ ಪರೀಕ್ಷೆಯನ್ನು ನಡೆಸುವಂಥ ಸಮಯ. ಈ ಸಮಯದಲ್ಲಿ ನಾವು ಕೊನೆಯ ಹಂತದಲ್ಲಿ ಯಾವುದನ್ನು ರೆಡಿ ಮಾಡ್ಕೊಂಡು ಹೋಗಬೇಕು ಅಂದರೆ ಪ್ರಚಲಿತವಾಗಿರುವಂಥ ಘಟನೆಗಳನ್ನು ನೋಡ್ಕೊಂಡು ಹೋಗಬೇಕಾಗ್ತದೆ ಎನ್ನುವಂಥದ್ದು. ಆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಪ್ರಮುಖವಾಗಿರುವಂತಹ ಮಾಹಿತಿಯನ್ನು ಇವತ್ತಿನಿಂದ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸರ್, ಈ ಮಾಹಿತಿ, ಈ ಪ್ರಚಲಿತ ಘಟನೆಗಳಲ್ಲಿ ಯಾವ ಪ್ರಮುಖವಾಗಿರುವಂಥ ವಿಚಾರಗಳು ಇರ್ತಾವಂದ್ರೆ ಒಂದು ವರ್ಷದಲ್ಲಿ ಆಗಿ ಹೋಗಿರುವಂಥ ಪ್ರಮುಖವಾಗಿರುವಂಥ ಕಾರ್ಯಾಚರಣೆಗಳಿರ್ಬೋದು ಸರ್, ಪ್ರಮುಖವಾಗಿರುವಂತಹ ಸಮರಾಭ್ಯಾಸಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಮಹತ್ವದ ಘಟನೆಗಳಾಗಿರ್ಬೋದು, ಅಷ್ಟೇ ಅಲ್ಲದೆ ಕೇಂದ್ರ ಬಜೆಟ್ ಆಗಿರ್ಬೋದು, ರಾಜ್ಯ ಬಜೆಟ್ ಆಗಿರ್ಬೋದು, ನಮ್ಮ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ಜಾರಿ ಮಾಡಿರುವಂಥ ಯೋಜನೆಗಳು ಆಗಿರ್ಬೋದು, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಏನು ವಿಷಯಗಳಿದಾವಲ್ಲ, ಪ್ರಮುಖವಾಗಿ ರಾಷ್ಟ್ರೀಯ ಪಕ್ಷಗಳು ಆಗಿರ್ಬೋದು ಸರ್, ಪ್ರಮುಖ ನೇಮಕಾತಿಗಳು ಒಂದು ವರ್ಷದ ಅವಧಿಯಲ್ಲಿ ಆಗಿರುವಂತಹ ಪ್ರಮುಖವಾಗಿರುವಂಥ ನೇಮಕಾತಿಗಳು, ಆ ಎಲ್ಲ ಪ್ರಮುಖವಾಗಿರುವಂಥ ನೇಮಕಾತಿಗಳ ಬಗ್ಗೆ ನಾವೆಲ್ಲರೂ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವತ್ತು ನಿಮ್ಮ ಜೊತೆಗೆ ಬಹಳಷ್ಟು ಮಾತನಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಒಂದು ವರ್ಷದಲ್ಲಿ ಆಗಿರುವಂಥ ಪ್ರಮುಖವಾಗಿರುವಂಥ ಘಟನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗಿರುವಂಥದ್ದು. ಸರ್, ಇವತ್ತು ಮತ್ತು ನಾಳೆ ಸೆಷನ್ದಲ್ಲಿ ಸಂಪೂರ್ಣವಾಗಿರುವಂಥ ಪ್ರಚಲಿತ ಘಟನೆಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿ ಇವತ್ತಿನ ಲೈವ್ ತರಗತಿಗೆ ಆಗಮಿಸ್ತಾ ಇರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಸಾರಿ ಸ್ವಾಗತವನ್ನು ಮಾಡ್ತಾ ಇರೋದು. ಇವತ್ತಿನ ಲೈವ್ಗೆ ಬರ್ತಾ ಇರುವಂಥ ಸ್ನೇಹ ರೆಡ್ಡಿ ಆಗಿರ್ಬೋದು, ಶರಣಮ್ಮ ಗುರುಬಸವ ಆಗಿರ್ಬೋದು, ಆಮೇಲೆ ಶೈಲಜಾ ಆಗಿರ್ಬೋದು, ಚೇತನ್ H43 ಆಗಿರ್ಬೋದು, ಸಂತೋಷ್ ಚೌಹಾನ್ ಅವರು ಆಗಿರ್ಬೋದು, ಕ್ರೇಜಿ ಸ್ಟಾರ್ ಬಸು ಆಗಿರ್ಬೋದು, ಉಮಾಶ್ರೀ ಕುಂಬಾರ್ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಲೈವ್ಗೆ ಆಗಮಿಸ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ನಮ್ಮ ವಿದ್ಯಾಕಾಸಿ ಕರಿಯರ್ ಅಕಾಡೆಮಿಯಿಂದ ಸ್ವಾಗತವನ್ನು ಹೇಳ್ತಾ, ಸರ್, ಇವತ್ತಿನ ಪ್ರಮುಖವಾಗಿರುವಂಥ ಯಾವ್ಯಾವ ವಿಷಯಗಳನ್ನ ಹೇಳ್ತೀವಿ ಅಂತೇಳಿ ಸ್ವಲ್ಪ ಆರಂಭದಲ್ಲಿ ಹೇಳ್ತಾ ಹೋಗ್ತೀನಿ ಎನ್ನುವಂಥದ್ದು. ಸರ್, ಇವತ್ತು ನಾವು ಚರ್ಚೆಯನ್ನು ಮಾಡುವಂಥದ್ದು ಭಾರತದಲ್ಲಿರುವಂಥ ಪ್ರಮುಖವಾಗಿರುವಂಥ ರಾಷ್ಟ್ರೀಯ ಪಕ್ಷಗಳು, ಅವುಗಳ ಸ್ಥಾಪನೆ, ಹಾಗಾದರೆ ಅವುಗಳ ಸ್ಥಾಪಕರು, ಪ್ರಸ್ತುತ ಅದರ ಅಧ್ಯಕ್ಷರು ಯಾರಿದ್ದಾರೆ ಎನ್ನುವಂಥದ್ದು, ಒಂದು ವರ್ಷದ ಅವಧಿಯಲ್ಲಿ ನಡೆದಿರುವಂಥ ಪ್ರಮುಖವಾಗಿರುವಂಥ ಸಮರಾಭ್ಯಾಸಗಳು. ಸರ್, ಒಂದು ವರ್ಷದ ಅವಧಿಯಲ್ಲಿ ಪ್ರಮುಖವಾಗಿರುವಂತಹ ಯಾವ್ಯಾವ ರಾಜ್ಯದಲ್ಲಿ ರಾಜ್ಯಪಾಲರು ನೇಮಕವಾಗಿದ್ದಾರ ಮತ್ತು ಇನ್ನೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರಾಜ್ಯಪಾಲರು ವರ್ಗಾವಣೆಯಾಗಿದ್ದಾರ ಮತ್ತು ಒಂದು ವರ್ಷದ ಅವಧಿಯಲ್ಲಿ ಆಗಿರುವಂಥ ಪ್ರಮುಖವಾಗಿರುವಂಥ ನೇಮಕಾತಿಗಳನ್ನು ಸರ್, ಒಂದು ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲವೊಂದು ಪ್ರತಿಮೆಗಳು ಅನಾವರಣಗೊಂಡಿದ್ದಾವ, ಆ ಪ್ರತಿಮೆಗಳ ಮೇಲೆ ಏನು ಪ್ರಮುಖವಾಗಿರುವಂಥ ವಿಚಾರಗಳನ್ನು ನೋಡಬೇಕು. ಸರ್, ಭಾರತದಲ್ಲಿ ಚಂದ್ರಯಾನ 3 ಎನ್ನುವಂಥ ಯೋಜನೆಯಾಗಿದೆ. ಈ ಚಂದ್ರಯಾನ 3ಗೆ ಸಂಬಂಧಿಸಿದಂತೆ ಏನು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆಯೋ ಅವುಗಳನ್ನೆಲ್ಲವುಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಾಗಿ ಲೇಟ್ ಮಾಡೋದು ಬೇಡ. ಇವತ್ತಿನ ಲೈವ್ಗೆ ಆಗಮಿಸ್ತಾ ಇರುವಂಥ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ, ತಾವೆಲ್ಲರೂ ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ ಸರ್, ಡೈರೆಕ್ಟಾಗಿ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ, ಪ್ರಸ್ತುತ ಭಾರತದ ರಾಷ್ಟ್ರೀಯ ಪಕ್ಷಗಳು ಎಷ್ಟು ಅಂತ ಕೇಳ್ತಾನೆ. ಹಾಗಾದರೆ ಪ್ರಸ್ತುತ ಭಾರತದ ರಾಷ್ಟ್ರೀಯ ಪಕ್ಷಗಳು ಎಷ್ಟು ಅಂದ್ರೆ 6 ರಾಷ್ಟ್ರೀಯ ಪಕ್ಷಗಳಿದ್ದಾವ. AAP ಆಗಿರ್ಬೋದು, NPP ಆಗಿರ್ಬೋದು, INC ಆಗಿರ್ಬೋದು, BJP ಆಗಿರ್ಬೋದು, BSP ಆಗಿರ್ಬೋದು, CPI ಆಗಿರ್ಬೋದು. ಸರ್, ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಪಕ್ಷಗಳು ಅದಾವ ಅಂದ್ರೆ 6 ಪ್ರಸ್ತುತ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಹಾಗಾದರೆ ಈ ರಾಷ್ಟ್ರೀಯ ಪಕ್ಷಗಳಿಗೆ ಸಂಬಂಧಿಸಿದಂತೆ ಏನು ವಿಚಾರ ಗೊತ್ತಿರಬೇಕು ಅಂದ್ರೆ, ಸರ್, 6 ರಾಷ್ಟ್ರೀಯ ಪಕ್ಷಗಳು ಯಾವುವು ಅಂತೇಳಿ ಗೊತ್ತಿರಬೇಕು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ಕರಿತೀವಿ. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಯಾವಾಗ, ಈ ಹಿನ್ನೆಲೆಯಲ್ಲಿ ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. ಹಾಗಾದ್ರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರು ಇದನ್ನು ಸ್ಥಾಪನೆ ಮಾಡಿದರು ಅಂತ ಕೇಳ್ಬೋದು. ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಎ.ಒ. ಹ್ಯೂಮನ್ ಅಂತ ಬ್ರಿಟಿಷರ ಅಧಿಕಾರಿ ಸ್ಥಾಪನೆಯನ್ನು ಮಾಡಿದ್ದ. ಹಾಗಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತುತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರ್ತಾರ. ಈ ಹಿನ್ನೆಲೆಯಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿದ್ದು ಸ್ಥಾಪಕರು ಮತ್ತು ಪ್ರಸ್ತುತ ಅದರ ಅಧ್ಯಕ್ಷರು ಯಾರಿದ್ದಾರೆ ಎನ್ನುವಂಥದ್ದು ಗೊತ್ತಿರಲಿ.
ಹಾಗಾದ್ರೆ ನೆಕ್ಸ್ಟ್ ನಾವು ಆ ಸಿಪಿಐ ಅಂತ ಹೇಳಿ ನೋಡೋಣ ಸರ್. ಸಿಪಿಐ ಅಂದ್ರೆ ಏನು ಅಂತ ಹೇಳಿ ಫುಲ್ ಫಾರ್ಮ್ ಕೇಳ್ಬೋದು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಸಿಪಿಐ ಪಕ್ಷವನ್ನ. ಈ ಸಿಪಿಐ ಪಕ್ಷ ಅನ್ನುವಂಥದ್ದು ಯಾವ ವರ್ಷ ಸ್ಥಾಪನೆಗೊಂಡಿತ್ತು ಅಂದ್ರೆ 1964ರಲ್ಲಿ ಸ್ಥಾಪನೆಗೊಂಡಿರುವಂಥದ್ದು. ಹಾಗಾದ್ರೆ ಇದನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿಗಳು ಯಾರು ಅಂತ ಕೇಳಿದಾಗ ಜ್ಯೋತಿ ಬಸು ಅಂತ ಹೇಳಿ ನೋಡ್ತೀವಿ ಸರ್. ಯಾರು ಅಂದ್ರೆ ಜ್ಯೋತಿ ಬಸು ಮತ್ತು ಇನ್ನೊಬ್ಬ ವ್ಯಕ್ತಿ ನಂಬೂದರಿ ಪಾಡ್ ಅನ್ನುವಂತ ವ್ಯಕ್ತಿ. ಜ್ಯೋತಿ ಬಸು ಮತ್ತು ನಂಬೂದರಿ ಪಾಡ್ ಕೊಡ್ಕೊಂಡು ಸ್ಥಾಪನೆ ಮಾಡ್ತಾರ ಸರ್. ಪ್ರಸ್ತುತ ಈ ಸಿಪಿಐನ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ನೆನಪಿಟ್ಕೊಡ್ರಿ, ಇಲ್ಲಿ ಕೆಳಗಡೆ ಬರೀತೀನಿ, ಸೀತಾರಾಮ್ ಯೆಚೂರಿ ಅವರಿದ್ದಾರೆ. ನೋಡಿ ಸ್ನೇಹಿತರೆ, ಪ್ರಸ್ತುತ ಸಿಪಿಐ ಪಕ್ಷದ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದಾಗ ಸೀತಾರಾಮ್ ಯೆಚೂರಿ ಅವರಿದ್ದಾರಾ? ಸೀತಾರಾಮ್ ಯೆಚೂರಿ ಅವರು ಪ್ರಸ್ತುತ ಸರ್ ಸಿಪಿಐ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಿರಲಿ ಸರ್. ಸಿಪಿಐ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸ್ಥಾಪನೆ ಆಗಿದ್ದು 1964, ಸ್ಥಾಪಕರು ಜ್ಯೋತಿ ಬಸು ಮತ್ತು ನಂಬೂದರಿ ಪಾಡ. ಪ್ರಸ್ತುತ ಅದರ ಅಧ್ಯಕ್ಷರು ಯಾರಿದ್ದಾರೆ? ಸೀತಾರಾಮ್ ಯೆಚೂರಿ ಇದ್ದಾರೆ. ಇದಾದಮೇಲೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಕರಿತೀವಿ. ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆಗೊಂಡಿದ್ದು 1980ರಲ್ಲಿ ಸರ್. ಇದನ್ನು ಸ್ಥಾಪನೆ ಮಾಡಿದಂಥವರು ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಸರ್, ಎಲ್ ಕೆ ಅಡ್ವಾಣಿ, ಎಲ್ ಕೆ ಅಡ್ವಾಣಿ, ಆಮೇಲೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೂಡಿಕೊಂಡು 1980ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಹಾಗಾದ್ರೆ ಪ್ರಸ್ತುತ ಯಾರು ಇದರ ಅಧ್ಯಕ್ಷರಿದ್ದಾರೆ ಅಂದ್ರೆ ಜೆ ಪಿ ನಡ್ಡಾ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರ. ಯಾರಿದ್ದಾರ? ಜೆ ಪಿ ನಡ್ಡಾ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾರಿ ರಾಷ್ಟ್ರೀಯ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಜೆ ಪಿ ನಡ್ಡಾ ಅವರು ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಿರಲಿ ಸರ್. ಬಿಜೆಪಿ ಆದಮೇಲೆ ಬಿ ಎಸ್ ಪಿ ಅಂತ ಹೇಳಿ ನೋಡ್ತೀವಿ. ನಾನು ಕ್ರಮಬದ್ಧವಾಗಿ ಪ್ರಸ್ತುತ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂಥ ಆರು ರಾಷ್ಟ್ರೀಯ ಪಕ್ಷಗಳು ಕಾಲಾನುಕ್ರಮವಾಗಿ ಹೆಂಗೆ ಸ್ಥಾಪನೆಗೊಂಡಿದ್ದಾವಲ್ಲ ಹಾಗೆ ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಸರ್. ಬಿ ಎಸ್ ಪಿ ಯಾಕೆ ಹಿಂಗೆ ಚರ್ಚೆ ಮಾಡಬೇಕು ಅಂದ್ರೆ ನೆನಪಿನಲ್ಲಿ ಉಳಿತಾವ, ನೆನಪಿನಲ್ಲಿ ಉಳಿತಾವ, ಹಿಂಗೂ ಪ್ರಶ್ನೆ ಕೇಳ್ಬೋದು. ಪ್ರಸ್ತುತ ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಪಕ್ಷಗಳನ್ನು ಅವುಗಳ ರಚನೆಗೆ ಅನುಗುಣವಾಗಿ ಜೋಡಿಸಿ ಬರೆಯಿರಿ ಅಂತೇಳಿ ಕೂಡ ಪ್ರಶ್ನೆಯನ್ನು ಕೇಳ್ತಾ ಹೋಗ್ಬೋದು. ಯಾಕಂದ್ರೆ ಹಿಂದಿನ ಎಕ್ಸಾಮ್ನಲ್ಲಿ ಕೇಳಿದ ನಂಗೆ. ಬಹುಜನ ಸಮಾಜ ಪಾರ್ಟಿ ಅನ್ನುವಂಥ ಪಕ್ಷ ಸ್ಥಾಪನೆಯಾಗಿದ್ದು 1984ರಲ್ಲಿ ಸರ್. ಇದನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು ಅಂದ್ರೆ ಕಾಂಸಿರಾಮ್ ಅನ್ನುವಂಥ ವ್ಯಕ್ತಿ ಸ್ಥಾಪನೆ ಮಾಡಿದ್ದ. ಪ್ರಸ್ತುತ ಈ ಬಿ ಎಸ್ ಪಿ ಪಕ್ಷದ ಅಧ್ಯಕ್ಷರು ಯಾರಿದ್ದಾರ ಅಂತ ಕೇಳಿದಾಗ ಮಾಯಾವತಿಯವರು ಈ ಬಿ ಎಸ್ ಪಿ ಪಕ್ಷದ ಅಧ್ಯಕ್ಷರಿದ್ದಾರೆ. ನೋಡ್ರಿ ರೆಡ್ ಇಂಕ್ಲೇ ಬರಿತಾ ಹೋಗ್ತೀನಿ. ಪ್ರಸ್ತುತ ಬಿ ಎಸ್ ಪಿ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಮಾಯಾವತಿ ಅನ್ನುವಂಥವ್ರು. ಮಾಯಾವತಿ ಪ್ರಸ್ತುತ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷರಾಗಿದ್ದಾರ. ಬಿ ಎಸ್ ಪಿ ಅಂದ್ರೆ ನೆನಪಿಟ್ಕೊಳ್ರಿ, ಬಹುಜನ ಸಮಾಜ ಪಾರ್ಟಿ ಅಂತೇಳಿ ಕರಿತೀವಿ. ಇತ್ತೀಚೆಗೆ ಸ್ಥಾಪನೆಗೊಂಡಿರುವಂಥ ಎರಡು ಪಕ್ಷಗಳು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಪಡೆದಾವ ಸರ್. ಅವು ಯಾವುವು ಅಂಥೇಳಿ ನೋಡಿದಾಗ ನೆನಪಿಟ್ಕೊಳ್ರಿ, ಇತ್ತೀಚೆಗೆ ಎ ಪಿ ಅಂತೇಳಿ ಕರಿತೀವಿ, ಆಮ್ ಆದ್ಮಿ ಪಾರ್ಟಿ ಸ್ಥಾಪನೆಗೊಂಡಿದ್ದೇ 2012ರಲ್ಲಿ ಸರ್. ಇದನ್ನು ಸ್ಥಾಪನೆ ಮಾಡಿದಂಥವ್ರು ಯಾರ್ಯಾರು ಅಂದ್ರೆ ಅರವಿಂದ ಕೇಜ್ರಿವಾಲ, ಯೋಗೇಂದ್ರ ಸಿಂಗ್ ಯಾದವ, ಪ್ರಶಾಂತ್ ಭೂಷಣ್. ನೋಡ್ರಿ, ಅರವಿಂದ್ ಕೇಜ್ರಿವಾಲ, ಯೋಗೇಂದ್ರ ಸಿಂಗ್ ಯಾದವ, ಪ್ರಶಾಂತ್ ಭೂಷಣ್ ಅವರು ಕೂಡಿಕೊಂಡು ಆಮ್ ಆದ್ಮಿ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದು 2012ರಲ್ಲಿ ಸರ್. ಹಾಗಾದ್ರೆ ಪ್ರಸ್ತುತ ಇದರ ರಾಷ್ಟ್ರೀಯ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಅಧ್ಯಕ್ಷರಿದ್ದಾರೆ. ಯಾರು? ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷರಿದ್ದಾರೆ, ಅದು ಕೂಡ ಗೊತ್ತಿರಲಿ. ಹಾಗಾದ್ರೆ ಸರ್ ಎನ್ ಪಿ ಪಿ ಅಂತೇಳಿ ನೋಡ್ತೀವಿ ನಾವು, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ. ಎನ್ ಪಿ ಪಿ ಅಂದ್ರೆ ಇಲ್ಲಿದೆ ನೋಡ್ರಿ, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅಂತೇಳಿ ನೋಡ್ತೀವಿ. ಎನ್ ಪಿ ಪಿ ಪಕ್ಷ ಸ್ಥಾಪನೆಗೊಂಡಿದ್ದು 2013ರಲ್ಲಿ ಸರ್. ಇದನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಪಿ ಸಂಗಮ್ ಅನ್ನುವಂಥವನು. ಯಾರು ಸ್ಥಾಪನೆ ಮಾಡಿದ್ರು? ಪಿ ಸಂಗಮ್ ಅನ್ನುವಂಥವನು. ಪ್ರಸ್ತುತ ಎನ್ ಪಿ ಪಿ ಪಕ್ಷದ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಕಾನ್ರಾಡ್ ಸಂಗಮ ಅಂತೇಳಿ ನೋಡ್ತೀವಿ ನಾವು. ಯಾರಿದ್ದಾರ? ಕಾನ್ರಾಡ ಸಂಗಮ ಇದ್ದಾರ, ನೆನಪಿಟ್ಕೊಳ್ರಿ ಸರ್. ಆರು ಪ್ರಸ್ತುತ ರಾಷ್ಟ್ರೀಯ ಪಕ್ಷಗಳಿದಾವ, ಐ ಎನ್ ಸಿ, ಸಿ ಪಿ ಐ, ಬಿಜೆಪಿ, ಬಿ ಎಸ್ ಪಿ, ಎ ಪಿ, ಎನ್ ಪಿ ಪಿ. ಸರಿ, ಯಾವ ಪಕ್ಷ ಇತ್ತೀಚೆಗೆ ರಾಷ್ಟ್ರೀಯ ಸ್ಥಾನಮಾನವನ್ನು ಕಳೆದುಕೊಂಡಿತ್ತು ಅಂದ್ರೆ ಎನ್ ಸಿ ಪಿ ಅನ್ನುವಂಥದ್ದು. ಎನ್ ಸಿ ಪಿ ಪಕ್ಷ ಇತ್ತೀಚೆಗೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಕಳೆದುಕೊಂಡಿದೆ ಸರ್. ಈ ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನ, ಹಾಗಾದ್ರೆ ಹಿಂಗೂ ಪ್ರಶ್ನೆಯನ್ನು ಕೇಳಬಹುದು ಸರ್. ಏನು ಪ್ರಶ್ನೆಯನ್ನು ಕೇಳಬಹುದು? ಭಾರತೀಯ ರಾಷ್ಟ್ರೀಯ ಪಕ್ಷಗಳನ್ನು ಭಾರತ ಸಂವಿಧಾನದ ಯಾವ ವಿಧಿಯ ಮೂಲಕ ಸ್ಥಾಪಿಸಲಾಗಿದೆ ಅನ್ನೋ 19(c) ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕಿದೆಯಲ್ಲ, 19(c)ಯ ವಿಧಿಯ ಮೂಲಕ ಭಾರತದಲ್ಲಿ ಸರ್ ರಾಷ್ಟ್ರೀಯ ಪಕ್ಷಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಅನ್ನುವಂಥದ್ದು. ಅದಕ್ಕಾಗಿ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನೆನಪಿಟ್ಕೊಳ್ರಿ ಸರ್. ನಿಮಗೆಲ್ಲ ಗೊತ್ತಿದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಗುರುತು ಏನು ಅಂದರೆ ಹಸ್ತ.
ಹಸ್ತಕ್ಕ ಮತ ನೀಡಿ ಹಿತವನ್ನು ಬಯಸಿ ಅಂತ ಹೇಳ್ತಾ ಇರ್ತಾರ. ಸಿ ಪಿ ಐ ಪಕ್ಷದ ಗುರುತು ಏನು ಅಂದ್ರೆ ಸರ್ ಸಿ ಪಿ ಐ ಇಲ್ಲಿದೆ ನೋಡಿ, ಕುಡುಗೋಲು ಮತ್ತು ಸುತ್ತಿಗೆ, ಕುಡುಗೋಲು ಮತ್ತು ಸುತ್ತಿಗೆ ಸಿ ಪಿ ಐ ಪಕ್ಷದ ಗುರುತು. ಬಿ ಜೆ ಪಿ ಪಕ್ಷದ ಗುರುತು ಕಮಲ, ಬಿ ಎಸ್ ಪಿ ಪಕ್ಷದ ಗುರುತು ಆನೆ, ಎ ಎ ಪಿ ಪಕ್ಷದ ಗುರುತು ಕಸಬಾರ್ಗಿ, ಎನ್ ಪಿ ಪಿ ಪಕ್ಷದ ಗುರುತು ಸರ್ ಪುಸ್ತಕ, ಜ್ಞಾನದ ಅರ್ಥವನ್ನು ಸೂಚಿಸ್ತದೆ. ಅದಕ್ಕಾಗಿ ಸರ್ ಪ್ರಸ್ತುತ ಭಾರತದಲ್ಲಿರುವಂಥ ಆರು ರಾಷ್ಟ್ರೀಯ ಪಕ್ಷಗಳನ್ನು ನೆನಪಿಟ್ಕೊಳ್ರಿ ಸರ್. ರಾಷ್ಟ್ರೀಯ ಪಕ್ಷಗಳಿಗೆ ಸಂಬಂಧಪಟ್ಟಂಗೆ ವಿಚಾರ ಆಯಿತು ಸರ್. ನೆಕ್ಸ್ಟ್ ನೋಡೋಣ ಸರ್ ಏನು ಅಂದ್ರೆ 2023 ಅವಧಿಯಲ್ಲಿ ಭಾರತದಲ್ಲಿ ನಡೆದಿರುವಂಥ ಪ್ರಮುಖ ವ್ಯಾಯಾಮಗಳು, ವ್ಯಾಯಾಮದ ಹೆಸರುಗಳು ಮತ್ತು ಯಾವ ದೇಶಗಳ ಜೊತೆ ನಾವು ವ್ಯಾಯಾಮಗಳನ್ನ ಮಾಡ್ತಾ ಹೋಗ್ತೀವಿ, ಮಿಲಿಟ್ರಿ ಎಕ್ಸರ್ಸೈಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ ನಾವು ಸರ್. ಇವುಗಳನ್ನ ಮೇಲೆ ಕೂಡ ಪ್ರತಿಯೊಂದು ಸಾರಿ ಪಿ ಸಿ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಎಕ್ಸಾಮ್ದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬಂದಿರುವಂಥ ಕಾರಣಕ್ಕಾಗಿ ನೋಡ್ರಿ, ಸಂಪ್ರೀತಿ ಎನ್ನುವಂಥ ಸಮರಾಭ್ಯಾಸವನ್ನು, ನಿಮ್ಮ ಪ್ರೀತಿಯಲ್ಲ ಸಂಪ್ರೀತಿ ಎನ್ನುವಂತಹ ಎಕ್ಸರ್ಸೈಸ್ ಅನ್ನು ಯಾವ ಎರಡು ದೇಶಗಳು ಕೂಡ್ಕೊಂಡು ಮಾಡ್ತಾವೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಮರಾಭ್ಯಾಸ ಸಂಪ್ರೀತಿ ಎನ್ನುವಂಥದ್ದು. ಸಂಪ್ರೀತಿ ಎನ್ನುವಂಥದ್ದು ಯಾವ ಎರಡು ದೇಶಗಳ ನಡುವಿನ ಸಮರಾಭ್ಯಾಸ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ. ಸರ್ ಮಿತ್ರಶಕ್ತಿ ಅಂತೇಳಿ ಬರ್ತದ, ಮಿತ್ರಶಕ್ತಿ ಎನ್ನುವಂಥ ಸಮರಾಭ್ಯಾಸವನ್ನು ಯಾವ ಎರಡು ದೇಶಗಳು ಮಾಡ್ತಾವೆ ಅಂದ್ರೆ ಸರ್ ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವಿನ ಸಮರಾಭ್ಯಾಸವನ್ನು ಮಿತ್ರಶಕ್ತಿ ಅಂತೇಳಿ ಕರಿತೀವಿ. ಇನ್ನು ಮೈತ್ರಿ ಎನ್ನುವಂಥ ಸಮರಾಭ್ಯಾಸ, ಮೈತ್ರಿ ಎನ್ನುವಂಥ ಸಮರಾಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸವಾಗಿದೆ ಅಂದರೆ ಭಾರತ ಮತ್ತು ಥೈಲ್ಯಾಂಡ್, ಮೈತ್ರಿ ಎನ್ನುವಂಥದ್ದು. ಸರ್ ಮಿತ್ರಶಕ್ತಿ ಅಂದರೆ ಭಾರತ ಮತ್ತು ಶ್ರೀಲಂಕಾ ಆಗ್ತದೆ, ಮೈತ್ರಿ ಅಂತೇಳಿ ಕೊಟ್ಟ ಅಂದರೆ ಭಾರತ ಮತ್ತು ಥೈಲ್ಯಾಂಡ್ ದೇಶದ ನಡುವಿನ ಸಮರಾಭ್ಯಾಸ ಆಗ್ತದೆ. ನೋಡಿ ಸಂಪ್ರೀತಿ ಕೇಳಿದಾನೆ, ಇನ್ನು ವಜ್ರ ಪ್ರಹಾರವನ್ನು ಸಹಿತ ಎಕ್ಸಾಮ್ನಲ್ಲಿ ಕೇಳಿದಾನ ಸರ್. ವಜ್ರ ಪ್ರಹಾರ ಅನ್ನುವಂಥದ್ದು ಯಾವ ಎರಡು ದೇಶಗಳ ನಡುವಿನ ಸಮರಾಭ್ಯಾಸವಾಗಿದೆ ಅಂದರೆ ಭಾರತ ಮತ್ತು ಅಮೇರಿಕ ದೇಶದ ನಡುವಿನ ಸಮರಾಭ್ಯಾಸ ಸರ್ ವಜ್ರ ಪ್ರಹಾರ ಅಂತೇಳಿ ಕರಿತೀವಿ. ಇನ್ನೊಂದು ಮಲಬಾರ್ ಅನ್ನುವಂತಹ ಒಂದು ಎಕ್ಸರ್ಸೈಸನ್ನು ಕೂಡ ಮಾಡ್ತವೆ. ವಜ್ರ ಪ್ರಹಾರ ಭಾರತ ಮತ್ತು ಅಮೇರಿಕ ಅಂತೇಳಿ ನೆನಪಿಟ್ಕೊಳ್ರಿ, ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಓಕೆನಾ? ಇನ್ನು ಅಲೆಮಾರಿ ಆನೆ ಅಂತೇಳಿ ನೋಡ್ತೀವಿ ನಾವು. ಅಲೆಮಾರಿ ಆನೆ ಅನ್ನುವಂಥ ಸಮರಾಭ್ಯಾಸ ಭಾರತ ಮತ್ತು ಮಂಗೋಲಿಯಾ ದೇಶದಲ್ಲಿ ನಡೀತದ. ಭಾರತ ಮತ್ತು ಮಂಗೋಲಿಯಾ ದೇಶದ ನಡುವೆ ಅಲೆಮಾರಿ ಆನೆ ಅನ್ನುವಂತಹ ಸಮರಾಭ್ಯಾಸ ನಡೀತದ ಅನ್ನುವಂಥ ವಿಚಾರ ಕೂಡ ನೆನಪಿಟ್ಕೊಳ್ರಿ ಅನ್ನುವಂಥದ್ದು. ಇನ್ನು ಗರುಡ ಶಕ್ತಿ ಸರ್, ಗರುಡ ಶಕ್ತಿ ಎನ್ನುವಂಥ ಸಮರಾಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವೆ ಇತ್ತೀಚೆಗೆ ನಡೆಯಿತು ಅಂತ ಕೇಳಿದಾಗ ಗರುಡ ಶಕ್ತಿ ಅಂದರೆ ಭಾರತ ಮತ್ತು ಇಂಡೋನೇಷ್ಯಾ. ನೋಡ್ರಿ, ಗರುಡ ಶಕ್ತಿ ಎನ್ನುವಂಥ ಸಮರಾಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆದಿದೆ? ಭಾರತ ಮತ್ತು ಇಂಡೋನೇಷ್ಯಾ ದೇಶದ ನಡುವೆ ನಡೆದಿರುವಂಥ ಸಮರಾಭ್ಯಾಸ ಗರುಡ ಶಕ್ತಿ ಅಂತೇಳಿ ಕರಿತೀವಿ. ಇನ್ನು ಶಕ್ತಿ ವ್ಯಾಯಾಮ ನೋಡ್ರಿ, ಶಕ್ತಿ ವ್ಯಾಯಾಮ ಅನ್ನುವಂಥದ್ದು ಮಿತ್ರ ಶಕ್ತಿ ಬೇರೆ, ಶಕ್ತಿ ಬೇರೆ ಸರ್. ಶಕ್ತಿ ಎನ್ನುವಂತಹ ವ್ಯಾಯಾಮ ಎಕ್ಸರ್ಸೈಸ ಅಥವಾ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯುವಂಥ ಸಮರಾಭ್ಯಾಸವಾಗಿದೆ ಅಂದ್ರೆ ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ನಡೆಯುವಂಥ ಸಮರಾಭ್ಯಾಸ ಶಕ್ತಿ ಅಂತೇಳಿ ಕರಿತೀವಿ. ಸರ್ ಇದನ್ನು ಕೂಡ ಕೇಳಿದ ನೋಡ್ರಿ, ಸೂರ್ಯಕಿರಣ ಅನ್ನುವಂತಹ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತದ ಅಂದ್ರೆ ನೋಡಿ, ಸೂರ್ಯಕಿರಣ ಅನ್ನುವಂಥದ್ದು ಭಾರತ ಮತ್ತು ನೇಪಾಳ ದೇಶದ ನಡುವಿನ ಸಮರಾಭ್ಯಾಸವನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಸೂರ್ಯಕಿರಣ ಸಮರಾಭ್ಯಾಸ ಅಂತೇಳಿ ಕರಿತೀವಿ. ಏನಂತೇಳಿ? ಸೂರ್ಯಕಿರಣ ಸಮರಾಭ್ಯಾಸ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಎಸ್ ಹಾಗಾದ್ರೆ ಸರ್ ಇಲ್ಲಿ 7 ಪ್ರಮುಖವಾಗಿರುವಂಥ 8 ಸಮರಾಭ್ಯಾಸಗಳನ್ನ ನೋಡ್ಕೊಂಡ್ವಿ ಸರ್. 9ನೇ ಸಮರಾಭ್ಯಾಸಕ್ಕೆ ಹೋಗೋಣ ನೋಡ್ರಿ. 9ನೇ ಸಮರಾಭ್ಯಾಸ ಇದೆ ಸರ್, ಧರ್ಮ ಗಾರ್ಡಿಯನ್ ಅನ್ನುವಂಥದ್ದು. ಇದನ್ನು ಪ್ರಶ್ನೆ ಕೇಳಿದಾನ, ಧರ್ಮ ಗಾರ್ಡಿಯನ್ ಅಥವಾ ಧರ್ಮ ರಕ್ಷಕ ಅಂತೇಳಿ ಕರಿತೀವಿ. ಧರ್ಮ ಗಾರ್ಡಿಯನ್ ಅನ್ನುವಂಥ ಸಮರಾಭ್ಯಾಸ ಸರ್ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯಿತು ಅಂತ ಕೇಳಿದಾಗ ಭಾರತ ಮತ್ತು ಜಪಾನ್ ದೇಶದ ನಡುವಿನ ಸಮರಾಭ್ಯಾಸ ಧರ್ಮ ಗಾರ್ಡಿಯನ್ ಅನ್ನುವಂಥದ್ದು. ಇನ್ನು ಭಾರತ ಮತ್ತು ಸಿಂಗಾಪುರದ ದೇಶದ ನಡುವೆ ನಡೆಯುವಂಥ ಸಮರಾಭ್ಯಾಸ ಸಿಂಬೆಕ್ಸ. ನೋಡ್ರಿ, ಸಿಂಬೆಕ್ಸ್ ಅನ್ನುವಂಥ ಸಮರಾಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯಿತು ಅಂದ್ರೆ ಭಾರತ ಮತ್ತು ಸಿಂಗಾಪುರ. ಸರ್ ಸ್ಲೀನೆಕ್ಸ್ ಅಂತೇಳಿ ಕೇಳ್ತಾ ಹೋಗ್ತಾನ, ಸ್ಲೀನೆಕ್ಸ್ ಅನ್ನುವಂಥ ಸಮರಾಭ್ಯಾಸ ಭಾರತ ಮತ್ತು ಶ್ರೀಲಂಕಾ. ಸ್ಲೀನೆಕ್ಸ್ ಅಂತ ಕೇಳಿದ್ದ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ. ಸಿಂಬೆಕ್ಸ್ ಅನ್ನುವಂಥ ಸಮರಾಭ್ಯಾಸ ಕೇಳಿದ್ದ ಅಂದ್ರೆ ಸರ್ ಭಾರತ ಮತ್ತು ಸಿಂಗಾಪುರದ ನಡುವೆ ನಡೆದಿರುವಂಥ ಸಮರಾಭ್ಯಾಸ. ಇನ್ನು ಇಲ್ಲಿ ಶಕ್ತಿ ವ್ಯಾಯಾಮ ಅಂತೇಳಿದೆ. ಯಾವ ವ್ಯಾಯಾಮ? ಶಕ್ತಿ ವ್ಯಾಯಾಮ ಸರ್. ಶಕ್ತಿ ವ್ಯಾಯಾಮ ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ನಡೀತದ.
ಕಾರ್ಪೆಟ್ ಅನ್ನುವಂತಹ ಕಾರ್ಪೆಟ್ ಅನ್ನುವಂತಹ ಸಮರಾಭ್ಯಾಸ ಇದನ್ನು ಕೂಡ ಕೇಳಿದಾನೆ ನೋಡಿ ಕೇಸದಲ್ಲಿ ಕೇಳಿದಾನೆ ಇದನ್ನ ಕಾರ್ಪೆಟ್ ಅನ್ನುವಂತಹ ಸಮರಾಭ್ಯಾಸವು ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುವಂತಹ ಸಮರಾಭ್ಯಾಸವಾಗಿದೆ ಅಂತ ಕೇಳಿದಾಗ ಭಾರತ ಮತ್ತು ಥೈಲ್ಯಾಂಡ್ ದೇಶದ ನಡುವೆ ನಡೆಯುವಂತಹ ಸಮರಾಭ್ಯಾಸ ಯಾವುದು ಅಂದ್ರೆ ಕಾರ್ಪೆಟ್ ಅನ್ನುವಂಥದ್ದು ಕಾರ್ಪೆಟ್ ಅನ್ನುವಂಥದ್ದು ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ದೇಶದ ನಡುವೆ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶದ ನಡುವೆ ನೋಡಿ ಪ್ರಮುಖ ನಾಲ್ಕು ರಾಷ್ಟ್ರಗಳು ಬರ್ತಾವ ಸರ್ ಮಲಬಾರ್ ಸಮರಾಭ್ಯಾಸ ಅಂತ ಹೇಳಿ ನಡೆಯತಾವ ಯಾವ ಸಮರಾಭ್ಯಾಸ ಮಲಬಾರ್ ಸಮರಾಭ್ಯಾಸ ಸರ್ ಮಲಬಾರ್ ಸಮರಾಭ್ಯಾಸ ಯಾವ ಯಾವ ದೇಶಗಳ ನಡುವೆ ನಡೆಯತದ ಅಂದ್ರ ಭಾರತ ಆಸ್ಟ್ರೇಲಿಯಾ ನೋಡಿ ಭಾರತ ಆಸ್ಟ್ರೇಲಿಯಾ ಸರ್ ಜಪಾನ ಅಮೆರಿಕಾ ಈ ನಾಲ್ಕು ರಾಷ್ಟ್ರಗಳು ಕೂಡಿಕೊಂಡು ಸರ್ ಒಂದು ಸಮರಾಭ್ಯಾಸವನ್ನು ಮಾಡ್ತಾವ ಯಾವುದು ಅಂದ್ರೆ ಅದು ಮಲಬಾರ್ ಸಮರಾಭ್ಯಾಸ ಅಂತ ಹೇಳಿ ಕರೀತೀವಿ ಇಲ್ಲಿ ಅದೇ ಕೊಟ್ಟಿದಾನ ಮಲಬಾರ್ ಸಮರಾಭ್ಯಾಸ ಭಾರತ ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕಾ ದೇಶಗಳಲ್ಲಿ ನಡೆಯುವಂತಹ ಸಮರಾಭ್ಯಾಸ ಸುಮಾರು ಇವುಗಳನ್ನು ನಾವು ಕ್ವಾಡ್ ರಾಷ್ಟ್ರಗಳು ಅಂತ ಹೇಳಿ ಕರೀತೀವಿ ನೋಡ್ರಿ ಯಾವ ರಾಷ್ಟ್ರಗಳು ಕ್ವಾಡ್ ರಾಷ್ಟ್ರಗಳು ಕ್ವಾಡ್ರಿಲ್ಯಾಟರಲ್ ಡೈಲಾಗ್ ಅಂತ ಹೇಳಿ ಕರೀತೀವಿ ಪೆಸಿಫಿಕ್ ಸಾಗರದ ಮೇಲೆ ತಮ್ಮ ಹಿಡಿತವನ್ನು ಸ್ಥಾಪನೆ ಮಾಡಲಿಕ್ಕೆ ನಾಲ್ಕು ರಾಷ್ಟ್ರಗಳು ಕೂಡಿಕೊಂಡು ಸರ್ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದವ ಅದನ್ನೇ ನಾವು ಏನಂತ ಹೇಳಿ ಕರೀತೀವಿ ಅಂದ್ರೆ ಕ್ವಾಡ್ ಸಂಘಟನೆ ಅಂತ ಹೇಳಿ ಕರೀತೀವಿ ಇತ್ತೀಚೆಗೆ ಕ್ವಾಡ್ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾಗ ನೆನಪಿಟ್ಕೊಳ್ಳ್ರಿ ಜಪಾನ್ ದೇಶದ ಹಿರೋಶಿಮಾದಲ್ಲಿ ನಡೆಯಿತು ಅಲ್ಲೇ ಜಿ ಸೆವೆನ್ ಸಭೆ ನಡೀತಾ ಇತ್ತಲ್ಲ ಜಿ ಸೆವೆನ್ ಸಭೆ ನಡೀತಾ ಇರಬೇಕಾದ್ರೆ ನಾಲ್ಕು ದೇಶದ ಮುಖ್ಯಸ್ಥರು ಅಲ್ಲಿ ಹೋಗಿರುವ ಕಾರಣಕ್ಕಾಗಿ ಜಪಾನ್ ದೇಶದ ಹಿರೋಶಿಮಾದಲ್ಲಿ ಕ್ವಾಡ್ ಸಮ್ಮಿಟ್ ಅನ್ನುವಂಥದ್ದು ನಡೀತದ ಈ ನಾಲ್ಕು ರಾಷ್ಟ್ರಗಳು ಕೂಡಿಕೊಂಡು ಸರ ಮಾಡುವ ಸಮರಾಭ್ಯಾಸ ಮಲಬಾರ ಯಾಕಂದ್ರೆ ಪೆಸಿಫಿಕ್ ಸಾಗರದ ಮೇಲೆ ಚೀನಾ ದೇಶವು ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾ ಇತ್ತು ಅದಕ್ಕಾಗಿ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ನಡೆದಿರುವಂಥ ಸಮರಾಭ್ಯಾಸ ಇನ್ನು ಹರಿಮೌ ಶಕ್ತಿ ಅಂತೇಳಿ ಬರ್ತದ ಸರ್ ಹರಿಮೌ ಶಕ್ತಿ ಅನ್ನುವಂಥ ಸಮರಾಭ್ಯಾಸ ಭಾರತ ಮತ್ತು ಮಲೇಷಿಯಾ ದೇಶದ ನಡುವೆ ನಡೀತದ ಭಾರತ ಮತ್ತು ಮಲೇಷಿಯಾ ದೇಶದ ನಡುವೆ ಹರಿಮೌ ಶಕ್ತಿ ಅನ್ನುವಂಥ ಸಮರಾಭ್ಯಾಸ ಅನ್ನುವಂಥದ್ದು ನಡೆದಿತ್ತು ಸರ್ ನೆಕ್ಸ್ಟ್ ಇದನ್ನು ಕೇಳಿದ ನೋಡ್ರಿ ಯುದ್ಧಾಭ್ಯಾಸ ಯುದ್ಧಾಭ್ಯಾಸ ಅನ್ನುವಂಥದ್ದು ಯಾವ ಎರಡು ರಾಷ್ಟ್ರಗಳ ನಡುವಿನ ಯುದ್ಧಾಭ್ಯಾಸ ಅನ್ನುವಂಥದ್ದು ಯಾವ ಎರಡು ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸ ಅಂದ್ರೆ ಭಾರತ ಮತ್ತು ಅಮೆರಿಕಾ ದೇಶದ ನಡುವಿನ ಸಮರಾಭ್ಯಾಸವಾಗಿದೆ ಸರ್ ಯಾವುದಂದ್ರೆ ಯುದ್ಧಾಭ್ಯಾಸ ನೋಡ್ರಿ ವಜ್ರ ಪ್ರಹಾರ ಅಂತೇಳಿ ನೋಡಿದ್ದೀವಿ ನಾವು ವಜ್ರ ಪ್ರಹಾರದಲ್ಲಿ ಕೂಡ ಭಾಗಿಯಾಗ್ತವೆ ಸರ್ ಸಮರ ಯುದ್ಧಾಭ್ಯಾಸದಲ್ಲಿ ಕೂಡ ಭಾಗಿಯಾಗ್ತದೆ ಅಮೆರಿಕಾ ನಮ್ಮ ದೇಶದ ಜೊತೆ ಅಷ್ಟೇ ಅಲ್ಲದೆ ಇನ್ನೊಂದು ನೋಡಿದ್ವಿ ಸರ್ ಯಾವುದು ಅಂತ ಕೇಳಿದಾಗ ಮಲಬಾರ್ ಸಮರಾಭ್ಯಾಸ ಮಲಬಾರ್ ಸಮರಾಭ್ಯಾಸದಲ್ಲಿ ಕೂಡ ಅಮೆರಿಕಾ ಪಾಲನ್ನು ಹೊಂದಿದೆ ಇನ್ನು ಪಾಸೆಕ್ಸ್ ನೋಡಿ ಸ್ಲೀನೆಕ್ಸ್ ಅಂತ ಹೇಳಿ ನೋಡಿದ್ವಿ ಇದು ಪಾಸೆಕ್ಸ್ ಪಾಸೆಕ್ಸ್ ಅನ್ನುವಂಥ ಸಮರಾಭ್ಯಾಸ ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವೆ ನಡೀತದ ಸರ್ ಸ್ಲೀನೆಕ್ಸ್ ಒಂದು ನಡೀತದ ಇನ್ನೊಂದು ಪಾಸೆಕ್ಸ್ ಅನ್ನುವಂಥ ಸಮರಾಭ್ಯಾಸ ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವೆ ನಡೆದಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮತ್ತೊಂದು ಸಾರಿ ಮಲಬಾರ್ ಸಮರಾಭ್ಯಾಸ ಮಲಬಾರ್ ಸಮರಾಭ್ಯಾಸ ಭಾರತ ಜಪಾನ ಯುಎಸ್ಎ ಮತ್ತು ಆಸ್ಟ್ರೇಲಿಯಾ ದೇಶದ ನಡುವೆ ನಡೆಯುವಂಥ ಸಮರಾಭ್ಯಾಸ ಯಾವುದಂದ್ರೆ ಮಲಬಾರ್ ಸಮರಾಭ್ಯಾಸ ಸರ್ ಇವುಗಳನ್ನು ಯಾವ ರಾಷ್ಟ್ರಗಳು ಕೂಡಿಕೊಂಡ ಮಲಬಾರ್ ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದಾವ ಅಂತ ಕೇಳಿದಾಗ ಕ್ವಾಡ್ ರಾಷ್ಟ್ರಗಳು ಕೂಡಿಕೊಂಡು ಮಲಬಾರ್ ಸಮರಾಭ್ಯಾಸವನ್ನು ಮಾಡ್ತಾ ಇದ್ದಾವ ಇನ್ನು ಎಕ್ಸಿರಿಯನ್ ನೋಡ್ರಿ ಎಕ್ಸಿರಿಯನ್ ಅನ್ನುವಂಥ ಸಮರಾಭ್ಯಾಸ ಎಕ್ಸಿರಿಯನ್ ಅನ್ನುವಂಥ ಸಮರಾಭ್ಯಾಸವನ್ನು ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳು ಎಕ್ಸಿರಿಯನ್ ಅನ್ನುವಂಥ ಸಮರಾಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆದಿರುವಂಥ ಸಮರಾಭ್ಯಾಸವಾಗಿದೆ ಅಂತ ಕೇಳಿದಾಗ ಸರ್ ಭಾರತ ಮತ್ತು ಮಾಲ್ಡೀವ್ಸ್ ದೇಶದ ನಡುವೆ ನಡೆದಿರುವಂಥ ಸಮರಾಭ್ಯಾಸ ಎಕ್ಸಿರಿಯನ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ವೀರ ಗಾರ್ಡಿಯನ್ ಇದು ಇಂಪಾರ್ಟೆಂಟ ವೀರ ಗಾರ್ಡಿಯನ್ ಇನ್ನೊಂದು ನೋಡಿದ್ವಿ ಸರ್ ಯಾವುದು ಧರ್ಮ ಗಾರ್ಡಿಯನ್ ಗಾರ್ಡಿಯನ್ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ನೀವು ಆರಾಮಾಗಿ ನೆನಪಿಟ್ಕೊಳ್ಬೋದು ಸರ ಧರ್ಮ ಗಾರ್ಡಿಯನ್ನ ವೀರ ಗಾರ್ಡಿಯನ್ನ ನೋಡ್ರಿ ಧರ್ಮ ಗಾರ್ಡಿಯನ್ ಅನ್ನುವಂಥ ಸಮರಾಭ್ಯಾಸ ವೀರ ಗಾರ್ಡಿಯನ್ ಅನ್ನುವಂಥ ಸಮರಾಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುವಂಥ ಸಮರಾಭ್ಯಾಸವಾಗಿದೆ ಅಂತ ಕೇಳಿದಾಗ ಭಾರತ ಮತ್ತು ಜಪಾನ್ ದೇಶದ ನಡುವಿನ ಸಮರಾಭ್ಯಾಸ ಸರ್ ಯಾವುದಂದ್ರೆ ವೀರ ಗಾರ್ಡಿಯನ್ನ ವೀರ ಗಾರ್ಡಿಯನ್ ಅಷ್ಟೇ ಅಲ್ಲದೆ ಧರ್ಮ ಗಾರ್ಡಿಯನ್ ಅನ್ನುವಂಥ ಸಮರಾಭ್ಯಾಸವು ಕೂಡ ಸರ್ ಭಾರತ ಮತ್ತು ಜಪಾನ್ ದೇಶದ ನಡುವೆ ನಡೀತದೆ ಅನ್ನುವಂಥದ್ದು ನೆನಪಡ್ಕೊಂಡು ಇನ್ನು ಇದು ಪ್ರಬಲ ದಸ್ತ ಲೀಕ್ ಆಗಿರ್ಬೇಕಿದು ನೋಡ್ರಿ ಜಸ್ಟ್ ಲೀಕ್ ಅಂತೇಳಿ ಮಾಡಿದಾರ
ಪ್ರಬಲ ಡಸ್ಟ್ ಲೀಕ್ ಅಂತ ಹೇಳಿ ಆಗಬೇಕು ಸರ್ ಪ್ರಬಲ ದೋಸ್ತ ಲೀಕ್ ಅನ್ನುವಂತ ಸಮರಾಭ್ಯಾಸ ಭಾರತ ಮತ್ತು ಉಜ್ಬೇಕಿಸ್ತಾನ್ ದೇಶದ ನಡುವೆ ನಡೆಯತದ ಪ್ರಬಲ ದೋಸ್ತಕ ಅಂತ ಹೇಳಿ ಕರೀತೀವಿ ನೋಡಿ ಪ್ರಬಲ ದೋಸ್ತಕ ಅನ್ನುವಂತ ಸಮರಾಭ್ಯಾಸ ಭಾರತ ಮತ್ತು ಉಜ್ಬೇಕಿಸ್ತಾನ್ ದೇಶದ ನಡುವೆ ನಡೆಯತದ ಇದೇ ಉಜ್ಬೇಕಿಸ್ತಾನದ ರಾಜಧಾನಿ ಇವತ್ತು ತಾಸ್ಕೆಂಟ್ ಅಂತ ಹೇಳಿ ನೋಡ್ತೀವಿ ತಾಸ್ಕೆಂಟ್ ಒಪ್ಪಂದ ಆಗಿತ್ತು 1966 ಜನವರಿ 10 ರಂದು ಅದೇ ಒಪ್ಪಂದ ಜನವರಿ 10 ಜನವರಿ 11 ರಂದು ಲಾಲ ಬಹದ್ದೂರ್ ಶಾಸ್ತ್ರಿ ಅವರು ಮರಣವನ್ನು ಹೊಂದಿದ್ರು ಇನ್ನ ತರ್ಕಶ ನೋಡಿ ಅಮೆರಿಕ ತರ್ಕಶ ತರ್ಕಶ ಅನ್ನುವಂತ ಸಮರಾಭ್ಯಾಸ ಸರ್ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಮರಾಭ್ಯಾಸವಾಗಿದೆ ಯಾವುದಂದ ತರ್ಕಶ ಅಂತ ಹೇಳಿ ನೋಡ್ತೀವಿ ತರ್ಕಶ ಅನ್ನುವಂತ ಸಮರಾಭ್ಯಾಸ ಯಾವ ಎರಡು ದೇಶದ ನಡುವಿನ ಸಮರಾಭ್ಯಾಸ ಅಂದ್ರೆ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಮರಾಭ್ಯಾಸವಾಗಿದೆ ಯಾವುದನ್ನ ತರ್ಕಶ ಇನ್ನ ಕೊಂಕಣ ಇದನ್ನ ಕೇಳಿದ ನೋಡಿ ಎಕ್ಸಾಮ್ ಅಲ್ಲಿ ಕೊಂಕಣ ಅನ್ನುವಂತ ಸಮರಾಭ್ಯಾಸ ಭಾರತ ಮತ್ತು ಇಂಗ್ಲೆಂಡ್ ದೇಶದ ನಡುವಿನ ಸಮರಾಭ್ಯಾಸವಾಗಿದೆ ಕೊಂಕಣ ಸಮರಾಭ್ಯಾಸ ಭಾರತ ಮತ್ತು ಇಂಗ್ಲೆಂಡ್ ಕೋಪಾಲ ಮೋಹದ್ ನೋಡಿ ಕೋಪಾಲ ಮೋಹದ್ ಅನ್ನುವಂತ ಸಮರಾಭ್ಯಾಸ ಅಥವಾ ಇದನ್ನ ನಾವು ಅಲ್ ಹಿಂದ್ ಸಮರಾಭ್ಯಾಸ ಅಂತ ಹೇಳಿ ಸಹಿತ ಕರೆಯಲಾಗುತ್ತದೆ ಕೋಪಾಲ ಮೋಹದ್ ಮತ್ತು ಅಲ್ ಹಿಂದ್ ಸಮರಾಭ್ಯಾಸ ಅಂತ ಹೇಳಿ ಕರೀತೀವಿ ಸರ್ ಇಂತ ಹೆಸರು ಬಂದು ಅಂದ್ರೆ ನೀವು ಆರಾಮಾಗಿ ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಬೇಕು ಸೌದಿ ಅರೇಬಿಯಾ ಅಂತ ಹೇಳಿ ಸೌದಿ ಅರೇಬಿಯಾ ಅನ್ನುವಂಥದ್ದು ಕೆಲವರು ಸ್ಪೀಡ್ ಹೇಳಿ ಅಂತ ಹೇಳ್ತಾ ಇದ್ದೀರಿ ಇದು ಕರೆಂಟ್ ಅಫೇರ್ಸ್ ಸ್ಪೀಡ್ ಹೇಳಿದ್ರೆ ಹೆಂಗ್ ಓರಾಜ ಹಾ ಬರೇ ಹೋಗಿತ್ತಾರ ನೋಡ ಯಾವ ಬಿದ್ದಾಗತ ನೋಡ್ರಿ ಅವ ಬಿದ್ದಾಗತನ ಇನ್ನ ಕಾಂಜಾರ್ ಕಾಂಜಾರ್ ಅನ್ನುವಂತಹ ಕಾಂಜಾರ್ ಅನ್ನುವಂತಹ ಸಮರಾಭ್ಯಾಸ ಭಾರತ ಮತ್ತು ಕಿರ್ಗಿಸ್ತಾನ್ ದೇಶದ ನಡುವಿನ ಸಮರಾಭ್ಯಾಸವಾಗಿದೆ ಸರ್ ಯಾವುದು ಕಾಂಜರ್ ಕಾಂಜರ್ ಅನ್ನುವಂತ ಸಮರಾಭ್ಯಾಸ ಭಾರತ ಮತ್ತು ಕಿರ್ಗಿಸ್ತಾನ್ ದೇಶದ ನಡುವಿನ ಸಮರಾಭ್ಯಾಸವಾಗಿದೆ ಸರ್ ಅಜಯ್ ವಾರಿಯರ್ ಇದನ್ನ ಕೇಳಿದಾನ ನೆನಪಿಟ್ಕೊಳ್ಳ್ರಿ ಸರ್ ಕೊಂಕಣ ಮತ್ತು ಅಜಯ್ ವಾರಿಯರ್ ಕೇಳಿದಾನ ನೋಡಿ ಕೊಂಕಣ ಸಮರಾಭ್ಯಾಸ ಅಂದ್ರೂ ಭಾರತ ಮತ್ತು ಇಂಗ್ಲೆಂಡ್ ಅಜಯ್ ವಾರಿಯರ್ ಸಮರಾಭ್ಯಾಸ ಅಂದ್ರೂ ಕೂಡ ಭಾರತ ಮತ್ತು ಇಂಗ್ಲೆಂಡ್ ಇನ್ನು ಕೋಪ್ ಇಂಡಿಯಾ ಕೋಪ್ ಇಂಡಿಯಾ ಸರ್ ಕಾಪ್ ಇಂಡಿಯಾ ಅಂತ ಹೇಳಿ ಕರೀತೀವಿ ನಾವು ಕಾಪ್ ಇಂಡಿಯಾ ಅನ್ನುವಂತ ಸಮರಾಭ್ಯಾಸ ಕಾಪ್ ಇಂಡಿಯಾ ಅನ್ನುವಂತ ಸಮರಾಭ್ಯಾಸ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಮರಾಭ್ಯಾಸವಾಗಿದೆ ಸರ್ ಇದನ್ನು ಕೇಳಿದಾನ ಸಮುದ್ರ ಶಕ್ತಿ ಅನ್ನುವಂತ ಸಮರಾಭ್ಯಾಸ ಭಾರತ ಮತ್ತು ಇಂಡೋನೇಷ್ಯಾ ಸಮುದ್ರ ಶಕ್ತಿ ಜಸ್ಟ್ ಶಕ್ತಿ ಅಂತ ಕೇಳಿದ್ದ ಅಂದ್ರೆ ಭಾರತ ಫ್ರಾನ್ಸ್ ನೋಡ್ರಿ ಬರೇ ಶಕ್ತಿ ಕೇಳಿದ್ದ ಅಂದ್ರೆ ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವಿನ ಸಮರಾಭ್ಯಾಸ ಇಲ್ಲಿ ಸಮುದ್ರ ಶಕ್ತಿ ಅಂತ ಕೇಳ್ಯಾನ ಸಮುದ್ರ ಶಕ್ತಿ ಅಂತ ಕೇಳಿದ್ದ ಅಂದ್ರೆ ನೆನಪಿಟ್ಕೊಳ್ಬೇಕು ಸರ ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ನಡೆಯುವಂಥ ಸಮರಾಭ್ಯಾಸವಾಗಿದೆ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನ ಇನ್ನೊಂದು ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಅಲ್ಲಿ ಕೇಳಿದಾನ ಬೊಂಬ ಸಾಗರ್ ಯಾವ ಸಾಗರ ಬೊಂಬ ಸಾಗರ್ ಅನ್ನುವಂಥ ಸಮರಾಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸವಾಗಿದೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಬೊಂಬ ಸಾಗರ್ ಬೋ ಅಂತ ಹೇಳಿ ನೆನಪಿಟ್ಕೊಳ್ಬಹುದು ಸರ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಮರಾಭ್ಯಾಸ ಅಂತ ಹೇಳಿ ಕರಿತೀವಿ ಯಾವ ಸಾಗರ್ ಅಂದ್ರೆ ಬೊಂಬ ಸಾಗರ್ ಅನ್ನುವಂಥದ್ದು ಯಾವ ಸಾಗರ ರಾಜ ಬೊಂಬ ಸಾಗರ್ ಅಂತ ಹೇಳಿ ಕರಿತೀವಿ ಹಾಗಾದ್ರ ಸರ್ 2023 ಸಾಲಿನಲ್ಲಿ ನಡೆದಿರುವಂಥ ಪ್ರಮುಖವಾಗಿರುವಂಥ ಸಮರಾಭ್ಯಾಸಗಳನ್ನ ನೋಡಿದ್ವಿ ಇದರ ಮೇಲೆ ಕೂಡ ಹಿಂದಿನ ಎಕ್ಸಾಮ್ದಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸರ್ ಇದಾದ ಮೇಲೆ ನೆಕ್ಸ್ಟ್ ಟಾಪಿಕ್ ನಮ್ದು ಯಾವುದಿದೆ ಅಂದ್ರೆ ಈಗ ನೂತನವಾಗಿ ನೇಮಕವಾದ ರಾಜ್ಯಪಾಲರು ಮಾನ್ಯ ಆದರೂ ಕೂಡ ನೀವು ನೋಡಿರಿ ಸರ್ ರಾಜ್ಯಪಾಲರ ಮೇಲೆ SD ಎಕ್ಸಾಮ್ದಲ್ಲಿ ಪ್ರಶ್ನೆಯನ್ನು ಕೇಳಿದ್ದ ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರ ನೇಮಕ ಆಗಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಬೇಕು ನಾಳೆ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡೋಣ ಆದರೆ ನೋಡ್ರಿ ನೂತನವಾಗಿ ಮ್ಯಾಲ್ ನೋಡ್ತಾ ಇದ್ದೀರಿ ನೂತನವಾಗಿ ನೇಮಕವಾದ ರಾಜ್ಯಪಾಲರು ಭಾರತ ಸಂವಿಧಾನದ 8ನೇ ವಿಧಿಯ ಪ್ರಕಾರ ಸರ್ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅಂದ್ರೆ 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡ್ತಾರ ಇಂಥ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡುವಂಥವ್ರು ಯಾರು ಅಂತ ನೋಡಿದಾಗ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಮಾಡ್ತಾರ ಸರ ಭಾರತ ಸಂವಿಧಾನಕ್ಕೆ 7ನೇ ತಿದ್ದುಪಡಿಯನ್ನು 1956ರಲ್ಲಿ ಮಾಡ್ತಾರೆ ಸರ ಮಾಡಿ ಏನು ಮಾಡ್ತಾರಂದ್ರೆ ಒಬ್ಬ ರಾಜ್ಯಪಾಲ ಎರಡು ಅಥವಾ ಎರಡು ರಾಜ್ಯಗಳಿಗಿಂತ ಅತಿ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಸಹಿತ ಕೆಲಸ ಮಾಡಬಹುದು ಅನ್ನುವಂಥ ನಿಯಮವನ್ನು ಸಹಿತ ಜಾರಿ ಮಾಡಲಾಗಿದೆ ಅದನ್ನು ಕೂಡ ನೆನಪಿಟ್ಕೊಳ್ಳ್ರಿ ಹಾಗಾದ್ರೆ ಸರ್ ನೋಡ್ರಿ ನಮ್ಮ ಕರ್ನಾಟಕದ ಒಬ್ಬ ನ್ಯಾಯಾಧೀಶ ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲನಾಗಿ ನೇಮಕಗೊಂಡ ಅಂತ ಕೇಳ್ಬೋದು ನೋಡ್ರಿ ಆಂಧ್ರಪ್ರದೇಶ ಇದು ಬಹಳಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇದೆ
ನೋಡಬೇಕು ಸರ್ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಯಾರ ನೇಮಕಗೊಂಡಿದ್ದಾರೆ ಅಂದ್ರೆ ನ್ಯಾಯಮೂರ್ತಿ ಎಸ್ ಅಬ್ದುಲ್ಲಾ ನಜೀರ್ ಅನ್ನುವಂತ ವ್ಯಕ್ತಿ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಯಾರು ನ್ಯಾಯಮೂರ್ತಿ ಎಸ್ ಅಬ್ದುಲ್ಲಾ ನಜೀರ್ ಅನ್ನುವಂತ ವ್ಯಕ್ತಿ ನೇಮಕಗೊಂಡಿದ್ದಾರೆ ಸರ್ ಸಿಕ್ಕಿಂನ ರಾಜ್ಯಪಾಲರಾಗಿ ನೇಮಕಗೊಂಡಂತವರು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ನೋಡಿ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅನ್ನುವಂತವನು ಸಿಕ್ಕಿಂ ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಒಂದು ಪಿಎಸ್ಐ ಎಕ್ಸಾಮ್ ದಲ್ಲಿ ಕೇಳಿದ್ರು ಭಾರತದ ಹೆಬ್ಬರಳಿನ ಆಕಾರದ ರಾಜ್ಯ ಯಾವುದು ಅಂತ ಕೇಳಿದ್ರು ಸಿಕ್ಕಿಂ ರಾಜ್ಯ ನೋಡಿ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರಾಗಿ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅಂತ ಹೇಳಿ ನೋಡ್ತೀವಿ ಇನ್ನ ಜಾರ್ಖಂಡ್ ಸರ್ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿ ಸಿಪಿ ರಾಧಾಕೃಷ್ಣನ್ ನೇಮಕ ಆಗಿದ್ದಾರೆ ಸಿಪಿ ರಾಧಾಕೃಷ್ಣನ್ ಯಾವ ರಾಜ್ಯದ ರಾಜ್ಯಪಾಲರು ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರು ಸಿಪಿ ರಾಧಾಕೃಷ್ಣನ್ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ಹಿಮಾಚಲ ಪ್ರದೇಶ ನೋಡಿ ಹಿಮಾಚಲ ಪ್ರದೇಶದ ನೂತನ ರಾಜ್ಯಪಾಲರಾಗಿ ಶಿವಪ್ರತಾಪ್ ಶುಕ್ಲಾ ಶಿವಪ್ರತಾಪ್ ಶುಕ್ಲಾ ಅವರು ನೇಮಕಗೊಂಡಿದ್ದಾರೆ ಇವಾಗಲೇ ನೀವು ನೋಡಿಕೊಳ್ಳಬೇಕು ಯಾಕಂದ್ರೆ ಆಮೇಲೆ ನೀವು ನೋಡ್ತೀನಿ ಅಂತ ಹೇಳಿ ಕೂತ ನೋಡಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಕೆಲಸಗಳು ಬರ್ತಾವೆ ಅನ್ನುವಂತದ್ದು ನೋಡಿ ಆಸಾಂ ಆಸಾಂ ರಾಜ್ಯದಲ್ಲಿ ಗುಲಾಮ ಚಂದ್ ಕಟಾರಿಯಾ ಆಸಾಂ ರಾಜ್ಯದ ರಾಜ್ಯಪಾಲರಾಗಿ ಸರ್ ಗುಲಾಬ್ ಚಂದ್ ಕಟಾರಿಯಾ ನೇಮಕ ಆಗಿದ್ದಾರೆ ಇನ್ನು ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿ ಕೈವಲ್ಯ ತ್ರಿವಿಕ್ರಮ ಪರ್ನಾಯಕ ಅನ್ನುವಂತವನು ಕೈವಲ್ಯ ತ್ರಿವಿಕ್ರಮ ಪರ್ನಾಯಕ ಅನ್ನುವಂತ ವ್ಯಕ್ತಿ ನೇಮಕಗೊಂಡಿದ್ದಾನೆ ರಾಜ್ಯಪಾಲರಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕು ಅನ್ನುವಂತದ್ದು ಸರ್ ನಂತರ ನೋಡೋಣ ನಂತರ ಏನಿದೆ ನೋಡಿ ಹಾಗಾದ್ರೆ ನೇಮಕಗೊಂಡವರು ಆಯ್ತು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರಾಜ್ಯಪಾಲರು ವರ್ಗಾವಣೆಗೊಂಡಾರ ಹಾಗಾದ್ರೆ ಆ ರಾಜ್ಯಪಾಲರನ್ನ ಕೇಳ್ತಾ ಹೋಗ್ತಾನೆ ನೋಡಿ ವರ್ಗಾವಣೆಗೊಂಡ ರಾಜ್ಯಪಾಲರು ಹಾಗೂ ಸಂಬಂಧಿತ ರಾಜ್ಯಗಳನ್ನು ಕೇಳ್ತಾ ಹೋಗ್ತಾನೆ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲ ಯಾವ ರಾಜ್ಯದ ರಾಜ್ಯಪಾಲನಾಗಿ ನೇಮಕ ಆಗ್ಯಾನ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲನಾಗಿ ನೇಮಕಗೊಂಡಾನೆ ಯಾವ ರಾಜ್ಯದಾಗಿದ್ದ ಜಾರ್ಖಂಡದಾಗಿದ್ದ ಈಗ ಎಲ್ಲಿ ಬಂದನ ಪ್ರವಾಸ ಮಾಡಲಿಕ್ಕೆ ಮಹಾರಾಷ್ಟ್ರಕ್ಕೆ ಬಂದಿದ್ದ ಯಾರು ಅಂತ ಕೇಳಿದಾಗ ರಮೇಶ್ ಬೈಸ್ ನಮ್ಮತ್ತ ರಮೇಶ್ ಬೈ ಅಲ್ಲ ರಮೇಶ್ ಬೈಸ್ ಅನ್ನುವಂತ ವ್ಯಕ್ತಿ ಜಾರ್ಖಂಡದ ರಾಜ್ಯಪಾಲನಾಗಿದ್ದ ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲನಾಗಿದ್ದಾನ ಇನ್ನು ಆಂಧ್ರ ಪ್ರದೇಶದ ರಾಜ್ಯಪಾಲ ಸರ್ ಛತ್ತೀಸ್ಗಢದ ರಾಜ್ಯಪಾಲನಾಗಿ ನೇಮಕಗೊಂಡ ಸರ್ ಬಿಶ್ವಾಭೂಷಣ್ ಹರಿಚಂದನ್ ಅಂತ ಹೇಳಿ ನೋಡ್ತೀವಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ರಾಜ್ಯಪಾಲನಾಗುವಂತಹ ಬಿಶ್ವಾಭೂಷಣ್ ಹರಿಚಂದನ್ ಯಾವ ರಾಜ್ಯದ ರಾಜ್ಯಪಾಲನಾಗಿ ನೇಮಕಗೊಂಡ ಅಂದ್ರೆ ಛತ್ತೀಸ್ಗಢ ರಾಜ್ಯದ ರಾಜ್ಯಪಾಲನಾಗಿ ನೇಮಕಗೊಂಡಾನ ಇನ್ನು ಅರುಣಾಚಲ ಪ್ರದೇಶದಿಂದ ಲಡಾಕ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೋಡ್ರಿ ಅರುಣಾಚಲ ಪ್ರದೇಶದಿಂದ ಲಡಾಕ್ಗೆ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸರ್ ಬ್ರಿಗೇಡಿಯರ್ ಮಿಶ್ರಾ ಅನ್ನುವಂತ ವ್ಯಕ್ತಿ ನೇಮಕಗೊಂಡಿದ ಯಾರು ಬ್ರಿಗೇಡಿಯರ್ ಮಿಶ್ರಾ ಅನ್ನುವಂತ ಇನ್ನು ಛತ್ತೀಸ್ಗಢದಿಂದ ಮಣಿಪುರಕ್ಕೆ ರಾಜ್ಯಪಾಲನಾಗಿ ವರ್ಗಾವಣೆ ಆದಂಥವನು ಅನುಸೂಯಾ ಉಯಿಕೆ ಅನ್ನುವಂಥವ್ರು ಅನುಸೂಯಾ ಉಯಿಕೆ ಉಯಿಕೆ ಅನುಸೂಯಾ ಉಯಿಕೆ ಅನ್ನುವಂಥವ್ರು ಛತ್ತೀಸ್ಗಢದಿಂದ ಮಣಿಪುರ ರಾಜ್ಯಕ್ಕೆ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ ವರ್ಗಾವಣೆ ಆಗಿದ್ದಾರೆ ಇನ್ನು ಮಣಿಪುರದಿಂದ ಮಣಿಪುರದಲ್ಲಿದ್ದಂಥವ್ರನ್ನ ನಾಗಾಲ್ಯಾಂಡ್ಗೆ ಹಾಕಿದ್ರು ಸರ್ ಮಣಿಪುರ ರಾಜ್ಯದ ರಾಜ್ಯಪಾಲ ನಾಗಾಲ್ಯಾಂಡ್ ರಾಜ್ಯದ ರಾಜ್ಯಪಾಲನಾಗಿ ನೇಮಕಗೊಂಡ ವರ್ಗಾವಣೆಗೊಂಡ ಆತ ಯಾರು ಅಂತ ಕೇಳಿದಾಗ ಲಾ ಗಣೇಶನ್ ಅಂತೇಳಿ ನೋಡ್ತೀವಿ ನಾವು ಯಾವ ಗಣೇಶನ ಲಾ ಗಣೇಶನ್ ಅನ್ನುವಂತವನು ಸರ್ ಇನ್ನು ಬಿಹಾರದಿಂದ ನೋಡ್ರಿ ಬಿಹಾರದಿಂದ ಮೇಘಾಲಯಕ್ಕೆ ರಾಜ್ಯಪಾಲನಾಗಿ ನೇಮಕಗೊಂಡಂಥವ್ರು ಪಗು ಚೌಹಾಣ್ ಅನ್ನುವಂಥವ್ರು ಪಗು ಚೌಹಾಣ ಬಿಹಾರ ರಾಜ್ಯದ ರಾಜ್ಯಪಾಲ ಇದ್ದ ಸರ್ ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲನಾಗಿ ನೇಮಕಗೊಂಡಿದ್ದಾರ ಮೇಘಾಲಯ ರಾಜ್ಯದ ರಾಜ್ಯಪಾಲನಾಗಿ ಪಗು ಚೌಹಾಣ್ ಇನ್ನು ಹಿಮಾಚಲ ಪ್ರದೇಶದ ರಾಜ್ಯಪಾಲನನ್ನು ಬಿಹಾರ ರಾಜ್ಯಕ್ಕೆ ವರ್ಗಾವಣೆ ಮಾಡಿದಾರ ಸರ್ ಯಾರು ಅಂದರೆ ಅವರು ರಾಜೇಂದ್ರ ಅರ್ಲೇಕರ್ ಅನ್ನುವಂಥ ವ್ಯಕ್ತಿ ರಾಜೇಂದ್ರ ಅರ್ಲೇಕರ್ ಮತ್ತು ಇದಕ್ಕೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರಾಗಲಿಕ್ಕೆ ಕನಿಷ್ಠ ಎಷ್ಟು ವರ್ಷ ಆಗಬೇಕು ಅಂತ ಕೇಳ್ಬೋದು ಕನಿಷ್ಠ 35 ವರ್ಷ ಅನ್ನುವಂಥದ್ದು ಅವರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳ್ಬೋದು 5 ವರ್ಷ ರಾಜ್ಯಪಾಲರು ಯಾರಿಗೆ ರಾಜೀನಾಮೆ ನೀಡಬೇಕು ಅಂತ ಕೇಳ್ಬೋದು ಭಾರತದ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ನೀಡ್ತಾರ ಸರ್ ಇತ್ತೀಚೆಗೆ ನೇಮಕಗೊಂಡಂತಹ ಪ್ರಮುಖ ರಾಜ್ಯದ ರಾಜ್ಯಪಾಲರು ವರ್ಗಾವಣೆಗೊಂಡಂತಹ ರಾಜ್ಯಪಾಲರನ್ನು ನೆನಪಿಟ್ಟುಕೊಳ್ಬೇಕು ಅನ್ನುವಂಥದ್ದು ಓಕೆನಾ ಹಾಗಾದ್ರೆ ಮುಂದೆ ಬೇರೆ ಕಾನ್ಸೆಪ್ಟ್ ಇದೆ ಸರ್ ಮುಂದಿನ ಕಾನ್ಸೆಪ್ಟ್ ಏನಿದೆ ನೋಡಿ ಪ್ರಮುಖ ನೇಮಕಾತಿಗಳು 2023 ಸಾಲಿನಲ್ಲಿ 2023 ಸಾಲಿನಲ್ಲಿ ಆಗಿರುವಂಥ ಪ್ರಮುಖ ಎಲ್ಲ ಒಂದು ವರ್ಷದ ಪ್ರಮುಖವಾಗಿರುವಂಥ ನೇಮಕಾತಿಗಳನ್ನು ನೋಡೋಣ ನೇಮಕಾತಿ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಡೈರೆಕ್ಟಾಗಿ ಕರೆಂಟ್ ಅಫೇರ್ಸ್ ಒನ್ ಲೈನರ ಪ್ರಮುಖವಾಗಿರುವಂಥ ನೇಮಕಾತಿಗಳು ನೋಡ್ರಿ ಇತ್ತೀಚೆಗೆ ನೇಮಕಗೊಂಡಂಥವ್ರ ಇವರೆಲ್ಲ
ಸರ್ ಭಾರತೀಯ ಕೋಸ್ಟಲ್ ಗಾರ್ಡ್ನ 25ನೇ ಮಹಾನಿರ್ದೇಶಕರಾಗಿ ನೋಡಿ ಭಾರತೀಯ ಕೋಸ್ಟಲ್ ಗಾರ್ಡ್ನ 25ನೇ ಮಹಾನಿರ್ದೇಶಕರಾಗಿ ಯಾರ ನೇಮಕ ಆಗಿದ್ದಾರೆ ಅಂದ್ರೆ ರಾಕೇಶ್ ಪವನ್ ನೇಮಕ ಆಗಿದ್ದಾರೆ ಎಷ್ಟನೇದವ 25ನೇ ಮಹಾನಿರ್ದೇಶಕರಾಗಿ ಯಾವುದರದು ಕೋಸ್ಟಲ್ ಗಾರ್ಡ್ನ ಮಹಾನಿರ್ದೇಶಕರಾಗಿ ಯಾರ ನೇಮಕ ಆಗಿದ್ದಾರೆ ರಾಕೇಶ್ ಪವನ್ ಅನ್ನುವಂತ ವ್ಯಕ್ತಿ ನೆನಪಿಟ್ಕೊಳ್ಳಿ ಭಾರತೀಯ ಕೋಸ್ಟಲ್ ಗಾರ್ಡ್ನ 25ನೇ ಮಹಾನಿರ್ದೇಶಕರಾಗಿ ಸರ್ ಯಾರು ನೇಮಕ ಆಗಿದ್ದಾರೆ ಅಂದ್ರೆ ರಾಕೇಶ್ ಪವನ್ ಅನ್ನುವಂತ ವ್ಯಕ್ತಿ ನೇಮಕ ಆಗಿದ್ದಾರೆ ನೆಕ್ಸ್ಟ್ ಸರ್ ಪುಣೆಯಲ್ಲಿರುವ ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯ ನೋಡಿ ಪುಣೆಯಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದಾಗ ಪುಣೆಯಲ್ಲಿ ಇದೆ ಹಾಗಾದ್ರೆ ಪುಣೆಯಲ್ಲಿರುವ ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಯಾರ ನೇಮಕ ಆಗಿದ್ದಾರೆ ಅಂದ್ರೆ ಆರ್ ಮಾಧವನ್ ಅನ್ನುವಂತ ವ್ಯಕ್ತಿ ನೇಮಕ ಆಗಿದ್ದಾರೆ ಆರ್ ಮಾಧವ್ ಸರ್ ಇತ್ತೀಚೆಗೆ ದೂರದರ್ಶನ ಮತ್ತು ಭಾರತೀಯ ಚಲನಚಿತ್ರ ಸಂಸ್ಥೆಯ ನೂತನ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಆರ್ ಮಾಧವನ್ ನೇಮಕ ಆಗಿದ್ದಾನೆ ನೋಡಿ ಇತ್ತೀಚೆಗೆ ನೇಮಕ ಆದಂತವರು ಬುಡಕಟ್ಟು ಸಮುದಾಯದ ಭಾರತದ ಮೊಟ್ಟ ಮೊದಲ ಮಹಿಳಾ ಪೈಲಟ್ ಎಂಬ ಖ್ಯಾತಿಗೆ ಜಯಶ್ರೀ ಪಾತ್ರರಾಗಿದ್ದಾರೆ ನೋಡಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆ ಮೊದಲ ಪೈಲಟ್ ಆಗಿ ನೇಮಕಗೊಂಡಿದ್ದಾರೆ ಅವರು ಯಾರು ಅಂತ ಕೇಳಿದಾಗ ಜಯಶ್ರೀ ಅನ್ನುವಂತವರು ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬಳು ಮೊದಲ ಪೈಲಟ್ ಆಗಿ ನೇಮಕಗೊಂಡಿದ್ದಾರೆ ಬುಡಕಟ್ಟು ಜನಾಂಗದಲ್ಲಿ ಆಕಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಜಯಶ್ರೀ ಅವರು ಬುಡಕಟ್ಟು ಸಮುದಾಯದ ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಪೈಲಟ್ ಆಗಿ ನೇಮಕಗೊಂಡಿದ್ದಾರೆ ಸರ್ ಯಾರು ಅಂತ ಹೇಳಿ ಬಂದಾಗ ಜಯಶ್ರೀ ಅವರು ನೆನಪಿಟ್ಕೊಳ್ಳಿ ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾನೆ ಇನ್ನು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಇವರೆಲ್ಲ ಸರ್ ನೋಡಿ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂತವರು ಯಾರು ಅಂದ್ರೆ ಸಂಜಯ್ ಕುಮಾರ್ ಅಗರ್ವಾಲ್ ಅನ್ನುವಂತ ವ್ಯಕ್ತಿ ನೇಮಕ ಆಗ್ಯಾನ ಯಾರು ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರಾಗಿ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ ಸಂಜಯ್ ಕುಮಾರ್ ಅಗರ್ವಾಲ್ ಅನ್ನುವಂತ ವ್ಯಕ್ತಿ ನೇಮಕ ಆಗಿದ ನೋಡಿ ಟೆಸ್ಲಾ ಕಂಪನಿ ಸರ್ ಟೆಸ್ಲಾ ಕಂಪನಿಯ ನೂತನ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಟೆಸ್ಲಾ ಕಂಪನಿಯ ನೂತನ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಭಾರತೀಯ ಮೂಲದ ವೈಭವ್ ತನೇಜಾ ಅವರು ನೇಮಕ ಆಗಿದ್ರು ನೋಡಿ ಟೆಸ್ಲಾ ಕಂಪನಿಗೆ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ ಸರ್ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಅವರು ಯಾರು ಅಂದ್ರೆ ಸರ್ ಭಾರತೀಯ ಮೂಲದವರು ಆಗಿರುವಂತ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗ್ತದ ಸರ್ ಯಾರು ಅಂದ್ರೆ ವೈಭವ್ ತನೇಜಾ ಅಂತ ಹೇಳಿ ನೋಡ್ತೀವಿ ವೈಭವ್ ತನೇಜಾ ಅನ್ನುವಂತವರು ಇನ್ನು ನೆಕ್ಸ್ಟ್ ನೋಡ್ರಿ ಭಾರತೀಯ ಅರಣ್ಯ ಸಂಶೋಧನಾ ಮತ್ತು ಶಿಕ್ಷಣ ಮಂಡಳಿಯ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ನೋಡಬೇಕು ಭಾರತೀಯ ಅರಣ್ಯ ಸಂಶೋಧನಾ ಮತ್ತು ಶಿಕ್ಷಣ ಮಂಡಳಿಯ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಸರ್ ಕಾಂಚನಾ ದೇವಿ ಅವರು ನೇಮಕ ಆಗಿದ್ದಾರೆ ಯಾವುದರದು ಭಾರತೀಯ ಅರಣ್ಯ ಸಂಶೋಧನಾ ಸಂಸ್ಥೆ ಸರ್ ಎಲ್ಲಿದೆ ಅಂದ್ರೆ ಅದಕ್ಕೆ ಏನ ಕಚೇರಿ ಡೆಹ್ರಾಡೂನ್ದಲ್ಲಿ ಅಂತ ಹೇಳಿ ನೋಡ್ತೀವಿ ಮತ್ತು ಶಿಕ್ಷಣ ಮಂಡಳಿಯ ಮೊದಲ ಮಹಿಳಾ ಮಹಾನಿರ್ದೇಶಕರು ಕಾಂಚನಾ ದೇವಿ ಸರ್ ಕಾಂಚನಾ ದೇವಿ ಅಂತ ಹೇಳಿ ಬಂದಾಗ ನಿಮಗೆ ಗೊತ್ತಾಗಬೇಕು ಸರ್ ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಎಕ್ಸಾಮ್ದಲ್ಲಿ ಕೇಳ್ತಾ ಬರ್ತಾನೆ ಅನ್ನುವಂಥದ್ದು ಸರ್ ನೋಡ್ರಿ 2024ನೇ ಸಾಲಿನ ವಿಶ್ವಸಂಸ್ಥೆಯ ಬಾಯಿ ಲೆಕ್ಕ ಪರಿಶೋಧಕರ 2024ರ ಸಾಲಿನ ವಿಶ್ವಸಂಸ್ಥೆಯ ಬಾಯಿ ಲೆಕ್ಕ ಪರಿಶೋಧಕರ ಸಮಿತಿಯ ಉಪಾಧ್ಯಕ್ಷರಾಗಿ ಭಾರತದ ಸಿಎಜಿ ಆಗಿರುವಂತ ಗಿರೀಶ್ ಚಂದ್ರ ಮುರ್ಮು ಅವರ ನೇಮಕ ಆಗಿದ್ದಾರೆ ಉಪಾಧ್ಯಕ್ಷ ಅಧ್ಯಕ್ಷ ಅಲ್ಲ ಮತ್ತ ಉಪಾಧ್ಯಕ್ಷ ಯಾವುದರದು ಸರ್ 2024ರ ಸಾಲಿನ ವಿಶ್ವಸಂಸ್ಥೆಯ ಬಾಯಿ ಲೆಕ್ಕ ಪರಿಶೋಧಕರ ಸಮಿತಿಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಂತವರು ಯಾರು ಅಂತ ಕೇಳಿದಾಗ ಗಿರೀಶ್ ಚಂದ್ರ ಮುರ್ಮು ಅಂತ ಹೇಳಿ ನೆನಪಿಟ್ಕೊಳ್ಳ್ರಿ ಗಿರೀಶ್ ಚಂದ್ರ ಮುರ್ಮು ಇನ್ನು ನೆಕ್ಸ್ಟ್ ನೋಡ್ರಿ ನೂತನವಾಗಿ ನೇಮಕಗೊಂಡಂತ ರಾಜ್ಯಪಾಲರಾಗಿದೆ ರಾಜ್ಯಪಾಲರನ್ನ ನೋಡ್ಕೊಂಡಿವಿ ನಾವು ಇನ್ಕ ಯಾರು ಇನ್ನು ನೋಡಿಲ್ಲ ರೆಕಾರ್ಡೆಡ್ ಕ್ಲಾಸ್ ಅನ್ನು ವೀಕ್ಷಣೆ ಮಾಡ್ರಿ ಅನ್ನುವಂಥದ್ದು ಸರ್ ಇಲ್ಲಿದೆ ನೋಡ್ರಿ ಕೇಂದ್ರದ ನೀತಿ ಆಯೋಗದ ಮಾದರಿಯಲ್ಲಿರುವ ನೋಡ್ರಿ ಕೇಂದ್ರದ ನೀತಿ ಆಯೋಗದ ಮಾದರಿಯಲ್ಲಿರುವ ರಾಜ್ಯದ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಇದನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಸಿಟಕ್ ಅಂತ ಹೇಳಿ ಕರಿತೀವಿ ಸರ್ ಸಿಟಕ್ ಅನ್ನ ಸೀಡ್ ಕಾಲ್ ಮತ್ತು ಸಿಟಕ್ ಸರ್ ಅಂದ್ರೆ ಸೀಟ್ ಅಂದ್ರೆ ಏನು ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಇದನ್ನ ನಾವು ಕರ್ನಾಟಕದ ನೀತಿ ಆಯೋಗ ಅಂತ ಹೇಳಿ ಕರಿತೀವಿ ಹಾಗಾದ್ರೆ
ನಾವು ಕರ್ನಾಟಕದ ನೀತಿ ಆಯೋಗ ಅಂತ ಹೇಳಿ ಕರೆಯುವಂತ SITK ಅನ್ನುವಂತ ಸಂಸ್ಥೆಯನ್ನ ಪ್ರಸ್ತುತ ಉಪಾಧ್ಯಕ್ಷರಾಗಿ ಯಾರ ನೇಮಕಗೊಂಡಿದ್ದಾರೆ ಅಂದ್ರೆ ರಾಜೀವ್ ಗೌಡ ನೇಮಕಗೊಂಡಿದ್ದಾರೆ ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಿ ಕೇಂದ್ರ ನೀತಿ ಆಯೋಗದ ಮಾದರಿಯಲ್ಲಿರುವ ರಾಜ್ಯದ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್‌ಫಾರ್ಮೇಷನ್ ಆಫ್ ಕರ್ನಾಟಕ ನೂತನ ಉಪಾಧ್ಯಕ್ಷರಾಗಿ ನೇಮಕಗೊಂಡಂತವರು ರಾಜೀವ್ ಗೌಡ ಅನ್ನುವಂತ ವ್ಯಕ್ತಿ ಇನ್ನ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮುಖ್ಯಸ್ಥರು NC ಶ್ರೀನಿವಾಸ್ ಅಂತ ಹೇಳಿ ನೋಡ್ತೀವಿ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರು ಮನ್ನೆ ಕ್ವೆಶ್ಚನ್ ಪೇಪರ್ ಅನ್ನು ಬಿಡಿಸ್ತಾ ಇರಬೇಕಾದರೂ ಸಹಿತ ನೋಡಿದ್ವಿ ಸರ್ ಹಾಗಾದ್ರೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡುವಂತವರು ಭಾರತದ ರಾಜ್ಯಪಾಲರು ಸಾರಿ ಕರ್ನಾಟಕದ ರಾಜ್ಯಪಾಲರು ಇವರ ಅಧಿಕಾರವಧಿ 5 ವರ್ಷ ಅಥವಾ 70 ವರ್ಷ ಕೇಂದ್ರ ಅಂತ ಹೇಳಿ ಬಂದಾಗ ಅವರ ಅಧಿಕಾರವಧಿ 5 ವರ್ಷ 65 ವರ್ಷ ಇರ್ತದ ಸರ್ ಇವರದು 5 ವರ್ಷ ಅಥವಾ 70 ವರ್ಷ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿ ಆಯೋಗ ಜಾರಿ ಬಂದಿದ್ದು ಸರ 2007 ಜುಲೈ 25 ರಂದು ರಾಜ್ಯ ಮಾಹಿತಿ ಆಯೋಗ ಅನ್ನುವಂತದ್ದು ಜಾರಿ ಆಗ್ತದೆ ಸರ್ ಯಾವ ಹಕ್ಕಿನ ಕಾಯ್ದೆ ಅನ್ವಯ ಅಂದ್ರೆ ಮಾಹಿತಿ ಹಕ್ಕಿನ ಕಾಯ್ದೆ ಅನ್ವಯ ಕೇಂದ್ರ ಮಾಹಿತಿ ಆಯೋಗ ಅಂತ ಕೇಳಿದಂದ್ರೆ 2005 ಅಕ್ಟೋಬರ್ 12 ರಂದು ಕೇಂದ್ರ ಮಾಹಿತಿ ಆಯೋಗ ಅನ್ನುವಂತದ್ದು ನೇಮಕಗೊಂಡಿರ್ತದ ಸ್ಥಾಪನೆ ಆಗಿರ್ತದ ಅದನ್ನ ಕೇಂದ್ರ ಮಾಹಿತಿ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡುವಂತ ರಾಷ್ಟ್ರಪತಿಗಳು ಮಾಹಿತಿ ಆಯೋಗ ಅನ್ನುವಂತದ್ದು ಇದೊಂದು ಕಾನೂನಾತ್ಮಕ ಸಂಸ್ಥೆ ನೆನಪಿಟ್ಕೊಳ್ಳ್ರಿ ಸರ್ ಹಾಗಾದ್ರೆ ನೆಕ್ಸ್ಟ್ ಕರ್ನಾಟಕದ ನೋಡ್ರಿ ಕರ್ನಾಟಕದ 7ನೇ ವೇತನ ಆಯೋಗದ ಮುಖ್ಯಸ್ಥರಾಗಿ ಕೆ ಸುಧಾಕರ್ ರಾವ್ ಅನ್ನುವಂತ ವ್ಯಕ್ತಿ ಕೆಲಸವನ್ನು ಆರಂಭಿಸಿದ್ದಾರೆ ಕರ್ನಾಟಕದ 7ನೇ ವೇತನ ಆಯೋಗದ ಅಧ್ಯಕ್ಷರು ಕೆ ಸುಧಾಕರ್ ರಾವ್ ಕರ್ನಾಟಕದ 7ನೇ ವೇತನ ಆಯೋಗದ ಮುಖ್ಯಸ್ಥರು ಯಾರು ಅಂದ್ರೆ ಕೆ ಸುಧಾಕರ್ ರಾವ್ ಅಂತ ಹೇಳಿ ತಲೆಯಲ್ಲಿರಲಿ ಎಕ್ಸಾಮ್ ದಾಗ ಬಂದಾಗ ಅಲ್ಲಿ ಒಂದು ಹಾಕ್ರಿ ಅನ್ನುವಂತದ್ದು ನೋಡ್ರಿ ಕರ್ನಾಟಕದ 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ರು ಅಂದ್ರೆ ಸಿಜೆ ಸಿನ್ನ ಸ್ವಾಮಿ ಇದ್ದ ಇತ್ತೀಚೆಗೆ 5ನೇ ಹಣಕಾಸು ಆಯೋಗ ಸ್ಥಾಪನೆ ಆಗಿದೆ ಕರ್ನಾಟಕದಲ್ಲಿ 4ನೇದವರು ಯಾರಿದ್ರು ಸಿಜೆ ಸಿನ್ನ ಸ್ವಾಮಿ ಅವರು ಇದ್ದರು ಸರ್ ಹಾಗಾದ್ರೆ ಕರ್ನಾಟಕದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂತವರು ಯಾರು ಅಂದ್ರೆ ಸಿ ನಾರಾಯಣ ಸ್ವಾಮಿ ಯಾವ ನಾರಾಯಣ ಸ್ವಾಮಿ ಸಿ ನಾರಾಯಣ ಸ್ವಾಮಿ ಅನ್ನುವಂತ ವ್ಯಕ್ತಿ ನೇಮಕಗೊಂಡಿದ್ದಾರ ಸರ್ ಕರ್ನಾಟಕ ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಸಿ ನಾರಾಯಣ ಸ್ವಾಮಿ ಅಂತ ಹೇಳಿ ನೆನಪಿಟ್ಕೊಳ್ಳಿ ಯಾರು ಸಿ ನಾರಾಯಣ ಸ್ವಾಮಿ ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ನಿಮಗೆಲ್ಲ ಗೊತ್ತಿದ್ದಾರೆ ಶಿವಶಂಕರಪ್ಪ ಎಸ್ ಸೌಕಾರ ಯಾಕಂದ್ರೆ ಇವರು ಮೇಲಿನ ಮೇಲೆ ನ್ಯೂಸ್ ಅಲ್ಲಿ ಇರ್ತಾರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತದ್ದು KPSC ಆಯೋಗದ ಅಧ್ಯಕ್ಷರು ಅನ್ನುವಂತರು ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಿದ್ದಾರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ ಡಾಕ್ಟರ್ ಮಹೇಶ್ ಜೋಶಿ ಅನ್ನುವಂತವರು ಇತ್ತೀಚೆಗೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ಜರುಗಿತ್ತು ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಜರುಗಿತ್ತು ಸರ್ 87ನೇದು ಎಲ್ಲಿ ಜರುಗಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಜರುಗಲಿದೆ ಎಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜರುಗಲಿದೆ ಸರ್ ಹಾಗಾದ್ರೆ ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ದೊಡ್ಡ ರಂಗೇಗೌಡ ಆಗಿದ್ದ ದೊಡ್ಡ ರಂಗೇಗೌಡ ಆಗಿದ್ದ ಅಂತ ಹೇಳಿ ನೆನಪಿಟ್ಕೊಳ್ಳಿ ಮೊದಲ ಸಮ್ಮೇಳನವನ್ನ ಸಹಿತ ಕೇಳಬಹುದು ಸರ್ 1915 ರಲ್ಲಿ ಮೊದಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆದಿರ್ತಾರೆ ಅದರ ಅಧ್ಯಕ್ಷತೆಯನ್ನ ಎಚ್ವಿ ನಂಜುಂಡಯ್ಯ ಅವರು ವಹಿಸಿರ್ತಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಿರಲಿ ಸರ್ ಪ್ರಮುಖವಾಗಿರುವಂತ ನೇಮಕಾತಿಗಳಲ್ಲಿ ಮತ್ತೆ ಯಾವ ಯಾವ ಆಗಿದಾವ ನೋಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ TS ನಾಗಾಭರಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು TS ನಾಗಾಭರಣ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದ ಗೃಹ ಸಚಿವರು PC ಎಕ್ಸಾಮ್ ಬರೆಯವರು ಬಹಳ ಇಂಪಾರ್ಟೆಂಟ್ ಕೇಳ್ತಾ ಹೋಗ್ತಾನೆ ಕರ್ನಾಟಕದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಕರ್ನಾಟಕದ ಮೊಟ್ಟ ಮೊದಲ ವಿಧಾನಸಭೆಯ ಒಂದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಸ್ಲಾಂ ಧರ್ಮದ ವ್ಯಕ್ತಿಯೊಬ್ಬ ಸ್ಪೀಕರ್ ಆಗಿ ನೇಮಕಗೊಂಡಿದ್ದಾನೆ ಇದು ಕೂಡ ನೆನಪಿಟ್ಕೊಳ್ಳ್ರಿ ಮನೆ ಕ್ವೆಶ್ಚನ್ ಪೇಪರ್ ಅನ್ನು ಬಿಡಿಸ್ತಾ ಇರಬೇಕಾದ್ರೆ ನೋಡಿದೀವಿ ನಾವು ಸರ್ ಈ ಹಿನ್ನೆಲೆ ಏನೇನು ಪ್ರಶ್ನೆ ಕೇಳಿದ ಕರ್ನಾಟಕದ ಮೊದಲ ವಿಧಾನಸಭೆ ಸ್ಪೀಕರ್ ಅಂದ್ರೆ ವೆಂಕಟಪ್ಪ ಅಂತ ಹೇಳಿ ನೆನಪಿಟ್ಕೊಳ್ಳ್ರಿ ಸರ್ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಧಾನಸಭೆ ಸ್ಪೀಕರ್ ಯಾರು ಅಂತ ಕೇಳಿದ KS ನಾಗರತ್ನಮ್ಮ KS ನಾಗರತ್ನಮ್ಮ ಪ್ರಸ್ತುತ ಯಾರಿದ್ದಾರೆ ಅಂದ್ರೆ UT ಖಾದರ್ ಅವರು ಇದ್ದಾರೆ ಹಾಗಾದ್ರೆ ವಿಧಾನಸಭೆಯೊಂದರ ಮಹಿಳಾ ಸ್ಪೀಕರ್ ಆದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ರ ಷಣ್ಣೋ ದೇವಿ ಯಾವ ದೇವಿ ಷಣ್ಣೋ ದೇವಿ ಅಂತ ಹೇಳಿ ನೆನಪಿಟ್ಕೊಳ್ಳ್ರಿ ಲೋಕಸಭೆಯ ಮೊದಲ ಸ್ಪೀಕರ್ ಕೇಳಿದ ಜೀವಿ ಮಾವಳ್ಕರ ಮೊದಲ ಮಹಿಳೆ ಕೇಳಿದ್ರ ಮೀರಾ ಕುಮಾರಿ ಪ್ರಸ್ತುತ ಕೇಳಿದ್ರ ಓಂ ಬಿರ್ಲಾ ಹಾಗಾದ್ರ ಸರ್ ವಿಧಾನಸಭೆ ಸ್ಪೀಕರ್ UT ಖಾದರ್ ಆದ್ರೆ ಕರ್ನಾಟಕದ ವಿಧಾನಸಭೆ ಸಭಾಧ್ಯಕ್ಷರು ಯಾರು ಅಂದ್ರೆ ರುದ್ರಪ್ಪ ಮಾಣಪ್ಪ ಲಮಾಣಿ ಅನ್ನುವಂಥವ್ರು ಯಾರು ರುದ್ರಪ್ಪ ಮಾಣಪ್ಪ ಲಮಾಣಿ ಅನ್ನುವಂಥವ್ರು ನೆನಪಿಟ್ಕೊಳ್ಳ್ರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನ
ಇನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ ನೋಡಿ, ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿ ಸರ್ ಬಸವರಾಜ್ ಹೊರಟ್ಟಿ ಅಂತ ಹೇಳಿ ನೋಡ್ತೀವಿ. ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು? 75 ಅನ್ನುವಂಥದ್ದು. ವಿಧಾನ ಪರಿಷತ್ತಿನ ಹೊಂದಿರುವಂಥ ರಾಜ್ಯಗಳ ನೆನಪಿಟ್ಕೊಳ್ರಿ ಸರ್. ಕೇಳ್ತಾ ಹೋಗ್ತಾನೆ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಆಮೇಲೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ್ ಅನ್ನುವಂಥ ರಾಜ್ಯಗಳು ಏನು ಹೊಂದಿದ ವಿಧಾನ ಪರಿಷತ್ತನ್ನು ಹೊಂದಿದಾವೆ. ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿ ಶ್ರೀ ಎಂ ಕೆ ಪ್ರಾಣೇಶ್, ಎಂ ಕೆ ಪ್ರಾಣೇಶ್ ಮತ್ತು ಗಂಗಾವತಿ ಪ್ರಾಣೇಶ್ ಹೋಗಿರಿ, ಇವು ಎಂ ಕೆ ಪ್ರಾಣೇಶ್ ಅನ್ನುವಂಥವ್ರು. ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ಶ್ರೀ ಎಂ ಕೆ ವಿಶಾಲಕ್ಷಿ, ಎಂ ಕೆ ವಿಶಾಲಕ್ಷ್ಮಿ ಅನ್ನುವಂಥವ್ರು. ಇನ್ನು ಕರ್ನಾಟಕದ ವಿಧಾನ ಪರಿಷತ್ತಿನ ಕಾರ್ಯದರ್ಶಿ ಕೆ ಆರ್ ಮಹಾಲಕ್ಷ್ಮಿ, ಕರ್ನಾಟಕದ ವಿಧಾನ ಪರಿಷತ್ತಿನ ಕಾರ್ಯದರ್ಶಿ ಕೆ ಆರ್ ಮಹಾಲಕ್ಷ್ಮಿ. ಸರ್, ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರಂದ್ರೆ ಆಂಟೋನಿಯೋ ಗುಟೇರಸ್ ಇದ್ದಾರ. ಸರ್, ಯಾವ ರಾಷ್ಟ್ರದವರು ಅಂದರೆ ಪೋರ್ಚುಗಲ್ ರಾಷ್ಟ್ರದವರು, ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 78ನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ಬೋದು. 78ನೇ ಅಧಿವೇಶನ ಯಾರಾಗಿದ್ರು ಅಂದ್ರೆ ಡೆನ್ನಿಸ್ ಫ್ರಾನ್ಸಿಸ್ ಅನ್ನುವಂಥ ವ್ಯಕ್ತಿ ಸರ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 78ನೇ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅನ್ನುವಂಥದ್ದು ನೆನಪಿಟ್ಟುಕೊಳ್ಳಿ. ಹಾಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಮೊದಲ ವ್ಯಕ್ತಿ ಯಾರು ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್. ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ರು ಸರ್ ವಿಜಯಲಕ್ಷ್ಮಿ ಪಂಡಿತ್, 1953 ನೆನಪಿಟ್ಕೊಳ್ಳ್ರಿ. ಇನ್ನು ಐ ಎಂ ಎಫ್ ನೋಡ್ರಿ, ನಮ್ಮೆಲ್ಲ ಉಗಾಂಡಾದಿಂದ ಬಂದಿದ್ದಾರೆ ನಮ್ಮ ಟೈಪಿಂಗ್ ಅವರು. ಐ ಎಂ ಎಫ್ ಐಎಂಎಫ್ನ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ ಕರಿತೀವಿ ನಾವು, ಕ್ರಿಸ್ಟಿಲಿನಾ ಜಾರ್ಜಿವಾ. ಐಎಂಎಫ್ನ ವ್ಯವಸ್ಥಾಪಕ ನಿರ್ದೇಶಕರು ಕ್ರಿಸ್ಟಿಲಿನಾ ಜಾರ್ಜಿವಾ ಅನ್ನುವಂಥವ್ರು. ಐಎಂಎಫ್ನ ಮೊದಲ ವ್ಯವಸ್ಥಾಪಕ ನಿರ್ದೇಶಕರಾಗಿ ಭಾರತದಿಂದ ಆಯ್ಕೆಯಾಗಿರುವಂಥವ್ರು ಯಾರಿದ್ರು ಅಂದರೆ ಗೀತಾ ಗೋಪಿನಾಥನ್. ಐಎಂಎಫ್ನ ಮೊದಲ ನಿರ್ದೇಶಕರಾಗಿ ಭಾರತದಿಂದ ನೇಮಕಗೊಂಡಂಥವ್ರು ಗೀತಾ ಗೋಪಿನಾಥ್ ಅಂತೇಳಿ ಕರಿತೀವಿ. ಇನ್ನು ಗೂಗಲ್ ನೋಡ್ರಿ ಹೆಂಗೆ ಬರೆದಿದ್ದಾರೆ, ನಮ್ಮ ಉಗಾಂಡಾ ಅಂತೇಳಿದ್ದೆ ಅದಕ್ಕೆ ನಾನು ಉಗಾಂಡಾದಿಂದ. ಗೂಗಲ್ನ ಪ್ರಸ್ತುತ ಸಿಇಒ ಯಾರಿದ್ದಾರೆ ಅಂದರೆ ಸುಂದರ್ ಪಿಚೈ ಇದ್ದಾರೆ. ಇವೆಲ್ಲ ಎಕ್ಸಾಂಪಲ್ ಕೇಳಿದಾನ ಸರ್. ಗೂಗಲ್ನ ಸಿಇಒ ಯಾರಿದ್ದಾರೆ ಅಂದರೆ ಸುಂದರ್ ಪಿಚೈ ಅವರು ಇದ್ದಾರಾ, ಅದಕ್ಕೆ ಸಂಬಂಧಿಸಿದಂತೆ ನೆನಪಿಟ್ಕೊಳ್ಬೇಕು. ಎಕ್ಸಾಮ್ನಲ್ಲಿ ಕೇಳ್ತಾ ಬರ್ತಾನೆ ಅನ್ನುವಂಥದ್ದು. ಓಕೆನಾ, ಸುಂದರ್ ಪಿಚೈ. ಯೂಟ್ಯೂಬ್ನ ಸಿಇಒ ನೀಲ್ ಮೋಹನ್ ನೋಡಿ, ನೀಲ್ ಮೋಹನ್, ನೀಲ್ ಮೋಹನ್ ನಿಲ್ಲ, ಏ ನಿಲ್ಲ ಮೋಹನ್, ನೀಲ್ ಮೋಹನ್ ರವರು ಸರ್ ಯೂಟ್ಯೂಬ್ನ ಸಿಇಒ ಅದಾರ ಅನ್ನುವಂಥದ್ದು ನೆನಪಿಟ್ಕೊಳ್ರಿ. ಎಕ್ಸಾಮ್ನಲ್ಲಿ ಕೇಳ್ತಾ ಬರ್ತಾನೆ ಅನ್ನುವಂಥದ್ದು. ಯೂಟ್ಯೂಬ್ನ ಸಿಇಒ ನೀಲ್ ಮೋಹನ್ ಅನ್ನುವಂಥ ವ್ಯಕ್ತಿ ಇದ್ದಾರೆ. ಇನ್ನು ನೆಕ್ಸ್ಟ್ ಸರ್, ಮೈಕ್ರೋಸಾಫ್ಟ್ನ ಅಧ್ಯಕ್ಷರು ಮತ್ತು ಸಿಇಒ, ಮೈಕ್ರೋಸಾಫ್ಟ್ನ ಅಧ್ಯಕ್ಷರು ಮತ್ತು ಸಿಇಒ ಯಾರಿದ್ದಾರಂದ್ರೆ ಸತ್ಯ ನಾದಲ್ಲ ಅವರಿದ್ದಾರೆ. ಮೈಕ್ರೋಸಾಫ್ಟ್ನ ಅಧ್ಯಕ್ಷರು ಮತ್ತು ಸಿಇಒ ಯಾರಿದ್ದಾರೆ? ಸಿಇಒ ಅಂದರೆ ಏನಪ್ಪ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೇಳಿ ಕರಿತೀವಿ. ಸಿಇಒ ಯಾರಿದ್ದಾರಂದ್ರೆ ಸತ್ಯ ನಾಡೆಲ್ಲ ಅವರಿದ್ದಾರೆ, ನೆನಪಿಟ್ಕೊಳ್ರಿ. ಇನ್ನು ನ್ಯೂಜಿಲ್ಯಾಂಡ್ ದೇಶದ ಪ್ರಧಾನಮಂತ್ರಿಯಾಗಿ ಕ್ರಿಸ್ ಹಿಪ್ಟಿನ್ಸ್ ಅನ್ನುವಂಥ ವ್ಯಕ್ತಿ. ನೇಪಾಳ ದೇಶದ ಅಧ್ಯಕ್ಷರಾಗಿ ರಾಮಚಂದ್ರ ಪೌಡೆಲ್, ನೇಪಾಳದ ಅಧ್ಯಕ್ಷರು ಯಾರು? ರಾಮಚಂದ್ರ ಪೌಡೆಲ್ ಅಂತೇಳಿ ನೋಡ್ತೀವಿ. ನೇಪಾಳದ ಪ್ರಧಾನಿಯಾಗಿ ಪುಷ್ಪ ಕಮಲ್ ದಹಲ್ ಅಥವಾ ಪ್ರಚಂಡ ಪುಷ್ಪ ಕಮಲ ಅಂತೇಳಿ ಕರೀತಾರ. ನೇಪಾಳದ ಪ್ರಧಾನಿ ಯಾರಿದ್ದಾರೆ ಅಂದ್ರೆ ಪುಷ್ಪ ಕಮಲ್ ದಹಲ್ ಅವರಿದ್ದಾರ. ಸರ್, ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿ ಭಾರತೀಯ ಮೂಲದ ವ್ಯಕ್ತಿ ನೇಮಕ ಆಗಿದ್ದಾರೆ, ನೆನಪಿಟ್ಕೊಳ್ರಿ. ಹಾಗಾದ್ರೆ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಅಜಯ್ ಬಂಗ. ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರಾಗಿ ನೇಮಕಗೊಂಡಂಥವ್ರು ಯಾರು? ಅಜಯ್ ಬಂಗ. ಇದನ್ನು ಕೇಳುವಂಥ ಸಾಧ್ಯತೆ ಇದೆ, ನೆನಪಿಟ್ಕೊಳ್ರಿ. ವರ್ಲ್ಡ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರಂದ್ರೆ ಅಜಯ್ ಬಂಗ ಅನ್ನುವಂಥ ವ್ಯಕ್ತಿ ನೇಮಕಗೊಂಡಿದ್ದಾರೆ, ಭಾರತದವರು. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಹಾಗಾದರೆ ಈ ಮೊದಲು ಯಾರಿದ್ರು ವಿಶ್ವ ಬ್ಯಾಂಕ್ನ ಅಧ್ಯಕ್ಷ? ಡೇವಿಡ್ ಮಲ್ವಾಸ್ ಅವರಿದ್ದರು. ಡೇವಿಡ್ ಮಲ್ವಾಸ್ ಅವರು ವಿಶ್ವ ಬ್ಯಾಂಕ್ನ ನಿರ್ಗಮಿತ ಅಧ್ಯಕ್ಷ. ಈಗ ಯಾರು ಬಂದಾರ ಅಂತ ಕೇಳಿದಾಗ ಅಜಯ್ ಬಂಗ ಅನ್ನುವಂಥ ವ್ಯಕ್ತಿ. ಸರ್, ವಿಶ್ವ ಬ್ಯಾಂಕಿನ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಪರಮೇಶ್ವರನ್ ಅಯ್ಯರ್ ಅನ್ನುವಂಥ ವ್ಯಕ್ತಿ ನೇಮಕ ಆಗಿದ್ದಾರೆ. ಯಾರು? ಪರಮೇಶ್ವರನ್ ಅಯ್ಯರ್. ಇವರು ಕೂಡ ನಮ್ಮ ಭಾರತೀಯ ಮೂಲದವರು, ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಪರಮೇಶ್ವರನ್ ಅಯ್ಯರ್ ಅನ್ನುವಂಥ ವ್ಯಕ್ತಿ. ಇನ್ನು ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಮತ್ತು ಪಿನ್ನ ರಬ್ಬರ ಪೆನ್ಸಿಲ್ ಅಂತಲ್ಲ, ಚೀನಾದ ಅಧ್ಯಕ್ಷರು ಕ್ಷಿ ಜಿನ್ಪಿಂಗ್ ಅನ್ನುವಂಥ ವ್ಯಕ್ತಿ. ಸರ್, ಬ್ರಿಕ್ಸ್ ಬ್ಯಾಂಕ್, ಇದನ್ನೇ ಬ್ರಿಕ್ಸ್ ಬ್ಯಾಂಕ್ ಸ್ಥಾಪನೆಗೊಂಡಿದ್ದ 2014 ಬ್ರೆಜಿಲ್ ಸಮಾವೇಶದಲ್ಲಿ ಇದರ ಬಗ್ಗೆ ನಿರ್ಣಯವನ್ನು ಕೈಗೊಂಡರು. ಬ್ರಿಕ್ಸ್ ಬ್ಯಾಂಕನ್ನು ಸ್ಥಾಪನೆ ಮಾಡೋಣ ಅಂದಾಗ ಅವಾಗ ಸರ್ NDB ಬ್ಯಾಂಕ್ ಅಂತೇಳಿ ಸ್ಥಾಪನೆ ಆಗ್ತದ. ಸರ್, NDB ಅಂದರೆ ಏನಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಮತ್ತು ನ್ಯಾಷನಲ್ ಅಂತೇಳಿ ಹಾಕಿರಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು
14ರಲ್ಲಿ ಸರ್ ಇದರ ಕೇಂದ್ರ ಕಚೇರಿ ಚೀನಾ ದೇಶದ ಶಾಂಘೈಯಲ್ಲಿದೆ ಚೀನಾ ದೇಶದ ಶಾಂಘೈಯಲ್ಲಿದೆ ಇನ್ನೊಂದು ಪ್ರಾದೇಶಿಕ ಕಚೇರಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ದಲ್ಲಿದೆ ದ ಇನ್ನೊಂದು ಪ್ರಾದೇಶಿಕ ಕಚೇರಿ ದಕ್ಷಿಣ ಆಫ್ರಿಕಾ ಜೋಹಾನ್ಸ್ಬರ್ಗ್ದಲ್ಲಿದೆ ಹಾಗಾದ್ರೆ ಇದರ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ದಿಲ್ಯಾ ರೌಷಪ್ ಅವರು ನೇಮಕಗೊಂಡಿದ್ದಾರೆ ದಿಲ್ಯಾ ರೌಷಪ್ ಅವರು ಸರ್ ಎನ್ ಡಿ ಬಿ ಬ್ಯಾಂಕಿನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅದಕ್ಕಾಗಿ ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಎನ್ ಡಿ ಬಿ ಬ್ಯಾಂಕ್ ಅನ್ನ ಸರ್ ಮಿನಿ ಐ ಎಂ ಎಫ್ ಅಂತ ಹೇಳಿ ಕರೀತಾರೆ ಯಾವ ಬ್ಯಾಂಕನ್ನು ಮಿನಿ ಐ ಎಂ ಎಫ್ ಅಂತ ಹೇಳಿ ಕರಿತೀವಿ ಅಂದ್ರೆ ನೆನಪಿಟ್ಕೊಳ್ಬೇಕು ಸರ್ ಎನ್ ಡಿ ಬಿ ನ್ಯಾಷನಲ್ ಸಾರಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಕರಿತೀವಿ ಇದರ ಅಧ್ಯಕ್ಷರಾಗಿ ದಿಲ್ಯಾ ರೌಷಪ್ ಅವರು ನೇಮಕಗೊಂಡಿದ್ದಾರೆ ಇನ್ನು ಇತ್ತೀಚೆಗೆ ನೋಡಿ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರು ಯಾರಿದ್ರು ಅಂತ ಕೇಳಿದಾಗ ಮುಂಚೆ ಕಸ್ತೂರಿ ರಂಗನ್ ಇದ್ದರು ಈಗ ಚೇಂಜ್ ಆಗಿದ್ದಾರೆ ನೋಡಿ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರಾಗಿ ಸುಖದೇವ್ ತೋರತ್ ಅವರು ನೇಮಕ ಆಗಿದ್ದಾರೆ ಯಾರಾಗಿದ್ದಾರ ಸುಖದೇವ್ ತೋರತ್ ಅನ್ನುವಂತ ವ್ಯಕ್ತಿ ನೇಮಕ ಆಗಿದ್ದಾರ ಯಾರು ಅಂದ್ರೆ ಕರ್ನಾಟಕ ರಾಜ್ಯದ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರಾಗಿ ಸುಖದೇವ್ ತೋರತ್ ನಿರ್ಗಮಿತ ಅಧ್ಯಕ್ಷ ಯಾರು ಅಂತ ಕೇಳಿದಾಗ ಕಸ್ತೂರಿ ರಂಗನ್ ಅನ್ನುವಂತವರು ಕಸ್ತೂರಿ ರಂಗನ್ ನೆನಪಿಟ್ಕೊಳ್ಳ್ರಿ ಇನ್ನು ನೆಕ್ಸ್ಟ್ ಮುಂದಿನ ನೋಡ್ರಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಓಬಿಸಿ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಜಯಪ್ರಕಾಶ್ ಹೆಗಡೆ ನೇಮಕಗೊಂಡಿದ್ದಾರ ಹಾಗಾದ್ರೆ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡುವಂತವರು ಯಾರು ಅಂದ್ರೆ ಸರ್ ರಾಜ್ಯಪಾಲರು ನೇಮಕ ಮಾಡ್ತಾರ ಯಾರು ರಾಜ್ಯಪಾಲರು ಇನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ಕೆ ನಾಗಣ್ಣಗೌಡ ಕೆ ನಾಗಣ್ಣಗೌಡ ನೇಮಕ ಆಗಿದ್ದಾರ ಇನ್ನು ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಹಕ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಉಳ್ವಾಡಿ ಜಿ ರಮೇಶ್ ಮತ್ತು ಉಳ್ಳಾಗಡೆ ಜಿ ರಮೇಶ್ ಅಲ್ಲ ಉಳ್ವಾಡಿ ಜಿ ರಮೇಶ್ ಅಂತ ಹೇಳಿ ಕರೀತೀವಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಮೊದಲು ಯಾರಿದ್ರು ಡಿ ಎಚ್ ವಗೇಲ ಇದ್ದರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಡಿ ಎಚ್ ವಗೇಲ ಇದ್ದರು ಸರ್ ಈಗ ಯಾರಿದ್ದಾರೆ ಅಂದ್ರೆ ಎಲ್ ನಾರಾಯಣ ಸ್ವಾಮಿ ಅವರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿದ್ದಾರ ನೆನಪಿಟ್ಕೊಳ್ಳ್ರಿ ಎಕ್ಸಾಮ್ ನಲ್ಲಿ ಕೇಳ್ತಾ ಬರ್ತಾನೆ ಪ್ರಸ್ತುತ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಅಂದ್ರೆ ಎಲ್ ನಾರಾಯಣ ಸ್ವಾಮಿ ಅಂತ ಹೇಳಿ ನೋಡ್ತೀವಿ ಯಾವ ನಾರಾಯಣ ಸ್ವಾಮಿ ಎಲ್ ನಾರಾಯಣ ಸ್ವಾಮಿ ಈ ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಜಾರಿ ಯಾವಾಗ ಬಂದಿತ್ತು ಅಂದ್ರೆ 2005ರಲ್ಲಿ ಜಾರಿಗೆ ಬಂದಿತ್ತು ಸರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ 1993 ಅಕ್ಟೋಬರ್ 12ರಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಜಾರಿ ಆಗ್ತದ ಅದರ ಅಧ್ಯಕ್ಷ ಪ್ರಸ್ತುತ ಯಾರಿದ್ದಾರೆ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಅರುಣ್ ಕುಮಾರ್ ಮಿಶ್ರಾ ಇದ್ದಾರ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಎಲ್ ನಾರಾಯಣ ಸ್ವಾಮಿ ಸರ್ ಇವು ಸಂವಿಧಾನೇತರ ಸಂಸ್ಥೆಗಳು ಇವು ಎಂತ ಸಂಸ್ಥೆಗಳು ಸಂವಿಧಾನೇತರ ಸಂಸ್ಥೆಗಳು ನೆನಪಿಟ್ಕೊಳ್ಳ್ರಿ ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾನೆ ಕಾನೂನಾತ್ಮಕ ಸಂಸ್ಥೆ ಮೂಲ ಸಂವಿಧಾನದಲ್ಲಿ ಇವುಗಳ ಬಗ್ಗೆ ಇಲ್ಲ ಅನ್ನುವಂಥದ್ದು ಇನ್ನು ನೋಡ್ರಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ಕಾನೂನು ಆಯೋಗದ ನೋಡ್ರಿ ಕಾನೂನು ಆಯೋಗ ನಮ್ಮ ಉಗಾಂಡದಿಂದ ಬಂದಿದ್ದಾರೆ ಟೈಪಿಸ್ಟ ಕರ್ನಾಟಕ ರಾಜ್ಯದ ಕಾನೂನು ಆಯೋಗದ ಅಧ್ಯಕ್ಷರು ಯಾರಂದ್ರೆ ಎಸ್ ಆರ್ ಬಣ್ಣೂರ್ಮರ್ ಅಂತ ಹೇಳಿ ನೋಡ್ತೀವಿ ನಾವು ಎಸ್ ಆರ್ ಬಣ್ಣೂರ್ಮರ್ ಅನ್ನುವಂಥವ್ರು ಇನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆರ್ ಪ್ರಮೀಳಾ ನಾಯ್ಡು ಇದು ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಕಾನೂನಾತ್ಮಕ ಸಂಸ್ಥೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆರ್ ಪ್ರಮೀಳಾ ನಾಯ್ಡು ಅನ್ನುವಂಥವ್ರು ಇನ್ನು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಸರ್ ಭಾರತ ಸಂವಿಧಾನದ 165ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಅಡ್ವೊಕೇಟ್ ಜನರಲ್ ಅನ್ನು ನೇಮಕ ಮಾಡ್ತಾರೆ ರಾಜ್ಯದ ಅತ್ಯುನ್ನತವಾಗಿರುವಂಥ ಕಾನೂನಿನ ಅಧಿಕಾರಿ ಅಂತೇಳಿ ಕರಿತೀವಿ ಸರ್ ರಾಜ್ಯದ ಪರವಾಗಿ ರಾಜ್ಯದ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ಯಾವುದೇ ನ್ಯಾಯಾಲಯದಲ್ಲಿ ವಾದ ಮಾಡುವಂಥ ಅಧಿಕಾರಿ ಇವರಿಗೆ ಇರ್ತದೆ ಅಷ್ಟೇ ಅಲ್ಲದೆ ಸರ್ ರಾಜ್ಯ ಶಾಸಕಾಂಗದ ಸದನದ ಸದಸ್ಯನಲ್ಲದಿದ್ದರು ರಾಜ್ಯ ಶಾಸಕಾಂಗದ ಅಧಿವೇಶನದಲ್ಲಿ ಭಾಗಿಯಾಗುವ ಮಾತನಾಡುವ ಚರ್ಚಿಸುವ ಅಧಿಕಾರ ಇದೆ ಆದರೆ ಮತದಾನ ಮಾಡುವಂಥ ಅಧಿಕಾರ ಇಲ್ಲ ಯಾರಿಗೇನ ಅಡ್ವೊಕೇಟ ಅಲ್ಲಿ ಬಂದಾಗ ಅಟಾರ್ನಿ ಜನರಲ್ಲ ಅದನ್ನು ಕೂಡ ನೆನಪಿಟ್ಕೊಳ್ಳ್ರಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ನೋಡ್ರಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕಗೊಂಡಂಥವ್ರು ಯಾರು ಅಂದರೆ ರಜನೀಶ್ ಗೋಯಲ್ ಅನ್ನುವಂಥವ್ರು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯಾಗಿ ಸರ್ ರಜನೀಶ್ ಗೋಯಲ್ ಅವರು ನೇಮಕಗೊಂಡಿದ್ದಾರೆ ನೆನಪಿಟ್ಕೊಳ್ಳ್ರಿ ಯಾರಂದ್ರೆ ರಜನೀಶ್ ಗೋಯಲ್ ಸರ್ ಇನ್ನೊಂದು ಯಾವುದೋ ಒಂದು ಸಾರಿ ಕೇಳಿದ್ವಿ ಒಂದು ರಾಜ್ಯದಲ್ಲಿ ಅತ್ಯುನ್ನತವಾಗಿರುವಂತಹ ಅಖಿಲ ಭಾರತೀಯ ಸೇವೆ ಯಾವುದು ಅಂತ ಕೇಳಿದಾಗ ಅದು ಸರ್ ನಾವು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಂತೇಳಿ ನೋಡ್ತೀವಿ ಪ್ರಸ್ತುತ ಐ ಎಸ್ ಅಧಿಕಾರಿ ಆಗಿರುವಂಥ ರಜನೀಶ್ ಗೋಯಲ್ ಅವರು ನೇಮಕ ಆಗಿದ್ದಾರೆ ಇನ್ನು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಯಾರು ಅಂದ್ರೆ ಮನೋಜ್ ಕುಮಾರ್ ಮೀನಾ ಯಾರು ಮನೋಜ್ ಕುಮಾರ್ ಮೀನಾ ಅನ್ನುವಂಥವ್ರು ಸರ್ ಕರ್ನಾಟಕ ನೋಡ್ರಿ
ನಮ್ಮ ರಾಜ್ಯ ಚುನಾವಣಾ ಆಯೋಗ ಅಂತೇಳಿ ಬಂದಾಗ 1993ರಲ್ಲಿ ಸ್ಥಾಪನೆಯಾಗಿದೆ ಸರ್ ಇದು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲಿಟಿ ಸಹಕಾರಿ ಸಂಘಗಳಿಗೆ ಚುನಾವಣೆಯನ್ನು ನಡೆಸುತ್ತದೆ ಯಾವುದಂದ್ರೆ ರಾಜ್ಯ ಚುನಾವಣಾ ಆಯೋಗ ಅನ್ನುವಂಥದ್ದು ಇನ್ನು ಹಾಗಾದರೆ ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತ ಮನೋಜ್ ಕುಮಾರ್ ಮೀನಾ ಯಾರಿದಾರ ಮನೋಜ್ ಕುಮಾರ್ ಮೀನಾ ಇದಾರ ಹಾಗಾದ್ರೆ ಇತರ ಆಯುಕ್ತ ಯಾರಿದಾರ ಅಂದ್ರೆ ಡಾಕ್ಟರ್ ಬಿ ಬಸವರಾಜು ಅನ್ನುವಂತ ವ್ಯಕ್ತಿ ಇದಾರ ಯಾರು ಡಾಕ್ಟರ್ ಬಿ ಬಸವರಾಜು ನೋಡಿ ಇದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಇತ್ತೀಚೆಗೆ ನೇಮಕ ಆಗಿದಾರ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಯಾರಿದಾರ ಅಂದ್ರೆ ಶ್ರೀ ಅಲಕ್ ಮೋಹನ್ ಕುಮಾರ್ ಇದಾರ ಅಲಕ್ ಮೋಹನ್ ಕುಮಾರ ಅಲೋಕ್ ಮೋಹನ್ ರವರು ಇದ್ದಾರೆ ನೀವು ನೋಡಿರಬಹುದು ಕರ್ನಾಟಕದಲ್ಲಿ ಎಲ್ಲಿ ಸೇವೆಗೆ ಹೋಗ್ತಾರೋ ಅಲ್ಲಿ ಬಹಳಷ್ಟು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂತವರು ಅಲೋಕ್ ಮೋಹನ್ ಅಂತ ಹೇಳಿ ಕರೀತೀವಿ ಸರ್ ಹಾಗಾದ್ರೆ ನಿರ್ಗಮಿತ ಪೊಲೀಸ್ ಮಹಾನಿರ್ದೇಶಕರು ಯಾರು ಅಂತ ಕೇಳ್ತಾ ಹೋಗಬಹುದು ನಿರ್ಗಮಿತ ಪ್ರವೀಣ್ ಸೂದ್ ಅನ್ನುವಂತವರು ಯಾರು ಪ್ರವೀಣ್ ಸೂದ್ ಅನ್ನುವಂತವರು ನಮ್ಮ ರಾಜ್ಯದ ಮೊದಲ ಡಿಜಿ ಅಂಡ್ ಐಜಿಪಿ ಆದ ಮೊದಲ ಮಹಿಳೆ ಯಾರು ಅಂತ ಕೇಳಬಹುದು ನೀಲಮಣಿ ರಾಜು ಅಂತ ಹೇಳಿ ನೋಡ್ತೀವಿ ಸರ್ ಬೆಂಗಳೂರಿನ ಕಮಿಷನರ್ ಆಗಿ ನೋಡಿ ಮೊದಲ ಬೆಂಗಳೂರಿನ ಮೊದಲ ಕಮಿಷನರ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಸಿ ಚಾಂಡಿ ಅನ್ನುವಂತವರು ಬೆಂಗಳೂರಿನ ಮೊದಲ ಕಮಿಷನರ್ ಆಗಿದ್ರು ಹಾಗಾದ್ರೆ ಪ್ರಸ್ತುತ ಬೆಂಗಳೂರಿನ ಕಮಿಷನರ್ ಆಗಿ ಬಿ ದಯಾನಂದ ಅನ್ನುವಂತ ವ್ಯಕ್ತಿ ನೇಮಕ ಆಗಿದ್ದಾರೆ ಬೆಂಗಳೂರಿನ ಕಮಿಷನರ್ ಬಿ ದಯಾನಂದ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಅನ್ನುವಂತವರು ಇನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಗೋವಿಂದನ್ ರಂಗರಾಜನ್ ಭಾರತೀಯ ವಿಜ್ಞಾನ ಸಂಸ್ಥೆ 1909ರಲ್ಲಿ ಸ್ಥಾಪನೆ ಆಗಿತ್ತಲ್ಲ ಅದರ ಅಧ್ಯಕ್ಷರು ಯಾರಿದ್ದಾರೆ ಗೋವಿಂದನ್ ರಂಗರಾಜನ್ ಅವರು ಭಾರತೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರು ಇನ್ನು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಉಪಾಧ್ಯಕ್ಷರಾಗಿ ರಾಜೀವ್ ಗೌಡ ಅವರು ನೇಮಕ ಆಗಿದ್ದಾರೆ ನೀತಿ ಆಯೋಗದ ಉಪಾಧ್ಯಕ್ಷರು ನೋಡಿ ನೀತಿ ಆಯೋಗದ ಉಪಾಧ್ಯಕ್ಷರು ಸರ್ ನೀತಿ ಆಯೋಗ ಸ್ಥಾಪನೆ ಆಗಿದ್ದು 2015 ಜನವರಿ 1 ಕೇಳ್ತಾ ಹೋಗ್ತಾನೆ 2015 ಜನವರಿ 1 ರಂದು ನೀತಿ ಆಯೋಗ ಕೆಲವೊಂದು ಸಾರಿ ನೀತಿ ಆಯೋಗವನ್ನು ವಿಸ್ತರಿಸಿ ಬರೀರಿ ಅಂತ ಕೇಳಾನ ಪಿಸಿ ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್‌ಫಾರ್ಮಿಂಗ್ ಇಂಡಿಯಾ ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಆಪ್ ಕೊಟ್ಟಿರ್ತಾನ ಯಾಂಡ್ ಕೊಟ್ಟಿರ್ತಾನ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್‌ಫಾರ್ಮಿಂಗ್ ಇಂಡಿಯಾ ಹಾಗಾದ್ರೆ ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರಿದ್ದಾರೆ ಸುಮನ್ ಕೆ ಬೇರಿ ಅಂತ ಹೇಳಿ ನೋಡ್ತೀವಿ ನಾವು ಸುಮನ್ ಕೆ ಬೇರಿ ಅವರು ನೀತಿ ಆಯೋಗದ ಉಪಾಧ್ಯಕ್ಷರು ಹಾಗಾದ್ರೆ ನೀತಿ ಆಯೋಗದ ಪ್ರಸ್ತುತ ಸಿಇಒ ಯಾರಿದ್ದಾರೆ ಬಿವಿಆರ್ ಸುಬ್ರಹ್ಮಣ್ಯಂ ಇದ್ದಾರೆ ನೀತಿ ಆಯೋಗದ ಪ್ರಸ್ತುತ ಸಿಇಒ ಯಾರಿದ್ದಾರ ಬಿವಿಆರ್ ಸುಬ್ರಹ್ಮಣ್ಯಂ ಸರ್ ಸಿಇಒ ದರ ಉಪಾಧ್ಯಕ್ಷರು ಸುಮನ್ ಬೇರಿ ಇರ್ತಾರ ನೀತಿ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರ ಅಂದ್ರೆ ಸರ್ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರ ಯಾವುದರ ಬದಲಾಗಿ ಇದನ್ನ ನೇಮಿಸಲಾಯಿತು ಅಂದ್ರೆ ಯೋಜನಾ ಆಯೋಗದ ಬದಲಾಗಿ ನೇಮಕ ಆಗಿದ್ದು ನೀತಿ ಆಯೋಗ ಅಂತ ಹೇಳಿ ಕರೀತೀವಿ ಯಾವುದನ್ನ ಥಿಂಕ್ ಟ್ಯಾಂಕ್ ಕಮಿಟಿ ಅಂತ ಹೇಳಿ ಕರೀತೀವಿ ಅಂತ ಪ್ರಶ್ನೆ ಕೇಳಿದಾರ ಚಿಂತಕರ ಚಾವಡಿ ಅಂತ ಹೇಳಿ ಕರೀತೀವಿ ಅಂತ ಪ್ರಶ್ನೆ ಕೇಳಿದಾರ ಸರ್ ಯಾವುದನ್ನ ಅಂದ್ರೆ ನೀತಿ ಆಯೋಗವನ್ನ ಥಿಂಕ್ ಟ್ಯಾಂಕ್ ಕಮಿಟಿ ಅಂತ ಹೇಳಿ ಕರೀತೀವಿ ಏನಂತ ಹೇಳಿ ಥಿಂಕ್ ಟ್ಯಾಂಕ್ ಕಮಿಟಿ ಅಂತ ಹೇಳಿ ಕರೀತೀವಿ ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರ ನೆನಪಿಟ್ಕೊಳ್ಳ್ರಿ ಇನ್ನು ನೆಕ್ಸ್ಟ್ ನೋಡಿ 74ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಈಜಿಪ್ಟ್ ದೇಶದ ಅಧ್ಯಕ್ಷನಾಗಿರುವಂತ ಅಬ್ದುಲ್ ಫತೇಹ ಅಲ್ ಸಿಸಿ ಬಂದಿದ್ದ 74ನೇ ಗಣರಾಜ್ಯೋತ್ಸವಕ್ಕೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಬೇರೆ ಬೇರೆ ದೇಶದ ಅತಿಥಿಗಳನ್ನು ಕರೆಸ್ತೀವಿ ನಾವು ಹಾಗಾದ್ರೆ ಮೊಟ್ಟ ಮೊದಲ ಗಣರಾಜ್ಯೋತ್ಸವಕ್ಕೆ 1950ರ ಗಣರಾಜ್ಯೋತ್ಸವಕ್ಕೆ ಬಂದಂತವರು ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೋ ಸರ್ 2023ರಲ್ಲಿ ಬಂದಂತವರು ಈಜಿಪ್ಟ್ ದೇಶದ ಅಧ್ಯಕ್ಷ ಅಬ್ದುಲ್ ಫತೇಹ ಅಲ್ ಸಿಸಿ ಹಾಗಾದ್ರೆ 75ನೇ ಗಣರಾಜ್ಯೋತ್ಸವಕ್ಕೆ ಯಾರು ಬರ್ತಾ ಇದ್ದಾರೆ ಅಂದ್ರೆ ಅಮೆರಿಕ ದೇಶದ ಅಧ್ಯಕ್ಷ ಜೋ ಬೈಡನ್ ಆಗಮನ ಆಗ್ತಾ ಇದ್ದಾರೆ ಮುಂದಿನ ಗಣರಾಜ್ಯೋತ್ಸವ 2024ರ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಅಧ್ಯಕ್ಷರನ್ನು ಅತಿಥಿಯಾಗಿ ಕರೆಸ್ತಾ ಇದ್ದೀವಿ ಅಮೆರಿಕ ದೇಶದ ಅಧ್ಯಕ್ಷರು ಯಾರು ಜೋ ಬೈಡನ್ ಅನ್ನುವಂತವರು ಇನ್ನು ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಕರ್ನಾಟಕದ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಯಾವ ರಾಜ್ಯದವರು ಅಂತ ಕೇಳಬಹುದು ಸರ್ ಮಧ್ಯಪ್ರದೇಶ ರಾಜ್ಯದವರು ಇನ್ನು ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಂತ ಕೇಳಿದಾಗ ಪಿ ಬಿ ವರಾಳೆ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಂತ ಹೇಳಿ ನೋಡ್ತೀವಿ ಇನ್ನು ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತ ಯಾರಿದ್ದಾರೆ ಅಂದ್ರೆ ಬಿ ಎಸ್ ಪಾಟೀಲ್ ಅವರು ಇದ್ದಾರೆ ಇನ್ನು ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಅಂತ ಹೇಳಿ ಕೇಳಿದಾನ 1971ರಲ್ಲಿ ಮಹಾರಾಷ್ಟ್ರ ಸರ್ ಲೋಕಾಯುಕ್ತ ಕಾಯ್ದೆ ಜಾರಿಯಾಗಿದ್ದು 1984 ಆದರೆ ಲೋಕಾಯುಕ್ತ ನಮ್ಮಲ್ಲಿ ಜಾರಿಯಾಗಿದ್ದು ಕರ್ನಾಟಕದಲ್ಲಿ 1986ರಲ್ಲಿ ಲೋಕಾಯುಕ್ತ ಕಾಯ್ದೆ ಜಾರಿ ಆಗ್ತದೆ ರಚನೆ ಆಗಿದ್ದು 1984 ಸರ್ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಲೋಕಾಯುಕ್ತರಾಗಿ ಎ ಡಿ ಕೌಶಲ್ ಅವರು ನೇಮಕ ಆಗಿದ್ದರು ಯಾರು ಎಡಿ ಕೌಶಲ್ ಅವರು ನೇಮಕ ಆಗಿದ್ರು ಅದನ್ನೂ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾ ಬರ್ತಾನೆ ಅದನ್ನೂ ಕೂಡ ನೆನಪಿಟ್ಕೊಳ್ಳ್ರಿ
ಇನ್ನು ಇದಾದ ಮೇಲೆ ಪ್ರಮುಖ ಇನ್ನೂ ಕೂಡ ನೇಮಕಾತಿಗಳಿದ್ದಾವ. ಕರ್ನಾಟಕದ ಉಪಲೋಕಾಯುಕ್ತರು ಯಾರಿದ್ದಾರೆ ಅಂದ್ರೆ ನ್ಯಾಯಮೂರ್ತಿ ಕೆ ಎನ್ ಪಣೀಂದ್ರ ಅವರಿದ್ದಾರೆ. ಕೆ ಎನ್ ಪಣೀಂದ್ರ ಅವರು ಸರ್ ಉಪಲೋಕಾಯುಕ್ತರು, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಇನ್ನು ಇದು ಕೂಡ ಇಂಪಾರ್ಟೆಂಟ್ ಸರ್, ಭಾರತದ ಪರಮಾಣು ಇಂಧನ ಆಯೋಗದ ನಿರ್ಗಮಿತ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಕೆ ಎನ್ ವ್ಯಾಸ. ಹಾಗಾದ್ರೆ ಹೊಸ ಅಧ್ಯಕ್ಷರಾಗಿ ಬಂದಂಥವರು ಸಿದ್ಧಾರ್ಥ ಮೋಹಂತಿ ಅವರು. ಸರ್, ಭಾರತದ ಪರಮಾಣು ಇಂಧನ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಸಿದ್ಧಾರ್ಥ ಮೋಹಂತಿ. ಸರ್, ಪರಮಾಣು ಇಂಧನ ಆಯೋಗ ಯಾವ ಪಟ್ಟಿಯಲ್ಲಿ ಬರ್ತದೆ ಅಂತೇಳಿ ಒಂದು ಸಾರಿ ಕೇಳ್ಯಾರ. ಕೇಂದ್ರ ಪಟ್ಟಿ ಸರ್, ಬಾಹ್ಯಾಕಾಶ ಇರಲಿ ಪರಮಾಣುವುದು ಇರಲಿ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯ. ಇನ್ನು ಇತ್ತೀಚೆಗೆ 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಸರ್ 2023 ಅಧ್ಯಕ್ಷತೆಯನ್ನು ವಹಿಸಿದಂಥವ್ರು ಯಾರು ಅಂದ್ರೆ ವಿಜಯಲಕ್ಷ್ಮಿ ಸಕ್ಸೇನಾ. ಸರ್, ಎಲ್ಲಿ ನಡೆದಿತ್ತು ಅಂದರೆ ಇದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿತ್ತು. ಮಹಾರಾಷ್ಟ್ರದ ನಾಗ್ಪುರ ಸರ್, ಆರೆಂಜ್ ಸಿಟಿ ಅಂತೇಳಿ ಕರಿತೀವಿ. ಮಹಾರಾಷ್ಟ್ರದ ನಾಗ್ಪುರವನ್ನು ಆರೆಂಜ್ ಸಿಟಿ ಅಂತೇಳಿ ಕರಿತೀವಿ. ಇದೇ ನಾಗ್ಪುರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇದೆ. ಸರ್, 2023 ಸಾಲಿನ 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಸರ್ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿತ್ತು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದ್ರೆ ಡಾಕ್ಟರ್ ವಿಜಯಲಕ್ಷ್ಮಿ ಸಕ್ಸೇನಾ ಅವರು ವಹಿಸಿಕೊಂಡಿದ್ರು. ಇನ್ನು ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಧವ್ ಕೌಶಿಕ್ ನೇಮಕಗೊಂಡಿದ್ದಾರೆ ನೋಡ್ರಿ. ನಮ್ಮ ಚಂದ್ರಶೇಖರ್ ಕಂಬಾರ್ ಅವರು ರಾಜೀನಾಮೆ ನಂತರ ಅಧಿಕಾರಾವಧಿ ಅವ್ರದ್ದು ಮುಗೀತು ಸರ್. ಅವರ ಅಧಿಕಾರಾವಧಿಯ ನಂತರ ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಯಾರಾಗಿದ್ದಾರಂದ್ರೆ ಮಾಧವ್ ಕೌಶಿಕ್ ಅವರು ಆಗಿದ್ದಾರೆ. ಇಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸ್ಥಾಪನೆಗೊಂಡಿದ್ದು ಸರ್ 1954 ಮಾರ್ಚ್ 12ರಂದು ಸ್ಥಾಪನೆಗೊಂಡಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿ. ಸರ್, ನವದೆಹಲಿಯಲ್ಲಿರುವಂಥ ಯಾವ ಭವನ ಅಂದರೆ ರವೀಂದ್ರ ಭವನ ಅನ್ನುವಂಥದ್ದು. ಯಾವ ಭವನ? ರವೀಂದ್ರ ಭವನ ಅನ್ನುವಂಥದ್ದು ನೆನಪಿಟ್ಕೊಳ್ರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ. ಇನ್ನು ಆಂಧ್ರ ಪ್ರದೇಶದ ರಾಜ್ಯಪಾಲರು ಈಗಾಗಲೇ ನೋಡ್ಕೊಂಡು ಬಂದೀವಿ ನಮ್ಮ ಸರ್ ಎಸ್ ಅಬ್ದುಲ್ಲಾ ನಜೀರ್ ಅವರು ನೇಮಕ ಆಗಿದ್ದಾರೆ. ನಮ್ಮ ಕರ್ನಾಟಕದ ನ್ಯಾಯಾಧೀಶರಿದ್ದರು. ಇನ್ನು ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಸರ್ ಭಾರತದ ಪ್ರಧಾನಮಂತ್ರಿಗಳು ಆಗಿರ್ತಾರ. ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಯಾರಿದ್ದಾರಂದ್ರೆ ಅಜಯ್ ಕೆ ಸೂದ್ ಅವರು ನೇಮಕ ಆಗಿದ್ದಾರೆ. ಭಾರತ ಸರ್ಕಾರದ ಸಲಹೆಗಾರರಾಗಿ ಅಜಯ್ ಕೆ ಸೂದ್ ಅವರು ನೇಮಕ ಆಗಿದ್ದಾರೆ. ಇನ್ನು ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಇದನ್ನು ಕೇಳುವಂಥ ಚಾನ್ಸ್ ಇದೆ. ಇದನ್ನು ಕೇಳಿದೆ, ಒಂದು ಸಾರಿ ಕೇಳಿದ್ದಾನೆ. ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ವಿ ಅನಂತ್ ನಾಗೇಶ್ವರನ್ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರು ಯಾರು ಅಂದರೆ ವಿವೇಕ್ ದೆಬ್ರಾಯ್ ಅಂತೇಳಿ ನೋಡ್ತೀವಿ ನಾವು. ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರು ಯಾರಿದ್ದಾರೆ? ವಿವೇಕ್ ದೆಬ್ರಾಯ್ ಅವರಿದ್ದಾರೆ. ಸರ್, ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಜೀವ್ ಗೌಬಾ ಇದ್ದಾರೆ. ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರಿದ್ದಾರೆ? ರಾಜೀವ್ ಗೌಬಾ ಇದ್ದಾರೆ. ಇನ್ನು ಶಬಿಯ ಮುಖ್ಯಸ್ಥರು ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಶಬಿಯ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಮಾಧವಿಪುರಿ ಬೀಚ್ ಅಂತೇಳಿ ಕರಿತೀವಿ. ಸರ್, ಶಬಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ? ಶಬಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮುಂಬೈಯಲ್ಲಿದೆ. ಇನ್ನು ಶಬಿಯ ಫುಲ್ಫಾರ್ಮ್ ಎಷ್ಟೋ ಸಾರಿ ಕೇಳಿದ್ದಾನೆ, ಶಬಿಯ ಫುಲ್ಫಾರ್ಮ್ ಕೇಳಿದಾನ? ಅದು ಕೂಡ ನೆನಪಿಟ್ಕೊಳ್ಬೇಕು. ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಸ್ಥಾಪನೆಗೊಂಡಿದ್ದು ಯಾವಾಗಂದರೆ 1987ರಲ್ಲಿ ಸ್ಥಾಪನೆಗೊಂಡಿತ್ತು. ಇನ್ನು ಕೇಂದ್ರದ ಮುಖ್ಯ ಮಾಹಿತಿ ಆಯುಕ್ತರು ಈಗ ನೇಮಕ ಆಗಿದ್ದಾರೆ ನೋಡ್ರಿ. ಕೇಂದ್ರ ಮೊದಲು ಯಶವರ್ಧನ್ ಕುಮಾರ್ ಸಿನ್ಹಾ. ನಾನು ಮನೆ ಕ್ವಶನ್ ಪೇಪರ್ ಬಿಡಿಸ್ತಾ ಇರಬೇಕಾದ್ರೂ ಅದನ್ನೇ ಹೇಳಿದ್ದೆ, ಆದರೆ ಅಪ್ಡೇಟ್ ಆಗಿದ್ದಾರೆ ನೆನಪಿಟ್ಕೊಳ್ರಿ. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಹಿರಾಲಾಲ್ ಸಮಾರಿಯಾ ನೇಮಕ ಆಗಿದ್ದಾರೆ. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಹಿರಾಲಾಲ್ ಸಮಾರಿಯಾ ನೇಮಕಗೊಂಡಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಅನ್ನುವಂಥದ್ದು. ಇನ್ನು ಭಾರತದ ಪರಮಾಣು ಇಂಧನ ಆಯೋಗದ ಅಧ್ಯಕ್ಷರಾಗಿ ಅಜಿತ್ ಕುಮಾರ್ ಮೋಹಂತಿ ಅವರು ಇದ್ದಾರೆ ಅಂತೇಳಿ ನೋಡಿದ್ವಿ. ಸಿದ್ಧಾಂತ್ ಕುಮಾರ್ ಮೋಹಂತಿ ಅದು. ಇನ್ನು ಕೇಂದ್ರದ ಹಣಕಾಸು ಕಾರ್ಯದರ್ಶಿ ಟಿ ವಿ ಸೋಮನಾಥನ್. ಕೇಂದ್ರ ಹಣಕಾಸು ಕಾರ್ಯದರ್ಶಿ ಯಾರಿದ್ದಾರೆ? ಟಿ ವಿ ಸೋಮನಾಥನ್ ಅವರಿದ್ದಾರೆ. ಕೇಂದ್ರ ಗೃಹ ಸಚಿವರು ಅಮಿತ್ ಶಾ. ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಬಲ್ ಅಂತೇಳಿ ನೋಡ್ತೀವಿ. ಅಜಯ್ ಕುಮಾರ್ ಬಲ್ ಅನ್ನುವಂಥವ್ರು ಇದ್ದಾರೆ ಕೇಂದ್ರ ಗೃಹ ಕಾರ್ಯದರ್ಶಿ. ಇನ್ನು ಭಾರತದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್. ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ. ಸರ್, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಯಾರಂದ್ರೆ ವಿನಯ್ ಮೋಹನ್ ಕ್ವಾತ್ರ ಅನ್ನುವಂಥವ್ರು. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೋಹನ್ ಕ್ವಾತ್ರ. ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿ ಸರ್ ರುಚಿರಾ ಕಾಂಬೋಜ್ ಅವರು ನೇಮಕ ಆಗಿದ್ದಾರೆ. ರುಚಿರಾ ಕಾಂಬೋಜ್ ಅನ್ನುವಂಥ ವ್ಯಕ್ತಿ ನೇಮಕ ಆಗಿದ್ದಾರೆ. ಇನ್ನು ಕೇಂದ್ರದ 7ನೇ ವೇತನ ಆಯೋಗದ ಅಧ್ಯಕ್ಷರು ನೇಮಕ ಆಗಿದ್ದಾರೆ. ಸರ್, ಯಾರಂದ್ರೆ ಅಶೋಕ್ ಕುಮಾರ್ ಮಾಥೂರ್ ಅಂತೇಳಿ ನೋಡ್ತೀವಿ. ಮಾತರಾಗಿದೆ ಇದು, ಅಶೋಕ್ ಕುಮಾರ್ ಮಾಥೂರ್ ಅವರು.
ಅಶೋಕ್ ಕುಮಾರ್ ಮಾಥೂರ್ ಅವರು ಸರ ಕೇಂದ್ರದ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರ ಯಾರಂದ್ರೆ ಅಶೋಕ್ ಕುಮಾರ್ ಮೋಹತ್ ಅನ್ನುವಂತವರು ಇನ್ನ ಯುಜಿಸಿ ಅಧ್ಯಕ್ಷರಾಗಿ ನೇಮಕಗೊಂಡಂತವರು ಜಗದೀಶ್ ಕುಮಾರ್ ಅನ್ನುವಂತ ವ್ಯಕ್ತಿ ನೆನಪಿಟ್ಕೊಳ್ಳಿ ಇನ್ನ ಇನ್ಫೋಸಿಸ್ ಬ್ರಾಂಡ್ ಅಂಬಾಸಿಡರ್ ಆಗಿ ರಾಫೆಲ್ ನಡಾಲ ನೋಡ್ರಿ ಇನ್ಫೋಸಿಸ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ರಾಫೆಲ್ ನಡಾಲ ನೇಮಕಗೊಂಡಿದ್ದಾರ ಚುನಾವಣಾ ರಾಷ್ಟ್ರೀಯ ಐಕಾನ್ ಆಗಿ ಸಚಿನ್ ಟೆಂಡಲ್ಕರ್ ಅವರ ನೇಮಕಗೊಂಡಿದ್ದಾರ ಭಾರತ ಸ್ಪರ್ಧಾತ್ಮಕ ಆಯೋಗದ ಅಧ್ಯಕ್ಷರು ಸರ್ ರವನಿತ್ ಕಾರ್ ಅನ್ನುವಂತ ವ್ಯಕ್ತಿ ನೇಮಕ ಆಗಿದ್ದಾರ ಕೇಂದ್ರದ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಸರ್ ಕೇಂದ್ರದ 7ನೇ ವೇತನ ಆಯೋಗದ ಅಧ್ಯಕ್ಷರನ್ನ ಈಗ ನೋಡ್ಕೊಂಡು ಬಂದಿವಿ ಅಶೋಕ್ ಕುಮಾರ್ ಮಾಥೂರ್ ಅವರನ್ನ ಅಶೋಕ್ ಕುಮಾರ್ ಮಾಥೂರ್ ಅವರನ್ನ ಇನ್ನ ಕೇಂದ್ರ ಮಾಲಿನ್ಯ ಇದನ್ನು ಕೂಡ ಕೇಳಬಹುದು ಸ್ನೇಹಿತರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರನ್ನಾಗಿ ಶ್ರೀ ತನ್ಮಯ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಇನ್ನ ರೈಲ್ವೆ ಮಂಡಳಿ ಅಧ್ಯಕ್ಷರು ನೋಡಿ ಇತ್ತೀಚೆಗೆ ನೇಮಕಗೊಂಡಿದ ರೈಲ್ವೆ ಮಂಡಳಿ ಅಧ್ಯಕ್ಷರು ಮೊದಲು ಅಶೋಕ್ ಮೋಹನ್ ಏನೋ ಇದ್ದರು ಅವರು ರೈಲ್ವೆ ಮಂಡಳಿ ಅಧ್ಯಕ್ಷರಾಗಿ ಜಯವರ್ಮ ಸಿನ್ಹಾ ಅವರು ನೇಮಕಗೊಂಡಿದ್ದಾರೆ ರೈಲ್ವೆ ಮಂಡಳಿ ಅಧ್ಯಕ್ಷರಾಗಿ ಜಯವರ್ಮ ಸಿನ್ಹಾ ಅವರು ನೇಮಕಗೊಂಡಿದ್ದಾರೆ ಇನ್ನ NHAI ನ್ಯಾಷನಲ್ ಹವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ಕರೀತೀವಿ NHAI ನ್ಯಾಷನಲ್ ಹವೇ ಅಥಾರಿಟಿ ಆಫ್ ಇಂಡಿಯಾ 1995 ರಲ್ಲಿ ಸ್ಥಾಪನೆಗೊಂಡಿರುವಂತದ್ದು ನ್ಯಾಷನಲ್ ಹವೇ ಅಥಾರಿಟಿ ಆಫ್ ಇಂಡಿಯಾದ ಸರ್ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದ್ರ ಸಂತೋಷ್ ಕುಮಾರ್ ಯಾದವ್ ಅಂತ ಹೇಳಿ ನೋಡ್ತೀವಿ ನಾವು ನ್ಯಾಷನಲ್ ಹವೇ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷರು ಸರ್ ಯಾರಿದ್ದಾರೆ ಸಂತೋಷ್ ಕುಮಾರ್ ಯಾದವ್ ಇದನ್ನೇನೋ ನಾವು ನೋಡ್ತೀವಲ್ಲ ರಾಷ್ಟ್ರೀಯ ಹೆದ್ದಾರಿ ಆಮೇಲೆ ರಾಜ್ಯ ಹೆದ್ದಾರಿ ಜಿಲ್ಲಾ ಹೆದ್ದಾರಿ ಗ್ರಾಮೀಣ ಹೆದ್ದಾರಿ ಅದನ್ನೆಲ್ಲ ಪ್ರಮುಖವಾಗಿರುವಂತ ನಿರ್ವಹಣೆ ಮಾಡೋದು ಯಾವುದಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂತ ಸಂಸ್ಥೆ ಅನ್ನುವಂತದ್ದು ಇನ್ನ ಕೇಂದ್ರ ಲೋಕಸೇವಾ ಆಯೋಗದ UPSC ಅಧ್ಯಕ್ಷ UPS ಯೂನಿಯನ್ ಪಬ್ಲಿಕ್ ಸರ್ವಿಸ್ ಆಫ್ ಕಮಿಷನ್ ಅಂತ ಹೇಳಿ ಕರೀತೀವಿ ಸರ್ ಮನೋಜ್ ಸೋನಿ ಅವರ ನೇಮಕಗೊಂಡಿದ್ದಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಸರ್ ಸ್ಥಾಪನೆಗೊಂಡಿದ್ದು 1926 ಅಕ್ಟೋಬರ್ 1 ರಲ್ಲಿ ಸ್ಥಾಪನೆಗೊಂಡಿತ್ತು ಓಕೆನಾ ಸರ್ ಇದಕ್ಕೆ ಶಿಫಾರಸು ಮಾಡಿದಂತ ಸಮಿತಿ ಯಾವುದು ಅಂತ ಕೇಳಿದ್ರೆ ರಾಯಲ್ ಬೆಂಗಾಲ್ ಕಮಿಷನ್ ಅನ್ನುವಂತದ್ದು ಶಿಫಾರಸು ಮಾಡಿತ್ತು 1919 ರ ಕಾಯ್ದೆಯಲ್ಲಿ ಇದಕ್ಕೆ ಶಿಫಾರಸು ಮಾಡಿರ್ತಾರೆ ಅನ್ನುವಂತದ್ದು ಆಯೋಗ ಕೇಳಿದ್ರೆ ರಾಯಲ್ ಕಮಿಷನ್ ಕಾಯ್ದೆ ಕೇಳಿದ್ರೆ 1919 ರ ಕಾಯ್ದೆ ಸರ್ ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರ್ ರಾಸ್ ಬಾರ್ಕೂರ್ ಅವರು ಆಗಿದ್ರು ಸರ್ ರಾಸ್ ಬಾರ್ಕೂರ್ ಅವರು ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಮನೋಜ್ ಸೋನಿ ಅವರ ಎಸ್ ಸ್ಪೀಡ್ ಹೇಳ್ತಾ ಹೋಗೋಣ ವೆರಿ ಗುಡ್ ಇರಲಿ ಹಂಗೆ 15ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದಾರನ್ನ ಎನ್ಕೆ ಸಿಂಗ್ ನೋಡ್ರಿ 14ನೇ ಹಣಕಾಸು ಆಯೋಗದ ಪ್ರಕಾರ ಸರ್ ರಾಜ್ಯಗಳಿಗೆ ಎಷ್ಟು ಹಣಕಾಸು ಹಂಚಿಕೆ ಆಗ್ತಾ ಇತ್ತು 41% ಹಣಕಾಸಿನ ಹಂಚಿಕೆ ಆಗ್ತಾ ಇತ್ತು ಸಾರಿ 42% 15ನೇ ಹಣಕಾಸು ಆಯೋಗದ 41% ಗೆ ಇಳಿಕೆ ಮಾಡ್ತದೆ ಹಾಗಾದ್ರೆ ಆ ಉಳಿದ 1% ಅನ್ನು ಎಲ್ಲಿ ನೀಡಬೇಕು ಅಂತ ಹೇಳಿತ್ತಂದ್ರೆ ಲಡಾಕ್ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳಿಗೆ 1% ನೀಡಬೇಕು ಅಂತ ಹೇಳಿ ಎನ್ಕೆ ಸಿಂಗ್ ಅನ್ನುವಂತ ಸಮಿತಿ ಶಿಫಾರಸು ಮಾಡಿತ್ತು ನೆಕ್ಸ್ಟ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಅವರು ನೇಮಕಗೊಂಡಿದ್ದಾರೆ ನೋಡ್ರಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಸರ್ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ರಂಜನ್ ಪ್ರಕಾಶ್ ದೇಸಾಯಿ ಅವರು ನೇಮಕಗೊಂಡಿದ್ದಾರೆ ಅದನ್ನು ಕೂಡ ನೆನಪಿಟ್ಕೊಳ್ಳ್ರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಮುಖವಾಗಿ ಏನು ನೋಡಬೇಕಾಗಿದೆ ಅಂದ್ರೆ ಗಡಿ ಭದ್ರತಾ ಪಡೆಯ ಡೈರೆಕ್ಟರ್ ಜನರಲ್ ಆಗಿ ನಿತಿನ್ ಅಗರ್ವಾಲ್ ಅವರು ನೇಮಕಗೊಂಡಿದ್ದಾರೆ ಗಡಿ ಭದ್ರತಾ ಪಡೆಯ ನೋಡ್ರಿ ಗಡಿ ಭದ್ರತಾ ಪಡೆಯ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ನಿತಿನ್ ಅಗರ್ವಾಲ್ ಇನ್ನು ITBP ಅಂತ ಹೇಳಿ ಕರೀತೀವಿ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಡೈರೆಕ್ಟರ್ ಜನರಲ್ ಆಗಿ ಅನೀಶ್ ದಯಾಳ್ ಸಿಂಗ್ ನೇಮಕಗೊಂಡಿದ್ದಾರೆ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಡೈರೆಕ್ಟರ್ ಜನರಲ್ ಆಗಿ ಸರ್ ಎಲ್ಲ ತಾವೋ ಸೇನ್ ಅನ್ನುವಂತ ವ್ಯಕ್ತಿ ನೇಮಕಗೊಂಡಿದ್ದಾರೆ ಇನ್ನು ನೋಡ್ರಿ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಕರಿತೀವಿ ಇದೊಂದು ಸಾರಿ ಎಕ್ಸ್ಪ್ಲೇನ್ ಕೇಳಿದಾನ ಅದರ ಫುಲ್ ಫಾರ್ಮ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಕರಿತೀವಿ ಇದರ ಅಧ್ಯಕ್ಷರಾಗಿ ಸಿಲ್ವರ್ಧನ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ ಇದನ್ನು ಕೇಳಿದ ನೋಡ್ರಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಅಧ್ಯಕ್ಷರಾಗಿ ಪ್ರಕಾಶ್ ಶ್ರೀವಾಸ್ತವ ಅವರು ನೇಮಕಗೊಂಡಿದ್ದಾರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ರೋಜರ್ ಬಿನ್ನಿ ಅವರು ನೇಮಕಗೊಂಡಿದ್ದಾರೆ ರೋಜರ್ ಬಿನ್ನಿ ನೆಕ್ಸ್ಟ್ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರಾಗಿ
ಕುಚಿಂದರ್ ವೋಹ್ರಾರ್ ಅವರ ನೇಮಕಗೊಂಡಿದ್ದಾರೆ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರಾಗಿ ಕುಚಿಂದರ್ ವೋಹ್ರಾ ಅನ್ನುವಂಥ ವ್ಯಕ್ತಿ ಸರ್ ನಬಾರ್ಡ್ ಬ್ಯಾಂಕಿನ ಅಧ್ಯಕ್ಷರಾಗಿ ಶಾಜಿ ಕೆವಿ ಅವರ ನೇಮಕಗೊಂಡಿದ್ದಾರೆ ನಬಾರ್ಡ ಸರ್ ನಬಾರ್ಡ್ ಬಗ್ಗೆ ಕೇಳಿದ ನಾನು ವಿಸ್ತರಿಸಿ ಬರೀರಿ ಅಂತೇಳಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ ಸರ್ ಸ್ಥಾಪನೆಗೊಂಡಿದ್ದು ಕೇಳಿದ್ರೆ 1982 ಇದಕ್ಕೆ ಶಿಫಾರಸು ಮಾಡಿದ ಸಮಿತಿ ಅಂತ ಕೇಳ್ಯಾನ ಶಿವರಾಮನ್ ಸಮಿತಿ ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕುಗಳಿಗೆ ಅತಿ ಹೆಚ್ಚು ಸಾಲವನ್ನು ನೀಡೋದು ಯಾವುದು ಅಂದರೆ ಸರ್ ನಬಾರ್ಡ್ ಬ್ಯಾಂಕುಗಳೇ ರೈತರಿಗೆ ಅತಿ ಹೆಚ್ಚು ಸಾಲವನ್ನು ನೀಡುವಂಥ ಬ್ಯಾಂಕುಗಳು ಯಾವಾಗಿದೆ ವಾಣಿಜ್ಯ ಬ್ಯಾಂಕ್ ನಬಾರ್ಡ್ ಅನ್ನುವಂಥದ್ದಾಗಿದೆ ಇನ್ನು ರಾಷ್ಟ್ರೀಯ ಭದ್ರತಾ ಪಡೆಯ ಸಲಹೆಗಾರರು ಯಾರನ್ನು ಅಜಿತ್ ದೋವಲ್ ಅವರು ಇದ್ದಾರೆ ಭಾರತದ ಬಾಹ್ಯ ಗುಪ್ತಚರ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತೇಳಿ ಕರಿತೀವಿ ನಮ್ಮ ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆ ಮುಖ್ಯಸ್ಥರು ರವಿ ಸಿನ್ಹಾ ಅವರು ಇದ್ದಾರೆ ಇನ್ನು ಭಾರತೀಯ ಆಂತರಿಕ ಗುಪ್ತಚರ ಸಂಸ್ಥೆಯ ಇಂಟೆಲಿಜೆನ್ಸ್ ಬ್ಯೂರೋ ಅಂತೇಳಿ ಕರಿತೀವಿ ಇದರ ಮುಖ್ಯಸ್ಥರಾಗಿ ತಪನ್ ದಕಾ ಅವರು ನೇಮಕಗೊಂಡಿದ್ದಾರೆ ರಾಷ್ಟ್ರೀಯ ತನಿಖಾ ದಳದ ಮುಖ್ಯಸ್ಥರು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತೇಳಿ ಕರಿತೀವಿ NIAದ ಮುಖ್ಯ ನಿರ್ದೇಶಕರಾಗಿ ದಿನಕರ್ ಗುಪ್ತಾ ನೇಮಕರಾಗಿದ್ದಾರೆ ಇನ್ನು ಕೇಂದ್ರ ಜಾಗೃತ ದಳದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅವರು ಸರ್ ಕೇಂದ್ರ ಜಾಗೃತ ದಳದ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ ಅದು ಕೂಡ ನೆನಪಿಟ್ಕೊಳ್ಳ್ರಿ ಇನ್ನು CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತೇಳಿ ಕರಿತೀವಿ ಸರ್ ಇದು 1963ರಲ್ಲಿ ಸ್ಥಾಪನೆಯಾಗಿತ್ತು ಇದರ ಮುಖ್ಯಸ್ಥರಾಗಿ ನಮ್ಮ ಕರ್ನಾಟಕದ DG ಆ್ಯಂಡ್ IGP ಆಗಿರುವಂಥ ಪ್ರವೀಣ್ ಸೂದ್ ಅವರು ನೇಮಕಗೊಂಡಿದ್ದಾರೆ ಅದು ಕೂಡ ನೆನಪಿಟ್ಕೊಳ್ಳ್ರಿ ಇನ್ನು ರಾಷ್ಟ್ರೀಯ ಅರಣ್ಯ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಬಿ ಎನ್ ಕಿರ್ಪಾಲ್ ಅವರು ನೇಮಕಗೊಂಡಿದ್ದಾರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ಪ್ರಿಯಾಂಕಾ ಕಣುಂಗೋ ಅವರು ನೇಮಕ ಆಗಿದ್ದಾರೆ ಅದು ಕೂಡ ನೆನಪಿಟ್ಕೊಳ್ಳ್ರಿ ಇನ್ನು 22ನೇ ರಾಷ್ಟ್ರೀಯ ಕಾನೂನು ಆಯೋಗದ ಅಧ್ಯಕ್ಷರು ಋತುರಾಜ್ ಅವಸ್ಥಿ ಇದನ್ನು ಕೇಳುವಂಥ ಚಾನ್ಸ್ ಇದೆ ಋತುರಾಜ್ ಅವಸ್ಥಿ ಅವರು ದೇಶದ ಮೊದಲ ಕಾನೂನು ಆಯೋಗ 1834ರಲ್ಲಿ ಸ್ಥಾಪನೆಗೊಂಡಿತ್ತು ಇದರ ಮೊದಲ ಅಧ್ಯಕ್ಷನೇ ಥಾಮಸ್ ಮೆಕಾಲೆ ಅಂತೇಳಿ ನೋಡ್ತೀವಿ ಇದರ ಶಿಫಾರಸಿನ ಅನ್ವಯನೇ 1860ರಲ್ಲಿ ಇಂಡಿಯನ್ ಪೆನಲ್ ಕೋಡ್ ಅಂಗೀಕಾರಗೊಂಡು 1867ರಲ್ಲಿ ಇಂಡಿಯನ್ ಪೆನಲ್ ಕೋಡ್ ಅನ್ನುವಂಥದ್ದು ಜಾರಿಯಾಗಿತ್ತು ಇನ್ನು ಇಸ್ರೋದ ಅಧ್ಯಕ್ಷರು ಯಾರಿದ್ದಾರಂದ್ರೆ SS ಸೋಮನಾಥನ್ ಅವರಿದ್ದಾರೆ DRDOದ ಅಧ್ಯಕ್ಷರು ಯಾರಿದ್ದಾರಂದ್ರೆ ಸರ್ ಸಮೀರ್ ವಿ ಕಾಮತ್ ರವರು ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ರಿಸರ್ವ್ ಬ್ಯಾಂಕಿನ 25ನೇ ಗವರ್ನರ್ ಶಕ್ತಿಕಾಂತ ದಾಸ್ ರವರು ಇದ್ದಾರೆ ಇನ್ನು RBIನ ಮೊದಲ ಗವರ್ನರ್ ಅಂತ ಕೇಳ್ಬೋದು ಓಸ್ಮಿತ ಮೊದಲ ಭಾರತೀಯ ಅಂದರೆ CD ದೇಶ್ಮುಖ್ ಅನ್ನುವಂಥ ವ್ಯಕ್ತಿ SBI ಬ್ಯಾಂಕಿನ ಅಧ್ಯಕ್ಷರು ಯಾರಿದ್ದಾರಂದ್ರೆ ದಿನೇಶ್ ಕುಮಾರ್ ಇದ್ದಾರೆ ಯಾರಿದ್ದಾರಾ ದಿನೇಶ್ ಕುಮಾರ ಇನ್ನು ಭಾರತದ ಮೊದಲ ಲೋಕಪಾಲರು ಪಿನಾಕಿ ಚಂದ್ರ ಘೋಷ್ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ವಿಜಯ್ ಸಂಪ್ಲಾ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಕೇಳಿದ್ರೆ ಹರ್ಷ ಚೌಹಾಣ್ ಅನ್ನುವಂಥ ವ್ಯಕ್ತಿ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕೇಳಿದ್ರೆ ಹಂಸರಾಜ್ ಗಂಗ್ರಾಮ್ಜಿ ಅಹಿರ್ ಅನ್ನುವಂಥವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಇದ್ದಾರೆ ಸರ್ ಇವ್ರನ್ನೆಲ್ಲರನ್ನೂ ನೇಮಕ ಮಾಡುವಂಥವ್ರು ಯಾರು ಅಂತ ಕೇಳಿದ್ರೆ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಆಯೋಗ ಅನ್ನುವಂಥದ್ದು ಸಂವಿಧಾನಾತ್ಮಕ ಸಂಸ್ಥೆಗಳು ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರನ್ನು 338 ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಪಂಗಡದ ಅಧ್ಯಕ್ಷರನ್ನು 338 ವಿಧಿಯ ಪ್ರಕಾರ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು 338 ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅದಕ್ಕಾಗಿ ಗೊತ್ತಿರಲಿ ರಾಷ್ಟ್ರೀಯ ಮಾನವ ಹಕ್ಕುಗಳು 1993 ಅಕ್ಟೋಬರ್ 12ರಂದು ಭಾರತದಲ್ಲಿ ಜಾರಿಗೆ ಬಂದಿರುವಂಥದ್ದು ಮೊದಲ ಅಧ್ಯಕ್ಷ ರಂಗನಾಥ್ ಮಿಶ್ರಾ ಈಗಿನ ಅಧ್ಯಕ್ಷ ಅರುಣ್ ಕುಮಾರ್ ಮಿಶ್ರಾ ಅನ್ನುವಂಥ ವ್ಯಕ್ತಿ ಆದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅನ್ನುವಂಥದ್ದು ಸಂವಿಧಾನೇತರ ಸಂಸ್ಥೆ ಇದೊಂದು ಕಾನೂನಾತ್ಮಕ ಸಂಸ್ಥೆ ಅಂತೇಳಿ ನೆನಪಿಟ್ಕೊಳ್ಳ್ರಿ ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ರೇಖಾ ಶರ್ಮಾ ಸರ್ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಭಾರತ ಸಂವಿಧಾನದ 64ನೇ ವಿಧಿಯ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುವಂಥವ್ರು ಯಾರು ಅಂದರೆ ಉಪರಾಷ್ಟ್ರಪತಿ ಸಂಸತ್ತಿನ ಸದನನಲ್ಲದ ವ್ಯಕ್ತಿ ಅದರದೇ ಅಧ್ಯಕ್ಷನಾಗ್ತಾನೆ ಯಾರು ಅಂದರೆ ಆತ ಉಪರಾಷ್ಟ್ರಪತಿ ಎನ್ನುವಂಥವ್ರು ಇವರು ಆಗಲಿಕ್ಕೆ ಎಷ್ಟು ಕನಿಷ್ಠ ವರ್ಷ ಬೇಕನ್ನೋ 35 ವರ್ಷ ನೇಮಕ ಮಾಡುವಂಥವ್ರು ಯಾರು ಅಂದರೆ ಭಾರತದ ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧನೆ ಮಾಡುವಂಥವ್ರು ರಾಷ್ಟ್ರಪತಿಗಳು ಅಂತೇಳಿ ನೋಡ್ತೀವಿ ಯಾರಿಗೆ ರಾಜೀನಾಮೆ ಕೊಡಬೇಕು ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಇನ್ನು ರಾಜ್ಯಸಭೆಯ ಉಪಾಧ್ಯಕ್ಷರು ಹರಿವಂಶ್ ನಾರಾಯಣ್ ಸಿಂಗ್ ಅಂತೇಳಿ ನೋಡ್ತೀವಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ನೋಡಿ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ಸರ್ ಕೇಂದ್ರ ಚುನಾವಣಾ ಆಯೋಗ ಅನ್ನುವಂಥದ್ದು ಎಷ್ಟು ಜನ ಸದಸ್ಯರಿಂದ ಕೂಡಿದೆ ನಮ್ಮ 3 ಜನ ಸದಸ್ಯರು ಒಬ್ಬ ಮುಖ್ಯ ಆಯುಕ್ತರು ರಾಜೀವ್ ಕುಮಾರ ಇನ್ನು 2 ಜನ ಯಾರಿದ್ದಾರಂದ್ರೆ ಅನುಪ್ ಚಂದ್ರ ಪಾಂಡೆ ಮತ್ತು ಅರುಣ್ ಗೋಯಲ್ ಇದ್ದಾರೆ ಅದನ್ನು ಕೂಡ ನೆನಪಿಟ್ಕೊಳ್ಳ್ರಿ ಅನ್ನುವಂಥದ್ದು ಇನ್ನು ನೆಕ್ಸ್ಟ್
ಸರ್ ಭಾರತದ ಕಂಟ್ರೋಲರ್ ಅಂಡ್ ಎಡಿಟರ್ ಜನರಲ್ ಕಂಪ್ಯೂಲರ್ ಆಗಿದೆ ನೋಡ್ರಿ ಕಂಟ್ರೋಲರ್ ಅಂಡ್ ಎಡಿಟರ್ ಜನರಲ್ ಗಿರೀಶ್ ಚಂದ್ರ ಮುರ್ಮು ಅವರಿದ್ದಾರ ಪ್ರಸ್ತುತ ಭಾರತದ ಲೋಕಪಾಲರು ಯಾರಿದ್ದಾರೆ ಪ್ರದೀಪ್ ಕುಮಾರ್ ಮೋಹಂತಿ ಮೊದಲು ಕೇಳಿದ್ರೆ ಪಿನಾಕಿ ಚಂದ್ರ ಘೋಷ ಪ್ರಸ್ತುತ ಲೋಕಪಾಲರು ಯಾರಿದ್ದಾರೆ ಪ್ರದೀಪ್ ಕುಮಾರ್ ಮೋಹಂತಿ ಅಂಗಾಮಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಸ್ತುತ ಸಿಡಿಎಸ್ ಸರ್ ಯಾರಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರಿದ್ದಾರೆ ಸರ್ ಸಿಡಿಎಸ್ ಬಗ್ಗೆ ಮಣಿ ಕೇಳಿದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಕರೀತೀವಿ ಸರ್ ಇದು ಆರಂಭವಾಗಿದೆ 2019 ಡಿಸೆಂಬರ್ 31 ರಂದು ಸಿಡಿಎಸ್ ಆರಂಭವಾಗ್ತದೆ ಇದರ ಮೊದಲ ಅಧ್ಯಕ್ಷರು ಯಾರು ಅಂದ್ರೆ ಬಿಪಿನ್ ರಾವತ್ ಅಂತ ಹೇಳಿ ನೋಡ್ತೀವಿ ಬಿಪಿನ್ ರಾವತ್ ಪ್ರಸ್ತುತ ಅನಿಲ್ ಚೌಹಾಣ್ ಅವರಿದ್ದಾರೆ ಇದರ ಅಧ್ಯಕ್ಷರ ಅಧಿಕಾರವಧಿ 3 ವರ್ಷ ಅಥವಾ 65 ವರ್ಷ ಇದರಲ್ಲಿ ಯಾವುದು ಮೊದಲು ಆಗ್ತದ ಅದು ಅನ್ವಯ ಆಗ್ತದ ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂದ್ರೆ ಮನೋಜ್ ಪಾಂಡೆ ಅವರಿದ್ದಾರೆ ಯಾರಿದ್ದಾರೆ ಮನೋಜ್ ಪಾಂಡೆ ಅವರು ಭೂಸೇನೆಯ ಮುಖ್ಯಸ್ಥರಿದ್ದಾರೆ 1949 ಜನವರಿ 15 ರಂದು ಫ್ರಾನ್ಸಿಸ್ ಬುಚ್ ಅನ್ನುವಂತವನು ಭಾರತದ ಭೂಸೇನೆಯ ಪಡೆಯ ಮೊದಲ ಮುಖ್ಯಸ್ಥ ಕೆಎಂ ಕಾರ್ಯಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದಕ್ಕಾಗಿ ನಾವು ಜನವರಿ 15 ಅನ್ನು ಪ್ರತಿ ವರ್ಷ ಏನಂತ ಹೇಳಿ ಆಚರಣೆ ಮಾಡ್ತೀವಿ ಅಂದ್ರೆ ಭೂಸೇನೆಯ ದಿವಸ ಅಂತ ಹೇಳಿ ಆಚರಣೆ ಮಾಡ್ತೀವಿ ಭೂಸೇನೆಯ ದಿವಸ ಹಾಗರೆ 2023 ರ ಭೂಸೇನೆಯ ದಿವಸ ಎಲ್ಲಿ ಆಚರಣೆ ಆಯಿತು ಅಂದ್ರೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ದೆಹಲಿಯನ್ನು ಬಿಟ್ಟ ಮೊಟ್ಟ ಮೊದಲ ಬಾರಿಗೆ ನಡೆದಿದ್ದೆ ಬೆಂಗಳೂರಿನಲ್ಲಿ ಸರ್ 2024 ಕ್ಕೆಲ್ಲಿ ನಡೆಯಲಿದೆ ಅಂದ್ರೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ನಡೆಯಲಿದೆ ಎಲ್ಲಿ ಲಕ್ನೋದಲ್ಲಿ ನಡೆಯಲಿದೆ ಅನ್ನುವಂತದ್ದು ಕೂಡ ಗೊತ್ತಿರಬೇಕು ಹಾಗಾದ್ರೆ ಪ್ರಸ್ತುತ ಭೂಸೇನಾ ಉಪಮುಖ್ಯಸ್ಥರು ಲೆಫ್ಟಿನೆಂಟ್ ಜನರಲ್ ಎಂ ವಿ ಸುಚಂದ್ರ ಕುಮಾರ್ ಇದ್ದಾರಾ ವಾಯುಪಡೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂದ್ರೆ ವಿವೇಕ್ ರಾಮ ಚೌಧರಿ ನೋಡಿ ವಿವೇಕ್ ರಾಮ ಚೌಧರಿ ಹಾಗಾದ್ರೆ ಸರ್ ಪ್ರಸ್ತುತ ವಾಯುಪಡೆಯ ಪ್ರಮುಖವಾಗಿರುವಂತ ಸೆಲೆಬ್ರೇಟ್ ಆಗಿದ್ದು ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಆರ್ ಹರಿಕುಮಾರ್ ಇದ್ದಾರ ನೌಕಾಪಡೆಯನ್ನು ಸೆಲೆಬ್ರೇಟ್ ಮಾಡಿದ್ದು ಎಲ್ಲಿ ಅಂದ್ರೆ ಸರ್ ಮಹಾರಾಷ್ಟ್ರದ ಸಿಂಧುದುರ್ಗದಲ್ಲಿ ನಾವು ಆಚರಣೆಯನ್ನು ಮಾಡಿರುವಂತದ್ದು ಇನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಇರ್ತಾರೆ ಸರ್ ಯಾರು ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಲೋಕಸಭೆ ಸ್ಪೀಕರ್ ಅವರಾಗಿರ್ತಾರೆ ಯಾರು ನೇಮಕ ಮಾಡ್ತಾರೆ 93ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಜಸ್ಟ್ ಪ್ರಮಾಣ ವಚನ ಆದ್ರೆ ಲೋಕಸಭೆ ಎಲ್ಲಾ ಚುನಾಯಿತ ಸದಸ್ಯರು ಕೂಡಿಕೊಂಡು ಲೋಕಸಭೆ ಸ್ಪೀಕರ್ ಅವರನ್ನು ನೇಮಕ ಮಾಡ್ತಾರೆ ನೆನಪಿಟ್ಟುಕೊಳ್ಳಿ ಸರ್ ಹಣಕಾಸಿನ ಮಸೂದೆಯನ್ನು ಹೌದೋ ಅಥವಾ ಅಲ್ಲೋ ಅಂತ ಹೇಳಿ ತೀರ್ಮಾನ ಮಾಡುವ ಅಧಿಕಾರ ಯಾರಿಗಿದೆ ಅಂದ್ರೆ ಲೋಕಸಭೆ ಸ್ಪೀಕರ್ ಅವರಿಗಿದೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸರ್ ಎಷ್ಟೇ ರಾಷ್ಟ್ರಪತಿ ಅಂದ್ರೆ 15ನೇ ಅವರ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು 14ನೇ ಅವರ ಆದರೆ ದ್ರೌಪದಿ ಮುರ್ಮು ಯಾವ ರಾಜ್ಯ ಅಂದ್ರೆ ನೆನಪಿಟ್ಟುಕೊಳ್ಳಿ ಒಡಿಶಾ ರಾಜ್ಯದ ಸಂತಾಲಿ ಬುಡಕಟ್ಟು ಜನಾಂಗದವರು ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದರು ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರಿದ್ದಾರೆ ನೆಕ್ಸ್ಟ್ ಲೋಕಸಭೆ ಚುನಾವಣೆ ನಡೆಯಲಿದೆ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಡಿವೈ ಚಂದ್ರಚೂಡ ನೋಡಿ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಡಿವೈ ಚಂದ್ರಚೂಡ ಇದ್ದಾರೆ ಇನ್ನು ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಇದ್ದಾರೆ ಅಟಾರ್ನಿ ಜನರಲ್ 76ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತೀವಿ ಅಟಾರ್ನಿ ಜನರಲ್ ಅವರಿಗೆ ಕಾರ್ಯದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಾಲಿಸಿಟರ್ ಜನರಲ್ ಅನ್ನುವಂತ ಹುದ್ದೆ ಇದೆ ಪ್ರಸ್ತುತ ಭಾರತದ ಸಾಲಿಸಿಟರ್ ಜನರಲ್ ಯಾರಿದ್ದಾರೆ ಅಂದ್ರೆ ತುಷಾರ್ ಮೆಹ್ತಾ ಹಾಗೂ ಇಲ್ಲಿವರೆಗೆ ಪ್ರಮುಖವಾಗಿರುವಂತ 2023 ಸಾಲಿನ ನೇಮಕಾತಿಗಳು ಮುಗಿದು ಅನ್ನುವಂತ ಸರ್ ಪ್ರಮುಖ ನೇಮಕಾತಿಗಳು ಮುಗಿದು ಅನ್ನುವಂತದ್ದು ನೆಕ್ಸ್ಟ್ ನೋಡಿ 2023 ರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಗ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಗ ಪ್ರಮುಖವಾಗಿರುವಂತ ಆಪರೇಷನ್ ಗಳು ಅಂತ ಹೇಳಿ ನೋಡೋಣ ಎಕ್ಸಾಂಪಲ್ ಕೇಳ್ತಾ ಬರ್ತಾನೆ ಸರ್ ಆಪರೇಷನ್ ಗಂಗಾ ಆಪರೇಷನ್ ಗಂಗಾ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಉಕ್ರೇನ್ ದೇಶದಲ್ಲಿ ಸಿಲುಕಿರುವಂತ ಉಕ್ರೇನ್ ದೇಶದಲ್ಲಿ ಸಿಲುಕಿರುವಂತ ಭಾರತೀಯರನ್ನ ಭಾರತಕ್ಕೆ ಕರೆ ತರಲಿಕ್ಕೆ ಕೈಗೊಂಡ ಕಾರ್ಯಾಚರಣೆಯನ್ನ ಆಪರೇಷನ್ ಗಂಗಾ ಅಂತ ಹೇಳಿ ಕರೀತೀವಿ ನೆಕ್ಸ್ಟ್ ಆಪರೇಷನ್ ದೇವಿ ಶಕ್ತಿ ಸರ್ ಅಫ್ಘಾನಿಸ್ತಾನ್ ದೇಶದಲ್ಲಿರುವ ಭಾರತೀಯರನ್ನ ಅಫ್ಘಾನಿಸ್ತಾನ್ ದೇಶದಲ್ಲಿರುವ ಭಾರತೀಯರನ್ನ ಕರೆ ತರಲಿಕ್ಕೆ ಕೈಗೊಂಡ ಕಾರ್ಯಾಚರಣೆ ಇನ್ನು ಆಪರೇಷನ್ ದೋಸ್ತ ಟರ್ಕಿ ಮತ್ತು ಸಿರಿಯಾದಲ್ಲಿ ಭೂಕಂಪ ಸಂಭವಿಸಿದಾಗ ಆಪರೇಷನ್ ದೋಸ್ತ ಅಂದ್ರೆ ಟರ್ಕಿ ಮತ್ತು ಸಿರಿಯಾದಲ್ಲಿ ಭೂಕಂಪ ಸಂಭವಿಸಿದಾಗ ಅಲ್ಲಿರುವ ಭಾರತೀಯರನ್ನ ಭಾರತಕ್ಕೆ ಕರೆ ತರಲಿಕ್ಕೆ ಕೈಗೊಂಡಂತ ಕಾರ್ಯಾಚರಣೆ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ನೋಡಿ ಆಪರೇಷನ್ ಕಾವೇರಿ ಆಪರೇಷನ್ ಕಾವೇರಿ ಸರ್ ಸುಡಾನ್ ದೇಶದಲ್ಲಿರುವ ಭಾರತೀಯರನ್ನ ಕರೆ ತರಲಿಕ್ಕೆ ಕೈಗೊಂಡ ಕಾರ್ಯಾಚರಣೆಯನ್ನ ನಾವೇನಂತ ಹೇಳಿ ಕರೀತೀವಿ ಆಪರೇಷನ್ ಕಾವೇರಿ ಸುಡಾನ್ ದೇಶದಲ್ಲಿರುವಂತ ಭಾರತ ವಿಶೇಷವಾಗಿ ನಮ್ಮ ಕರ್ನಾಟಕದ ಹಕ್ಕಿ ಪಿಕ್ಕಿ ಅನ್ನುವಂತ ಬುಡಕಟ್ಟು ಜನಾಂಗ ಹೋಗಿ ಸುಡಾನ್ ದೇಶದಲ್ಲಿ ಏನು ಮಾಡ್ತಾ ಇತ್ತು ಅಂದ್ರೆ ವ್ಯಾಪಾರ ಮಾಡ್ತಾ ಇತ್ತು ಹಕ್ಕಿ ಪಿಕ್ಕಿ ಅನ್ನುವಂತ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರ ಅಂದ್ರೆ ಚಾಮರಾಜನಗರ ಶಿವಮೊಗ್ಗ ದಾವಣಗೆರೆಯಲ್ಲಿ ಕಂಡು ಬರ್ತಾರ ನೆನಪಿಟ್ಕೊಳ್ಳ್ರಿ
ನೆಕ್ಸ್ಟ್ ಕಾರ್ಯಾಚರಣೆ ಇದೆ ನೋಡಿ ಏನಿದೆ ಆಪರೇಷನ್ ಅಜಯ್ ಸರ್ ಆಪರೇಷನ್ ಅಜಯ್ ಕಾರ್ಯಾಚರಣೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಸಂಘರ್ಷದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಸಂಘರ್ಷದಲ್ಲಿ ಸಿಲುಕಿದ ಭಾರತೀಯರನ್ನು ಕರೆತರಲಿಕ್ಕೆ ಕೈಗೊಂಡ ಕಾರ್ಯಾಚರಣೆಯನ್ನು ನೋಡಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಸಂಘರ್ಷದಲ್ಲಿ ಸಿಲುಕಿದ ಭಾರತೀಯರನ್ನು ಕರೆತರಲಿಕ್ಕೆ ಕೈಗೊಂಡ ಕಾರ್ಯಾಚರಣೆಯನ್ನು ಆಪರೇಷನ್ ಅಜಯ್ ಅಂತ ಹೇಳಿ ಕರೀತೀವಿ ಇನ್ನು ಆಪರೇಷನ್ ಕರ್ಣ ಸರ್ ಆಪರೇಷನ್ ಕರ್ಣ ಮಯನ್ಮಾರ್ ದೇಶದಲ್ಲಿ ನೋಡಿ ಆಪರೇಷನ್ ಕರ್ಣ ಮಯನ್ಮಾರ್ ದೇಶದಲ್ಲಿ ಚಂಡುಮಾರುತ ಬೀಸಿದಾಗ ಅಲ್ಲಿರುವ ನಿರ್ಗತಿಕರಿಗೆ ಸಹಾಯ ಮಾಡಲು ಭಾರತೀಯ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಆಗಿದೆ ಆಪರೇಷನ್ ಕರುಣಾ ಅಂತ ಹೇಳಿ ಕರೀತೀವಿ ಕರುಣಾಮಯ ಮಯನ್ಮಾರ್ ದೇಶದಲ್ಲಿ ಚಂಡುಮಾರುತ ಬೀಸಿದಾಗ ಅಲ್ಲಿರುವಂತ ನಿರ್ಗತಿಕರಿಗೆ ಸಹಾಯ ಮಾಡಲಿಕ್ಕೆ ಭಾರತ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಇನ್ನು ಆಪರೇಷನ್ ವೆಪನ್ ರಿಕವರಿ ಸರ್ ಆಪರೇಷನ್ ವೆಪನ್ ರಿಕವರಿ ಮಣಿಪುರ ರಾಜ್ಯದಲ್ಲಿ ಕುಕಿ ಮತ್ತು ಮೈತಿಯ ಅನ್ನುವಂತ ನೋಡಿ ಮಣಿಪುರ ರಾಜ್ಯದಲ್ಲಿ ಕುಕಿ ಮತ್ತು ಮೈತಿಯ ಅನ್ನುವಂತ ಬುಡಕಟ್ಟು ಜನಾಂಗಗಳ ಮೀಸಲಾತಿ ಹೋರಾಟಕ್ಕಾಗಿ ಜಗಳದಲ್ಲಿ ತೊಡಗಿರ್ತಾವ ಸಂಘರ್ಷದಲ್ಲಿ ತೊಡಗಿದ್ದು ಅವರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಕ್ಕೆ ಭಾರತೀಯ ಸೈನ್ಯ ಕೈಗೊಂಡ ಕಾರ್ಯಾಚರಣೆಯನ್ನು ಆಪರೇಷನ್ ವೆಪನ್ ರಿಕವರಿ ಅಂತ ಹೇಳಿ ಕರೀತೀವಿ ಇನ್ನೊಂದು ಆಪರೇಷನ್ ಆಲ್ ಔಟ್ ಅಂತ ಹೇಳಿ ಬರ್ತದೆ ಸರ್ ಆಪರೇಷನ್ ಆಲ್ ಔಟ್ ಅಂದ್ರೆ ಏನು ಅಂತ ಕೇಳಿದಾಗ ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನು ಸೆರೆ ಹಿಡಲಿಕ್ಕೆ ಭಾರತೀಯ ಸೈನ್ಯ ಕೈಗೊಂಡ ಕಾರ್ಯಾಚರಣೆಯನ್ನು ಆಪರೇಷನ್ ಆಲ್ ಔಟ್ ಅಂತ ಹೇಳಿ ಕರೀತೀವಿ ಸರ್ ಇದಕ್ಕೆ ಸಂಬಂಧಿಸಿದಂಗ ಆಪರೇಷನ್ ಪೋಲೋ ಹೈದರಾಬಾದ್ ವಿಮೋಚನೆಗೆ ಸಂಬಂಧಿಸಿದಂತಹ ಕಾರ್ಯಾಚರಣೆ ಹೈದರಾಬಾದ್ ವಿಮೋಚನೆಗೆ ಸಂಬಂಧಿಸಿದೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ 1974 ರಲ್ಲಿ ಸರ್ ಭಾರತದ ಮೊಟ್ಟ ಮೊದಲ ಅನುಪರೀಕ್ಷೆಯನ್ನು ರಾಜಸ್ಥಾನದ ಪೋಖ್ರಾನ್ದಲ್ಲಿ ಮಾಡ್ತೀವಿ ಇದಕ್ಕೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಕರೀತೀವಿ 1997 ರಲ್ಲಿ ಸರ್ ಆಪರೇಷನ್ ಶಕ್ತಿ 1998 ಮೇ 11 ರಂದು ಸರ್ ಅದಕ್ಕಾಗಿ ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಕರಿತೀವಿ ಎರಡನೇ ಅಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ಇಲ್ಲಿ ಮಾಡಲಾಯಿತು ಅದನ್ನು ಕೂಡ ನೆನಪಿಟ್ಕೊಳ್ರಿ ಕೇಳ್ತಾ ಬರ್ತಾನೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥ ಕಾರ್ಯಾಚರಣೆ ಮುಗಿದು ನೆಕ್ಸ್ಟ್ ನೋಡ್ರಿ ಇನ್ನು ಇಸ್ರೋದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಬೇಕಾಗಿದೆ ಇಸ್ರೋದ ಬಗ್ಗೆ ಯಾಕಂದರೆ ಇತ್ತೀಚೆಗೆ ಚಂದ್ರಯಾನ 3 ಮಾಡಿತ್ತು ನೋಡ್ರಿ ಇಸ್ರೋ ಡೈರೆಕ್ಟ್ ಆಗಿ ಫುಲ್ ಫಾರ್ಮ್ ಕೇಳ್ತಾನೆ ಇಸ್ರೋದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸರ್ ಇಸ್ರೋದ ಉಡಾವಣಾ ಕೇಂದ್ರ ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಅಂತ ಹೇಳಿ ಕರೀತೀವಿ ಎಲ್ಲಿದೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ ಸರ್ ಅದಕ್ಕೆ ಯಾರ ಹೆಸರನ್ನು ಇಡಲಾಗಿದೆ ಅಂದರೆ ಸತೀಶ್ ಧವನ್ ರವರ ಹೆಸರನ್ನು ಇಡಲಾಗಿದೆ 1972 ರಿಂದ 84 ರಲ್ಲಿ ಇಸ್ರೋದ ದೀರ್ಘಾವಧಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಇಸ್ರೋ ಸ್ಥಾಪನೆಗೊಂಡಿದ್ದು 1969 ಆಗಸ್ಟ್ 15 ರಂದು ಸ್ಥಾಪನೆಗೊಳ್ತದ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಸರ್ ಬೆಂಗಳೂರಿನಲ್ಲಿದೆ ಇಸ್ರೋದ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ವಿಕ್ರಮ್ ಸಾರಾಭಾಯಿ ಅವರು ನೇಮಕಗೊಂಡಿದ್ದರು ಯಾರು ವಿಕ್ರಮ ಸಾರಾಭಾಯಿ ಅದಕ್ಕಾಗಿ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ ಅಂದರೆ ವಿಕ್ರಮ್ ಸಾರಾಭಾಯಿ ಅವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂತೇಳಿ ಕರಿತೀವಿ ಹಾಗಾದರೆ ಭಾರತೀಯ ಪ್ರಮುಖವಾಗಿ ವಿಕ್ರಮ್ ಸಾರಾಭಾಯಿ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಸೋಮನಾಥನ್ ಇದ್ದಾರೆ ಅದನ್ನು ಕೂಡ ನೆನಪಿಟ್ಕೊಳ್ರಿ ಸರ್ ಹಾಗಾದರೆ ಇಸ್ರೋದ ನಿಯಂತ್ರಣ ಕೇಂದ್ರಗಳು ಹಾಸನ ಮತ್ತು ಭೋಪಾಲದಲ್ಲಿ ಎರಡಿದ್ದಾವ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸರ್ ರಾಕೆಟ್ ಪರೀಕ್ಷಾ ಕೇಂದ್ರ ಅಂತೇಳಿ ನೋಡ್ತೀವಿ ನಾವು ಉಪಗ್ರಹವನ್ನು ತೆಗೆದುಕೊಂಡು ಹೋಗೋದೇ ರಾಕೆಟ್ ಆ ರಾಕೆಟ್ ಪರೀಕ್ಷಾ ಕೇಂದ್ರ ಸರ್ ಎಲ್ಲಿದೆ ಅಂದರೆ ಕೇರಳದ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಇರುವುದು ಕೇರಳದ ತಿರುವನಂತಪುರದಲ್ಲಿ ಸರ್ ಇದಕ್ಕೆ ಯಾರ ಹೆಸರನ್ನು ಇಡಲಾಗಿದೆ ಅಂದರೆ ವಿಕ್ರಮ್ ಸಾರಾಭಾಯಿ ಅವರ ಹೆಸರನ್ನು ಇಡಲಾಗಿದೆ ವಿಕ್ರಮ್ ಸಾರಾಭಾಯಿ ಹಾಗಾದರೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂತೇಳಿ ವಿಕ್ರಮ್ ಸಾರಾಭಾಯಿ ಅವರನ್ನು ಕರಿತೀವಿ ಇನ್ನೊಂದು ನೆನಪಿಟ್ಕೊಳ್ಬೇಕು ಸರ್ ಇನ್ನೊಂದು ಉಪಗ್ರಹ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ನಾವು ಸರ್ ಈ ಎರಡನೇ ಉಪಗ್ರಹ ಉಡಾವಣಾ ಕೇಂದ್ರವನ್ನು ತಮಿಳುನಾಡಿನ ತುತ್ತುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂದಲ್ಲಿ ಸರ ನೆನಪಿಟ್ಕೊಳ್ಳಿ ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರ ಎರಡನೇದಾಗಿ ಸ್ಥಾಪನೆ ಆಗ್ತಾ ಇದೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಇಸ್ರೋದ ಪ್ರಮುಖವಾಗಿರುವಂಥ ರಾಕೆಟ್ಗಳು SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ ಕರಿತೀವಿ ASLV ಆರ್ಗ್ಯುಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಸರ್ GSLV ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ ಕರಿತೀವಿ ಇಸ್ರೋ ಅಭಿವೃದ್ಧಿಪಡಿಸಿದಂಥ ಪ್ರಮುಖವಾಗಿರುವಂಥ ರಾಕೆಟ್ಗಳು ಭಾರತದ ಮೊದಲ ಉಪಗ್ರಹ ಅಂತ ಕೇಳ್ಬೋದು 1975 ಏಪ್ರಿಲ್ 19
ಸರ್ ರಷ್ಯಾ ದೇಶದ ಸಹಾಯದೊಂದಿಗೆ ಉಡಾವಣೆ ಮಾಡ್ತೀವಿ ಯಾವುದನ್ನ ಅಂದ್ರೆ ಆರ್ಯಭಟ ಸರ್ ಆರ್ಯಭಟ ಅನ್ನುವಂತಹ ಉಪಗ್ರಹವನ್ನ ರಷ್ಯಾದ ಯಾವುದರ ಸ್ಥಳದಿಂದ ಅಂದ್ರೆ ಕಾಪುಸ್ತಿನಿಯಾರ್ ಅನ್ನುವಂತಹ ಸ್ಥಳದಿಂದ ಕಾಪುಸ್ತಿನಿಯಾರ್ ಅನ್ನುವಂತಹ ಸ್ಥಳದಿಂದ ಸರ್ ಯಾವ ರಾಕೆಟ್ ಅಂದ್ರೆ ಕಾಸ್ಮೋಸ್ 3 ಅನ್ನುವಂತಹ ರಾಕೆಟ್ ನಿಂದ ಉಡಾವಣೆ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಅಂತ ನೆನಪಿಟ್ಕೊಳ್ಳಿ ಇನ್ನ ಚಂದ್ರಯಾನ ಒಂದು ಸರ್ ಚಂದ್ರಯಾನ ಉಡಾವಣೆ ಮಾಡಿದ್ದು 2008 ಅಕ್ಟೋಬರ್ 27 ರಂದು ಮೂರು ಚಂದ್ರಯಾನವನ್ನು ಮಾಡಿದ್ವಿ ಚಂದ್ರಯಾನ ಒಂದರ ರಾಕೆಟ್ ನ ಹೆಸರು PSLV CL1 ಅಂತ ಹೇಳಿ ನೋಡ್ತೀವಿ ಸರ್ ಚಂದ್ರಯಾನ 2 ಚಂದ್ರಯಾನ ಉಡಾವಣೆ ಮಾಡಿದಂತ ದಿನಾಂಕ 2019 ಜುಲೈ 22 ಚಂದ್ರಯಾನ 2 ಇದರ ಉಡಾವಣೆ ರಾಕೆಟ್ ವಾಹನ GSLV MK3 ಅಂತ ಹೇಳಿ ನೋಡ್ತೀವಿ ಇನ್ನ ಆದಿತ್ಯ L1 ಸರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು ಸೂರ್ಯನ ಅಧ್ಯಯನಕ್ಕೆ ಸಂಬಂಧಿಸಿದೆ ಇನ್ನ 2024 ರಲ್ಲಿ ಮಾನವ ಸಹಿತ ಗಗನಯಾನ ಅನ್ನುವಂತದ್ದು ಇಸ್ರೋದ ಮುಂದೆ ಇರುವಂತ ಇನ್ನೊಂದು ಪ್ರಮುಖವಾಗಿರುವಂತ ಯೋಜನೆಯಾಗಿದೆ ಇನ್ನ ಚಂದ್ರಯಾನ 3 ಬಗ್ಗೆ ನೆನಪಿಟ್ಟುಕೊಳ್ಳಬೇಕು ಚಂದ್ರಯಾನ 3 ಸರ್ ಉಡಾವಣೆ ಯಾದ ದಿನಾಂಕ 2023 ಜುಲೈ 14 ಚಂದ್ರಯಾನ 3 ಉಡಾವಣೆ ಮಾಡಿದ ಸ್ಥಳ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡ್ತೀವಿ ಚಂದ್ರಯಾನ 3 ಇದರ ಉಡಾವಣೆ ರಾಕೆಟ್ ಯಾವುದಂದ್ರೆ LVM3 ಅದು LVM3 ಅನ್ನುವಂತದ್ದು ಚಂದ್ರಯಾನ 3 ದ ಉಡಾವಣೆ ರಾಕೆಟ್ ವಾಹನವಾಗಿದೆ ಅನ್ನುವಂತದ್ದು ಚಂದ್ರಯಾನ 3 ನೋಡಿ ಚಂದ್ರಯಾನ 3 ಇದರ ಲ್ಯಾಂಡರ್ ನ ಹೆಸರು ಯಾವುದಂದ್ರೆ ವಿಕ್ರಮ್ ಅನ್ನುವಂತದ್ದು ವಿಕ್ರಮ್ ಸಾರಾಭಾಯಿ ಅವರ ಹೆಸರು ನೀಡಲಾಗಿದೆ ಇದಕ್ಕೆ ಯಾಕಂದ್ರೆ ಸರ್ 2019 ರಲ್ಲಿ ನಮ್ಮದು ಎರಡೇ ಚಂದ್ರಯಾನ ಮಾಡಿದ್ವಿ 1919 ರಿಂದ 2019 ಕ್ಕೆ ವಿಕ್ರಮ್ ಸಾರಾಭಾಯಿ ಅವರ ಶತಮಾನೋತ್ಸವ ಇತ್ತು ಅದರ ಸವಿ ನೆನಪಿಗಾಗಿ ವಿಕ್ರಮ್ ಲ್ಯಾಂಡರ್ ಹೆಸರು ವಿಕ್ರಮ್ ಅಂತ ಹೇಳಿ ಇಟ್ಟಿದ್ರು ಇನ್ನ ಚಂದ್ರಯಾನ 3 ಯ ರೋವರ್ ಹೆಸರು ಏನಾಗಿತ್ತು ಪ್ರಜ್ಞಾನ ಅನ್ನುವಂತದ್ದು ರೋವರ್ ಚಂದ್ರಯಾನ 3 ಯ ಲ್ಯಾಂಡರ್ ವಿಕ್ರಮ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತ ದಿನಾಂಕ ಯಾವುದಂದ್ರೆ ಆಗಸ್ಟ್ 23 ನೋಡಿ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಅಂಗಳದಲ್ಲಿ ಸರ್ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತ ಮೊದಲ ನೌಕೆ ಯಾವುದು ಅಂದ್ರೆ ನಮ್ಮ ಇಂಡಿಯಾದು ಅನ್ನುವಂಥದ್ದು ಅದಕ್ಕಾಗಿ ಆಗಸ್ಟ್ 23 ಸರ್ ಸಕ್ಸಸ್ ಆದ ದಿನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ನೋಡಿ ಕೆಳಗಡೆ ಇದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೌಕೆಯನ್ನು ಇಳಿಸಿದ ಪ್ರಪಂಚದ ಮೊದಲ ದೇಶ ನಮ್ಮ ಭಾರತ ಅನ್ನುವಂಥದ್ದು ಚಂದ್ರನ ಮೇಲೆ ನೌಕೆ ಇಳಿಸಿದ ನಾಲ್ಕನೇ ದೇಶ ಭಾರತ ದಕ್ಷಿಣ ಧ್ರುವದ ಮೇಲೆ ಏಕೈಕ ರಾಷ್ಟ್ರ ಭಾರತ ಸರ್ ಇಲ್ಲಿವರೆಗೆ ಭಾರತ ಎಷ್ಟನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ ನಾಲ್ಕನೇ ರಾಷ್ಟ್ರ ಹಾಗಾದರೆ ಚಂದ್ರಯಾನವನ್ನು ಯಶಸ್ವಿ ಮಾಡಿದಂಥ ಇನ್ನು ಮೂರು ರಾಷ್ಟ್ರಗಳು ಯಾವಂದ್ರೆ ಅಮೇರಿಕಾ ರಷ್ಯಾ ಚೀನಾ ಅನ್ನುವಂಥವು ಅಮೇರಿಕಾ ರಷ್ಯಾ ಚೀನಾ ಇನ್ನು ಚಂದ್ರಯಾನ 3 ಯ ಲ್ಯಾಂಡರ್ ವಿಕ್ರಮ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆದ ಸ್ಥಳಕ್ಕೆ ಯಾವ ಹೆಸರು ನೀಡಲಾಗಿದೆ ಅಂದರೆ ಶಿವಶಕ್ತಿ ಬಿಂದು ಅಂತೇಳಿ ಕರೆದಿದ್ದಾರೆ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮವಾಗಿ ಏನು ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತದೆ ಆ ಸ್ಥಳಕ್ಕೆ ಶಿವಶಕ್ತಿ ಬಿಂದು ಅಂತೇಳಿ ಕರೆಯಲಾಗಿದೆ ಚಂದ್ರಯಾನ 2 ನೌಕೆ ಪತನವಾದ ಸ್ಥಳಕ್ಕೆ ನೋಡಿ ಚಂದ್ರಯಾನ 2 ದ ಅಲ್ಲಿ ಏನು ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ನಮ್ಮದು ಲ್ಯಾಂಡಿಂಗ್ ಆಗಿರಲಿಲ್ಲ ನಿಯಂತ್ರಣವನ್ನು ಕಳ್ಕೊಂಡಿತ್ತಲ್ಲ ಚಂದ್ರಯಾನ 2 ರ ನೌಕೆ ಪತನವಾದ ಸ್ಥಳಕ್ಕೆ ಸರ್ ಏನಂತೇಳಿ ಹೆಸರನ್ನು ಕೊಡಲಾಗಿದೆ ಅಂದ್ರೆ ತಿರಂಗ ಅಂತೇಳಿ ನಾಮಕರಣ ಮಾಡಲಾಗಿದೆ ಏನಂತೇಳಿ ತಿರಂಗ ಅಂತೇಳಿ ನಾಮಕರಣ ಮಾಡಲಾಗಿದೆ ಸರ್ ಬೆಂಗಳೂರಿನ ಐಸ್ಟ್ಯಾಕ್ ಕೇಂದ್ರದಿಂದ ಲ್ಯಾಂಡರ್ ವಿಕ್ರಮನ ನಿಯಂತ್ರಣವನ್ನು ಮಾಡಿದ್ರು ಬೆಂಗಳೂರಿನ ಐಸ್ಟ್ಯಾಕ್ ಕೇಂದ್ರದಿಂದ ಸರ್ ವಿಕ್ರಮ್ ಲ್ಯಾಂಡರನ್ನು ನಿಯಂತ್ರಣ ಮಾಡಿದ್ರು ನೆನಪಿಟ್ಕೊಳ್ಳ್ರಿ ಅದನ್ನು ಕೂಡ ಕೇಳ್ತಾನೆ ಹಾಗಾದ್ರೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಎಸ್ ಸೋಮನಾಥ್ ಅವರಿದ್ದಾರ ಚಂದ್ರಯಾನ 3 ಮಿಷನ್ ಡೈರೆಕ್ಟರ್ ಯಾರು ಅಂದ್ರೆ ಎಸ್ ಮೋಹನ್ ಕುಮಾರ್ ನೋಡ್ರಿ ಚಂದ್ರಯಾನ 3 ಮಿಷನ್ ಯೋಜನೆ ಡೈರೆಕ್ಟರ್ ಯಾರು ಅಂತ ಕೇಳಿದ್ರು ಅಂದ್ರೆ ಎಸ್ ಮೋಹನ್ ಅನ್ನುವಂಥ ವ್ಯಕ್ತಿ ಸರ್ ಚಂದ್ರಯಾನ 3 ಯೋಜನಾ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಪಿ ವೀರ ಮುತ್ತುವೇಲು ಅಂತ ಹೇಳಿ ನೋಡ್ತೀವಿ ನಾವು ಪಿ ವೀರ ಮುತ್ತುವೇಲು ಸರ್ ಇನ್ನೊಂದು ಚಂದ್ರಯಾನ 4 ಅನ್ನುವಂಥ ಯೋಜನೆ ಸಹಿತ ನಮ್ಮ ಇಸ್ರೋದ ಮುಂದೆ ಇದೆ ಚಂದ್ರಯಾನ 4 ಅನ್ನುವಂಥ ಯೋಜನೆಯನ್ನು 2026 ಹಮ್ಮಿಕೊಳ್ಳವರಿದ್ದೀವಿ ಅದಕ್ಕೆ ಹೆಸರಿಟ್ಟಿದ್ದಾರೆ ಲೂಪ್ಯಾಕ್ಸ್ ಅನ್ನುವಂಥದ್ದು ಚಂದ್ರಯಾನ 4 ದ ಹೆಸರು ಏನಿದೆ ಲೂಪ್ಯಾಕ್ಸ್ ಲೂಪ್ಯಾಕ್ಸ್ ಅಂದರೆ ಏನು ಸರ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅನ್ನುವಂಥದ್ದು ಎಕ್ಸ್ಪ್ಲೋರೇಷನ್ ಮಿಷನ್ ಅನ್ನುವಂಥದ್ದು ಜಾಕ್ಸಾ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತೇಳಿ ಕರಿತೀವಿ ಸರ್ ಇಸ್ರೋ ಮತ್ತು ಜಾಕ್ಸಾ ಅನ್ನುವಂಥ ಎರಡು ಸಂಸ್ಥೆಗಳ ಕೂಡಿಕೊಂಡು ಚಂದ್ರಯಾನ 4 ಅನ್ನುವಂಥ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡಿದ್ದಾವ ಆ ಯೋಜನೆ ಕೂಡ ಯಶಸ್ ಆಗ್ತದೆ ಅನ್ನುವಂಥದ್ದು ಆಶಾಭಾವನೆ ಇದೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಬಜೆಟ್ ಬಗ್ಗೆ ಚರ್ಚೆ ಮಾಡೋಣ ಬಜೆಟ್ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಬಜೆಟ್ ಬಗ್ಗೆ ಮಾಹಿತಿ ಇರಬೇಕು
ಸರ್ ಕೇಂದ್ರ ಬಜೆಟ್ 2023 ಮತ್ತು 24 ಕೇಂದ್ರ ಬಜೆಟ್ ಸರ್ 2023 ಮತ್ತು 24 ರ ಬಜೆಟ್ ಅನ್ನು ಮಂಡಿಸಿದಂತ ಸಚಿವ ಹಣಕಾಸು ಸಚಿವರು ಯಾರು ಅಂದ್ರೆ ನಿರ್ಮಲಾ ಸೀತಾರಾಮನ್ ರವರು ಸರ್ ಬಜೆಟ್ ಅನ್ನು ಮಂಡನೆ ಮಾಡಿರುವಂತದ್ದು ಒಟ್ಟು ಬಜೆಟ್ ನ ಗಾತ್ರ ಎಷ್ಟು ಅಂದ್ರೆ 45.14 ಲಕ್ಷ ಕೋಟಿರಷ್ಟು ಬಜೆಟ್ ನ ಗಾತ್ರ ಇದೆ ಅನ್ನುವಂತದ್ದು ಇದೇನು ಕೊರತೆದು ಅವಶ್ಯಕತೆ ಇಲ್ಲ ಸರ್ ಬಜೆಟ್ ಮಂಡನೆ ಆಗಿದ 2023 ಫೆಬ್ರವರಿ 1 ಸರ್ ಬಜೆಟ್ ಅನ್ವಯ ಅವಧಿ 2023 ಏಪ್ರಿಲ್ 1 ರಿಂದ 2024 ಮಾರ್ಚ್ 31 ರವರೆಗೆ ನಮ್ಮ ಭಾರತದ ಆರ್ಥಿಕ ವರ್ಷ ಇರ್ತದೆ ಅಂತ ಹೇಳಿ ನೋಡ್ತೀವಿ ನಾವು ಅಲ್ಲಿವರೆಗೆ ಅಸ್ತಿತ್ವದಲ್ಲಿ ಇರ್ತದ ಹಾಗಾದ್ರೆ ಕೇಂದ್ರ ಬಜೆಟ್ ನ ಬಗ್ಗೆ ಭಾರತ ಸಂವಿಧಾನದ ಎಷ್ಟನೇ ವಿಧಿ ತಿಳಿಸ್ತದೆ ಅಂದ್ರೆ 112ನೇ ವಿಧಿ ಸರ್ ಕೇಂದ್ರ ಬಜೆಟ್ ನ ಬಗ್ಗೆ ತಿಳಿಸ್ತದೆ ಇದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದಂತ ಎಷ್ಟನೇ ಬಜೆಟ್ ಆಗಿತ್ತು ಅಂದ್ರೆ 5ನೇ ಬಜೆಟ್ ಆಗಿತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಎಷ್ಟನೇ ಬಜೆಟ್ ಅಂದ್ರೆ 5ನೇ ಬಜೆಟ್ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮುರಾಜಿ ದೇಸಾಯಿ ಅವರು ಇನ್ನ ಇದು ಡಿಜಿಟಲ್ ರೂಪದಲ್ಲಿ ಮಂಡಿಸಿದ 3ನೇ ಬಜೆಟ್ ನೋಡಿ 5 ಬಜೆಟ್ ಅನ್ನು ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅದರಲ್ಲಿ 3 ಬಜೆಟ್ ಗಳನ್ನು ಸರ್ ಡಿಜಿಟಲೀಕರಣ ರೂಪದಲ್ಲಿ ಮಂಡಿಸಿದ್ದಾರೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಅನ್ನುವಂತದ್ದು ನೋಡಿ 2023 ಮತ್ತು 24 ರ ಬಜೆಟ್ ನ ಅನುದಾನವನ್ನು ಹಂಚಿಕೆ ಅತಿ ಹೆಚ್ಚು ಯಾವುದಕ್ಕೆ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಅತಿ ಹೆಚ್ಚು ಅನುದಾನವನ್ನು ಮೀಸಲಿಟ್ಟಿದ್ದು ರಕ್ಷಣೆಗೆ ನೆನಪಿಟ್ಟುಕೊಳ್ಳುವ ಆ ಪ್ರಮುಖವಾಗಿರುವಂತ ಲಕ್ಷ ಕೋಟಿಯನ್ನ ನೆನಪಿಡುವಂತ ಅವಶ್ಯಕತೆ ಇಲ್ಲ ಮುಂದೆ ಕೆಎಸ್ ಅದು ಓದವರು ಇದ್ದರೆ ನೆನಪಿಡಲೇಬೇಕು ಸರ್ ಅತಿ ಹೆಚ್ಚು ಯಾವುದಕ್ಕೆ ಹಣವನ್ನ ಮೀಸಲಿಡಲಾಗಿದೆ ಅಂದ್ರೆ ರಕ್ಷಣಾ ಕ್ಷೇತ್ರ ಎರಡನೇದಾಗಿ ರೈಲ್ವೆ ಕ್ಷೇತ್ರ ಮೂರನೇದಾಗಿ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ನಾಲ್ಕನೇದಾಗಿ ಗ್ರಾಹಕ ವ್ಯವಹಾರ ಮತ್ತು ಆಹಾರ ಸಾರ್ವಜನಿಕವಾಗಿರುವಂತ ಕ್ಷೇತ್ರ ಐದನೇದಾಗಿ ಕೃಷಿ ಮತ್ತು ರೈತ ಕಲ್ಯಾಣ ಕ್ಷೇತ್ರಕ್ಕೆ ಮೀಸಲನ್ನು ಇಟ್ಟಿದ್ದಾರೆ ಅನ್ನುವಂತದ್ದು ಮೊದಲು ಕೇಳಿದಾಗ ರಕ್ಷಣಾ ಇಲಾಖೆ ಅಂತ ಹೇಳಿ ಗೊತ್ತಿರಬೇಕು ಎರಡನೇದು ರೈಲ್ವೆ ಗ್ರಾಮೀಣಾಭಿವೃದ್ಧಿ ಅನ್ನುವಂತದ್ದು ಹಾಗಾದ್ರೆ 2023 ಮತ್ತು 24 ರ ಬಜೆಟ್ ನಲ್ಲಿ ಪ್ರಸ್ತಾಪಿಸಿದಂತ 7 ಆದ್ಯತಾ ಸಪ್ತ ಮಂತ್ರಿಗಳು ಅಂತ ಹೇಳಿ ಕರೀತೀವಿ ಅದನ್ನ ಸಪ್ತ ಋಷಿ ಅಂತ ಹೇಳಿ ಕರೀತಾರ ಸರ್ 2023 24 ರ ಬಜೆಟ್ ನಲ್ಲಿ ಪ್ರಸ್ತಾಪಿಸಿದಂತ 7 ಸಪ್ತ ಮಂತ್ರಿಗಳು ಯಾವು ಅಂದ್ರೆ ಇದು ನೆನಪಿಟ್ಟುಕೊಳ್ಳ್ರಿ ಸರ್ ಸಮಗ್ರ ಅಭಿವೃದ್ಧಿ ಕೊನೆಯ ಹಂತಕ್ಕೂ ಕೂಡ ಪ್ರಯೋಜನ ಅನ್ನುವಂತದ್ದು ಮೂಲ ಸೌಕರ್ಯ ಮತ್ತು ಬಂಡವಾಳ ಸಾಮರ್ಥ್ಯ ಅನಾವರಣ ಸರ್ ಯುವಶಕ್ತಿ ಹಸಿರು ಪ್ರಗತಿ ಮತ್ತು ಹಣಕಾಸು ವಲಯ ಇವೆಲ್ಲ ಸಪ್ತ ಮಂತ್ರಗಳಿಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ರು ಸಮಗ್ರ ಅಭಿವೃದ್ಧಿ ಕೊನೆ ಹಂತಕ್ಕೂ ಪ್ರಯೋಜನೆ ಮೂಲ ಸೌಕರ್ಯ ಮತ್ತು ಬಂಡವಾಳ ಸಾಮರ್ಥ್ಯ ಅನಾವರಣ ಯುವಶಕ್ತಿ ಹಸಿರು ಪ್ರಗತಿ ಹಣಕಾಸು ವಲಯಕ್ಕೆ ಅನ್ನುವಂಥದ್ದು ನೆಕ್ಸ್ಟ್ 2023 24 ರ ನೂತನ ಯೋಜನೆಗಳು ನೋಡಿ ಯೋಜನೆಗಳು ಇಂಪಾರ್ಟೆಂಟ್ ಆಗ್ತಾವೆ ಕೇಂದ್ರ ಬಜೆಟ್ನಲ್ಲಿ ಅಮೃತ ಧಾರೋಹರ ಯೋಜನೆ ಅಮೃತ ಧಾರೋಹರ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಬಹುದು ಸರ್ ಅಮೃತ ಧಾರೋಹರ ಯೋಜನೆ ಜೌಗು ಭೂಮಿ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗೆ ಸಂಬಂಧಿಸಿದೆ ಅಮೃತ ಧಾರೋಹರ ಯೋಜನೆ ಜೌಗು ಭೂಮಿ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗೆ ಸಂಬಂಧಿಸಿದೆ ಇನ್ನ ಪಿಎಂ ಪ್ರಣಮ್ ಯೋಜನೆ ಪಿಎಂ ಪ್ರಣಮ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪರ್ಯಾಯ ರಸಗೊಬ್ಬರಗಳ ಬಳಕೆ ಮಾಡುವುದು ಪರ್ಯಾಯ ರಸಗೊಬ್ಬರಗಳ ಬಳಕೆ ಮಾಡುವುದು ಪಿಎಂ ಪ್ರಣಮ್ ಯೋಜನೆಗೆ ಸಂಬಂಧಿಸಿದೆ ಇನ್ನ ಶ್ರೀ ಅನ್ನ ಯೋಜನೆ ಸರ್ ಶ್ರೀ ಅನ್ನ ಯೋಜನೆ ಸಿರಿಧಾನ್ಯಗಳ ಉತ್ಪಾದನೆಗೆ ಸಂಬಂಧಿಸಿದೆ ಶ್ರೀ ಅನ್ನ ಯೋಜನೆ ಸಿರಿಧಾನ್ಯಗಳ ಉತ್ಪಾದನೆಗೆ ಸಂಬಂಧಿಸಿದೆ ಸರ್ 2023 ಅನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಭಾರತದ ಸಿರಿಧಾನ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದಾಗ ಹೈದರಾಬಾದ್ ನಲ್ಲಿದೆ ಅದು ಕೂಡ ನೆನಪಿಟ್ಟುಕೊಳ್ಳ್ರಿ ಸರ್ ಪಿಎಂ ಕೌಶಲ್ಯ ಯೋಜನೆ ಅಂತ ಹೇಳಿ ಬರ್ತದೆ ನೋಡಿ ಪಿಎಂ ಕೌಶಲ್ಯ ಯೋಜನೆ 4.0 ಪಿಎಂ ಕೌಶಲ್ಯ ಯೋಜನೆ 4.0 ಯುವ ಸಮೂಹಕ್ಕೆ ಕೌಶಲ್ಯ ಆಧಾರಿತ ತರಬೇತಿಯನ್ನು ನೀಡುವುದಾಗಿದೆ ಇದು ಪಿಎಂ ಕೌಶಲ್ಯ ಯೋಜನೆ 4.0 ಸರ್ ಯುವ ಸಮೂಹಕ್ಕೆ ಕೌಶಲ್ಯ ಆಧಾರಿತ ತರಬೇತಿಯನ್ನು ನೀಡುವಂತ ಯೋಜನೆಯಾಗಿದೆ ಇದನ್ನು ಕೂಡ ನೆನಪಿಟ್ಟುಕೊಳ್ಳಬೇಕು ಸರ್ ಯೂನಿಟಿ ಮಾಲ್ ಯೋಜನೆ ಯೂನಿಟಿ ಮಾಲ್ ಯೋಜನೆ ಅನ್ನುವಂತದ್ದು ಯೂನಿಟಿ ಮಾಲ್ ಯೋಜನೆ ಸ್ಥಳೀಯ ಪ್ರವಾಸಿ ತಾಣಗಳ ಅಭಿವೃದ್ಧಿ ಉದ್ದೇಶದಿಂದ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವುದು ಯೂನಿಟಿ ಮಾಲ್ ಯೋಜನೆ ಅನ್ನುವಂಥದ್ದು ಸ್ಥಳೀಯ ಪ್ರವಾಸಿ ತಾಣಗಳ ಅಭಿವೃದ್ಧಿ ಉದ್ದೇಶದಿಂದ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವುದು ಇನ್ನು ಮಿಷನ್ ಕರ್ಮಯೋಗಿ ಯೋಜನೆ ಸರ್ಕಾರಿ ನೌಕರರ ಕ್ಷಮತೆ ಹೆಚ್ಚಿಸುವಂಥ ಯೋಜನೆ ಇದು ಮಿಷನ್ ಕರ್ಮಯೋಗಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಂದ್ರೆ ಸರ್ಕಾರಿ ನೌಕರರ ಕ್ಷಮತೆಯನ್ನು ಹೆಚ್ಚಿಸುವಂತ ಯೋಜನೆಯಾಗಿದೆ ನೆಕ್ಸ್ಟ್ ಮಿಷ್ಟಿ ಯೋಜನೆ ಅಂತ ಹೇಳಿ ಬರ್ತದೆ ಮಿಷ್ಟಿ ಯೋಜನೆ ಸರ್ ಕರಾವಳಿ ಮತ್ತು ಉಪ್ಪು ಭೂಮಿಯಲ್ಲಿ
ಕರಾವಳಿ ಮತ್ತು ಉಪ್ಪು ಭೂಮಿಯಲ್ಲಿ ಮ್ಯಾಂಗ್ರೋವ್ ಕಾಡು ಬೆಳೆಸುವ ಮೂಲಕ ಸಮುದ್ರ ಕೊರಕಲುವನ್ನು ತೊಡೆಯುವಂಥ ಯೋಜನೆ ಇದು. ಮಿಸ್ಟಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದಂತೆ ಕೇಳ್ತಾನೆ, ಕರಾವಳಿ ಮತ್ತು ಉಪ್ಪು ಭೂಮಿಯಲ್ಲಿ ಮ್ಯಾಂಗ್ರೋವ್ ಕಾಡು ಬೆಳೆಸುವ ಮೂಲಕ ಸಮುದ್ರ ಕೊರಕಲು ತಡೆಯುವನ್ನ ಯೋಜನೆ ಯಾವುದಾಗಿದೆ ಅಂದ್ರೆ ಮಿಸ್ಟಿ ಯೋಜನೆ ಅನ್ನುವಂಥದ್ದು. ಅದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ನೆನಪಿಟ್ಕೊಳ್ಳ್ರಿ. ಇನ್ನು ಪಿ ಎಂ ವಿಕಾಸ ಯೋಜನೆ, ಕರಕುಶಲ ಕಲೆಯಲ್ಲಿ ತೊಡಗಿರುವ ವಿಶ್ವಕರ್ಮರ ಕೌಶಲ್ಯ ತರಬೇತಿ ಉದ್ದೇಶದಿಂದ ಘೋಷಿಸಲ್ಪಟ್ಟಂಥ ಯೋಜನೆ ಪಿ ಎಂ ವಿಕಾಸ ಯೋಜನೆ ಅಂತೇಳಿ ಕರಿತೀವಿ. ಇನ್ನು ಭಾರತ ಶ್ರೀ ಯೋಜನೆ, ಪ್ರಾಚೀನ ಶಾಸನಗಳ ಡಿಜಿಟಲ್ ಮ್ಯೂಸಿಯಂ. ನೋಡಿರಿ, ಭಾರತದ ಪ್ರಾಚೀನವಾಗಿರುವಂಥ ಶಾಸನ ಯಾವ್ಯಾವ ಇದ್ದಾವೋ ಆ ಶಾಸನಗಳನ್ನ ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಸರ್ ಯಾವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂದರೆ ಭಾರತ ಶ್ರೀ ಯೋಜನೆ ಅನ್ನುವಂಥದ್ದು, ಪ್ರಾಚೀನ ಶಾಸನಗಳ ಡಿಜಿಟಲ್ ಮ್ಯೂಸಿಯಂ ರಕ್ಷಣೆ ಸಲುವಾಗಿ. ಇನ್ನು 2023-24 ಕೇಂದ್ರ ಬಜೆಟ್ನಲ್ಲಿ ಆದ್ಯತೆ ನೀಡಿದಂಥ ಮೂರು ವಲಯಗಳು ಅತಿ ಹೆಚ್ಚು ಯಾವಂದ್ರೆ ಪಶುಸಂಗೋಪನೆಗಾಗಿ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ, ಮೀನುಗಾರಿಕೆ ಹೈನುಗಾರಿಕೆ ಅತಿ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಪಶುಸಂಗೋಪನೆ, ಮೀನುಗಾರಿಕೆ, ಹೈನುಗಾರಿಕೆ ಅನ್ನುವಂಥದ್ದು. ಹಾಗಾದ್ರೆ 2023-24 ಬಜೆಟ್ ಅನ್ವಯ ಯಾವ್ಯಾವ ತೆರಿಗೆ ಏರಿಕೆಗೊಂಡಿದ್ದಾವೆ ನೋಡ್ರಿ. ಯಾವ ತೆರಿಗೆ ಏರಿಕೆಗೊಂಡಿದ್ದಾವೆ ಅಂದ್ರೆ ಏರಿಕೆಗೊಂಡಂಥ ಪ್ರಮುಖ ವಸ್ತುಗಳು ತೆರಿಗೆ, ಚಿನ್ನ, ಬೆಳ್ಳಿ, ಸರ್ ಪ್ಲಾಟಿನಮ್ಮ, ಸಿಗರೇಟ, ರಬ್ಬರ, ಅಡುಗೆಯ ಮನೆಯ ಕ್ಲಿನಿಕ, ಚಿಮಣಿ, ವಿದೇಶಿ ಕಾರುಗಳು, ಆಮೇಲೆ ಎಲೆಕ್ಟ್ರಿಕ್ ವಾಹನಗಳು, ಸೈಕಲ್, ಆಟಿಕೆಗಳಿಗೆ ಸಂಬಂಧಿಸಿದಂಥ ತೆರಿಗೆ ಅನ್ನುವಂಥದ್ದು ಏರಿಕೆ ಆಗಿದ್ದಾವೆ. ಚಿನ್ನ, ಬೆಳ್ಳಿ, ಪ್ಲಾಟಿನಮ್ಮ, ಸಿಗರೇಟ, ರಬ್ಬರ, ಅಡುಗೆ ಅನಿಲ ಇವುಗಳಿಗೆ ಸಂಬಂಧಿಸಿದಂಥ ಏರಿಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು 2023-24 ಬಜೆಟ್ ಅನ್ವಯ ತೆರಿಗೆ ಇಳಿಕೆಗೊಂಡ ಪ್ರಮುಖವಾಗಿರುವಂಥ ವಸ್ತುಗಳು ಅಂದ್ರೆ ದೇಶೀಯ ಉತ್ಪಾದಿತವಾಗಿರುವಂಥ ಟಿವಿ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಜವಳಿ ಕ್ಯಾಮ್ರಾ ಲೆನ್ಸ್ ಆಗಿರ್ಬೋದು, ಬಂಡವಾಳ ಸಲಕರಣೆಗಳಾಗಿರ್ಬೋದು, ಲಿಥಿಯಂ ಅಯಾನ್ ಸೆಲ್ ಆಗಿರ್ಬೋದು, ಉತ್ಪಾದನೆಗೆ ಬಳಸುವ ಯಂತ್ರೋಪಕರಣಗಳು, ಜೈವಿಕ ಅನಿಲ ಆಧಾರಿತ ಉತ್ಪನ್ನಗಳು ನೋಡ್ರಿ, ಇಷ್ಟೇ ನೆನಪಿಟ್ಕೊಳ್ರಿ, ಜೈವಿಕ ಅನಿಲ ಆಧಾರಿತ ಉತ್ಪನ್ನಗಳು ಮತ್ತು ತಂತ್ರಜ್ಞಾನದಲ್ಲಿ ನಾವು ಬಳಸ್ತಾ ಇರುವಂಥ ವಸ್ತುಗಳ ತೆರಿಗೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಯಾಕೆಂದರೆ ತಂತ್ರಜ್ಞಾನ ಅನ್ನುವಂಥ ಯುಗದಲ್ಲಿದ್ದೀವಿ, ಎಲ್ಲರೂ ಕೂಡ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣಲಿ ಅನ್ನುವಂಥ ಉದ್ದೇಶದಿಂದಾಗಿ ಏನು ಮಾಡಿದಾರಂದ್ರೆ ಈ ಪ್ರಮುಖವಾಗಿರುವಂಥ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅನ್ನುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ರಾಜ್ಯ ಬಜೆಟ್. ನಮಗೆ ಕೇಂದ್ರ ಬಜೆಟ್ ಆಯಿತು, ರಾಜ್ಯ ಬಜೆಟ್. ರಾಜ್ಯ ಬಜೆಟನ್ನು ಮಂಡಿಸಿದಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದು ಸಿದ್ದರಾಮಯ್ಯ ಮಂಡಿಸಿದ 14ನೇ ಬಜೆಟ್ ಆಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದಂಥವರು ವ್ಯಕ್ತಿ ಯಾರು ಅಂದರೆ ಸಿದ್ದರಾಮಯ್ಯ 14ನೇ ಬಜೆಟನ್ನು ಮಂಡಿಸಿದ್ದಾರೆ. ಹಾಗಾದರೆ ಇವರು ಮುಖ್ಯಮಂತ್ರಿಯಾಗಿ ಎಷ್ಟನೇ ಮಂಡಿಸಿದ ಬಜೆಟ್ ಆಗಿದೆ ಅಂದರೆ ಇದು ಮುಖ್ಯಮಂತ್ರಿಯಾಗಿ ಮಂಡಿಸಿದ 7ನೇ ಬಜೆಟ್ ಆಗಿದೆ ಎನ್ನುವಂಥದ್ದು. ಬಜೆಟ್ನ ಅವಧಿ 2023 ಸರ್ ಏಪ್ರಿಲ್ 1ರಿಂದ 2024 ಮಾರ್ಚ್ 31ರವರೆಗೆ ಅಸ್ತಿತ್ವದಲ್ಲಿರ್ತದೆ. ಬಜೆಟ್ನ ಒಟ್ಟು ಗಾತ್ರ ನೆನಪಿಟ್ಕೊಳ್ರಿ, 327,747 ಕೋಟಿ. ಜಸ್ಟ್ ಅದನ್ನು ಅಷ್ಟೇ ನೆನಪಿಟ್ಕೊಳ್ರಿ, ಇದೇನು ಇಂಪಾರ್ಟೆಂಟ್ ಅಲ್ಲ. ರಾಜ್ಯದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟಿದೆ ಅಂದರೆ 7.9 ಇದೆ, ಅದನ್ನೂ ಕೂಡ ನೆನಪಿಟ್ಕೊಳ್ರಿ ಎನ್ನುವಂಥದ್ದು. ಹಾಗಾದರೆ ಅತಿ ಹೆಚ್ಚು ಬಜೆಟನ್ನು ಎಲ್ಲೆಲ್ಲಿ ಹಂಚಿಕೆ ಮಾಡಿದ್ದಾರೆ? ಶಿಕ್ಷಣ ಕ್ಷೇತ್ರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇದನ್ನು ಕೂಡ ನೆನಪಿಟ್ಕೊಳ್ರಿ. ಇನ್ನು ಯೋಜನೆಗಳು ಇಂಪಾರ್ಟೆಂಟ್, ಯಾಕಂದರೆ ಈ ಯೋಜನೆಗಳು ಜಾರಿ ಆಗಿರುವಂಥ ಕಾರಣಕ್ಕಾಗಿ ಎಕ್ಸಾಮ್ದಲ್ಲಿ ಕೇಳ್ತಾ ಬರ್ತಾನೆ. ಶಕ್ತಿ ಯೋಜನೆ ಅದಕ್ಕೆ ಸಂಬಂಧಿಸಿದೆ. ಸರ್ಕಾರಿ ಬಸ್ಗಳಲ್ಲಿ ರಾಜ್ಯದ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನೋಡ್ರಿ, ಸರ್ಕಾರಿ ಬಸ್ಗಳಲ್ಲಿ ರಾಜ್ಯದ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉಚಿತವಾಗಿರುವಂಥ ಪ್ರಯಾಣ ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ ಬಸ್ನಲ್ಲಿ ಹೆಂಗೆ ಜಗಳ ಆಗ್ತಾ ಇದ್ದಾವೆ ಅಂತೇಳಿ. ಇದಕ್ಕೆ ಸರ್ ಎಷ್ಟು ಅಂದಾಜು ವೆಚ್ಚವನ್ನು ಮೀಸಲಿಡಲಾಗಿದೆ ಅಂದರೆ 400 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಶಕ್ತಿ ಯೋಜನೆಗೆ 400 ಕೋಟಿ ಮೀಸಲಿಟ್ಟಿದ್ದಾರೆ. ಆದರೆ ಶಕ್ತಿ ಯೋಜನೆಯನ್ನು ಈ ಕೆಳಗಿನ ಯಾವ ರಾಜ್ಯ ಅನುಷ್ಠಾನಕ್ಕೆ ತಂದಿದೆ ಅಂತ ಕೇಳ್ತಾನೆ ಕರ್ನಾಟಕ. ಹಿಂಗೂ ಕೂಡ ನೆನಪಿಟ್ಕೊಳ್ರಿ, ಯಾಕಂದ್ರೆ ಮನೆ ಕ್ಷೀರಭಾಗ್ಯ ಯೋಜನೆಯನ್ನು ಕೇಳಿದ್ದ ಕರ್ನಾಟಕ ಅನ್ನುವಂಥದ್ದು. ಗ್ರಹಜ್ಯೋತಿ ಯೋಜನೆ, ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ ಅವರ ಸರಾಸರಿ ಬಳಕೆಯ ಜೊತೆಗೆ 10% ಈ ಹೆಚ್ಚುವರಿ ಯೂನಿಟನ್ನು ವಿದ್ಯುತ್ ಉಚಿತ ನೀಡುವುದು ಮತ್ತು ಗರಿಷ್ಠ 200 ಯೂನಿಟ್ಗೆ ಉಚಿತ ವಿದ್ಯುತ್ ನೀಡಲ, ಪ್ರತಿಯೊಂದೊಂದು ಮನೆಗೆ ಉಚಿತವಾಗಿ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ಗ್ರಹಜ್ಯೋತಿ ಯೋಜನೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಸರ್ ಇದರ ವಾರ್ಷಿಕ ವೆಚ್ಚ ಎಷ್ಟು ಅಂದರೆ 13,910 ಕೋಟಿ ನೋಡಿ, 13,910 ಕೋಟಿ ಇದರ ವಾರ್ಷಿಕ ವೆಚ್ಚವಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ,
ಪ್ರತಿ ಕುಟುಂಬದ ಯಜಮಾನಿಗೆ ಮಾಸಿಕ 2000 ನಗದು ನೇರ ವರ್ಗಾವಣೆ ಮಾಡುವಂತ ಯೋಜನೆ ಸರ್ ಇದರ ವಾರ್ಷಿಕ ಅಂದಾಜು ವೆಚ್ಚ 30000 ಕೋಟಿ ಅಂತ ಹೇಳಿ ಕರೀತೀವಿ ಗೃಹಲಕ್ಷ್ಮಿ ಯೋಜನೆ ಇನ್ನು ಯುವ ನಿಧಿ ಯೋಜನೆ 2023 ರಲ್ಲಿ ಪದವಿ ಪಡೆದು 6 ತಿಂಗಳವರೆಗೆ ಉದ್ಯೋಗ ಲಭಿಸದ ಯುವಜನರಿಗೆ 2 ವರ್ಷಗಳವರೆಗೆ ಅಥವಾ ಉದ್ಯೋಗ ಸಿಗುವವರೆಗೆ ನಿರುದ್ಯೋಗ ಭತ್ಯೆಯನ್ನು ನೀಡುವಂತ ಯೋಜನೆಯಾಗಿದೆ ಸರ್ ಪದವೀಧರರಿಗೆ ಮಾಸಿಕ 3000 ರೂಪಾಯಿ ಕೊಡ್ತಾರಾ ಡಿಪ್ಲೋಮಾ ಪದವೀಧರರಿಗೆ ಮಾಸಿಕ 1500 ರೂಪಾಯಿ ಕೊಡ್ತಾರಾ ಅನ್ನುವಂತದ್ದು ಇದು ಯುವ ನಿಧಿ ಯೋಜನೆ ಇನ್ನು ಅನ್ನಭಾಗ್ಯ ಯೋಜನೆ ಹಸಿವು ಮುಕ್ತ ಕರ್ನಾಟಕಕ್ಕೆ ಅರ್ಹ ಫಲಾನುಭವಿಗಳಿಗೆ ಈಗ ನೀಡುತ್ತಿರುವ 5 ಕೆಜಿ ಅಕ್ಕಿಯ ಜೊತೆಗೆ ಹೆಚ್ಚುವರಿಯಾಗಿ ಇನ್ನು ಕೂಡ 5 ಕೆಜಿ ಅಕ್ಕಿಯನ್ನು ಕೊಡುವಂತ ಯೋಜನೆ ಅನ್ನಭಾಗ್ಯ ಯೋಜನೆ ಅಂತ ಹೇಳಿ ಕರೀತೀವಿ ಸರ್ ಈಗ ನಮಗೆ ಅಕ್ಕಿ ಸಿಗ್ತಾ ಇಲ್ಲ ಜಾಸ್ತಿ ಅದಕ್ಕಾಗಿ ಆಹಾರದನ್ನ ಲಭ್ಯ ಆಗುವವರೆಗೆ ಪ್ರತಿ ತಿಂಗಳು ಫಲಾನುಭವಿಗಳಿಗೆ 170 ರೂಪಾಯಿ ಅಂತೆ ನಗದು ನೇರ ವರ್ಗಾವಣೆಯನ್ನು ಹಾಕ್ತಾ ಇದ್ದಾರೆ ಹಣವನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಇರಬಹುದು 5 ಕೆಜಿ ಅಕ್ಕಿ 5 ಕೆಜಿ ಬದಲಾಗಿ 170 ರೂಪಾಯಿಯನ್ನು ಹಾಕ್ತಾ ಇದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಇನ್ನ ಅನುಗ್ರಹ ಯೋಜನೆ ಸರ್ ಅನುಗ್ರಹ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಅನುಗ್ರಹ ಯೋಜನೆ ಕುರಿ ಮತ್ತು ಮೇಕೆ ನೋಡಿ ಮೇಳೆ ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಉಗಾಂಡ ಅಂತ ಹೇಳ್ತೀನಿ ನಾನು ಕುರಿ ಮತ್ತು ಮೇಕೆ ಮರಿಗಳ ಸಾವಿನ ಪರಿಹಾರ ಧನವನ್ನ 2500 ರಿಂದ 3500 ಕ್ಕೆ ಹೆಚ್ಚಳ ಮಾಡಿದ್ದಾರೆ ಮೊದಲು ಕುರಿ ಅಥವಾ ಮೇಕೆ ಆಡು ಸಾಕಿತ್ತು ಅಂದ್ರೆ 2500 ಕೊಡ್ತಾ ಇದ್ದರು ಅದನ್ನ 1000 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಜಾನುವಾರುಗಳ ಆಕಸ್ಮಿಕ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುವ ಸಂಕಷ್ಟದ ನಿವಾರಣೆಗಾಗಿ ಪರಿಹಾರ ಧನವನ್ನ ನೀಡುವಂತ ಯೋಜನೆಯಾಗಿದೆ ಕುರಿ ಮತ್ತು ಮೇಕೆಗಳ ಸಾವಿಗೆ 5000 ರೂಪಾಯಿ ಕೊಡ್ತಾರೆ ಕುರಿ ಮತ್ತು ಮೇಕೆಗಳ ಸಾವಿಗೆ 5000 ಕೊಡ್ತಾರೆ ಕುರಿ ಮತ್ತು ಮೇಕೆ ಮರಿಗಳಿಗೆ 3500 ಕೊಡ್ತಾರೆ ನೋಡಿ ದೊಡ್ಡ ದೊಡ್ಡ ಕುರಿ ಮತ್ತು ಮೇಕೆ ಸತ್ವನ 5000 ಕೊಡ್ತಾರಾ ಕುರಿ ಮತ್ತು ಮೇಕೆ ಮರಿಗಳಿಗೆ ಎಷ್ಟು ಕೊಡ್ತಾರಾ 3500 ಕೊಡ್ತಾರಾ ಇನ್ನು ಆಕಳ ಎಮ್ಮೆ ಎತ್ತ ಸತ್ವ ಅಂದ್ರೆ ಅವುಗಳಿಗೆ ಎಷ್ಟು ಕೊಡ್ತಾರಾ ಅಂದ್ರೆ ಸರ 10000 ಕೊಡ್ತಾರೆ ಪರಿಹಾರದನ ಇನ್ನು ಕಾಯಕ ನಿಧಿ ಯೋಜನೆ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತ ಹಮಾಲರು ಮರಣ ಹೊಂದಿದಲ್ಲಿ ಅವರ ಶವ ಸಂಸ್ಕಾರಕ್ಕಾಗಿ ನೀಡುವ ಮೊತ್ತವನ್ನ 10000 ರಿಂದ 25000 ಹೆಚ್ಚಿಸಲಾಗಿದೆ ಯಾರು ಹಮಾಲರು ಕೆಲಸ ಮಾಡ್ತಾ ಇರ್ತಾರಲ್ಲ APMC ಅಲ್ಲಿ ಸರ್ ಅವರು ಮರಣ ಹೊಂದಿದಾಗ ಅವರ ಶವ ಸಂಸ್ಕಾರಕ್ಕಾಗಿ ಎಷ್ಟು ಅಮೌಂಟ್ ಅನ್ನು ನೀಡ್ತಾ ಇದ್ದಾರೆ ಮೊದಲು 10000 ಕೊಡ್ತಾ ಇದ್ದರು ಅದನ್ನ 25000 ರೂಪಾಯಿಗೆ ಹೆಚ್ಚು ಮಾಡಿದ್ದಾರೆ ಅನ್ನುವಂತದ್ದು ಸಸ್ಯ ಶ್ಯಾಮಲ ಯೋಜನೆ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಸ್ಥಳಾವಕಾಶವುಳ್ಳ ಶಾಲೆಗಳ ಸುತ್ತಮುತ್ತ ಒಂದು ವರ್ಷದ ಕಾಲಾವಧಿಯಲ್ಲಿ 50 ಲಕ್ಷ ಸಸಿಗಳನ್ನು ನೆಡುವ ವಿನೂತನ ಸಸ್ಯಶ್ಯಾಮಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನೋಡಿ ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡೂ ಕೂಡಿಕೊಂಡು ಏನು ಮಾಡ್ತಾ ಇದ್ದಾವಂದ್ರೆ ಶಾಲೆಗಳಲ್ಲಿ ಏನು ಸುತ್ತಮುತ್ತ ಜಾಗ ಉಳಿದಿರ್ತದಲ್ಲ ಅಲ್ಲಿ 50 ಲಕ್ಷ ಸಸಿಗಳನ್ನು ನೆಡುವಂತಹ ವಿನೂತನವಾಗಿರುವಂಥ ಸಸ್ಯಶ್ಯಾಮಲ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾವೆ ಅನ್ನುವಂಥದ್ದು ಇನ್ನು ಅರಿವು ಕೇಂದ್ರಗಳು ಗ್ರಾಮ ಪಂಚಾಯತಿಯ ಗ್ರಂಥಾಲಯಗಳನ್ನು ಅರಿವು ಕೇಂದ್ರಗಳು ಎಂದು ಡಿಜಿಟಲೀಕರಣಗೊಳಿಸಿ ಮೇಲ್ದರ್ಜೆಗೇರಿಸಲಾಗುವುದು ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಇದ್ದಾವಲ್ಲ ಅವುಗಳನ್ನು ಏನಂತ ಹೇಳಿ ಕರಿಬೇಕು ಅರಿವು ಕೇಂದ್ರಗಳು ಅಂತ ಹೇಳಿ ಕರೆಯೋಣ ಅವೆಲ್ಲ ಡಿಜಿಟಲೀಕರಣ ಮಾಡೋಣ ಮೇಲ್ದರ್ಜೆಗೇರಿಸೋಣ ಡಿಜಿಟಲ್ ಲೈಬ್ರರಿಯನ್ನು ಮಾಡೋಣ ಈ ಕೇಂದ್ರಗಳನ್ನು ವಾರಾಂತ್ಯದಲ್ಲಿ ಕೂಡ ತೆರೆಯಲಾಗುವುದು ನೋಡಿ ವಾರಾಂತ್ಯ ಅಂದರೆ ರವಿವಾರ ಸೂಟಿ ರವಿವಾರ ಸಹಿತ ಇದಕ್ಕೆ ರಜನೆ ಇರೋದಿಲ್ಲ ಅರಿವು ಕೇಂದ್ರಗಳು ಅಂತ ಹೇಳಿ ಕರಿತೀವಿ ನಾವು ಇನ್ನು ಆಶಾ ಕಿರಣ ಯೋಜನೆ ಆಶಾ ಕಿರಣ ಅನ್ನುವಂತ ಯೋಜನೆ ಅಭಿಯಾನದ ರೂಪದಲ್ಲಿ ಕಣ್ಣಿನ ಶಿಬಿರಗಳು ಕನ್ನಡಕ ವಿತರಣೆ ಮತ್ತು ಕಣ್ಣಿನ ಚಿಕಿತ್ಸೆಗಳ ಚಟುವಟಿಕೆಗಳನ್ನು ಹಂತ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆರಂಭಿಸಲಾಗುವುದು ನೋಡಿ ಅಭಿಯಾನ ಅಂದರೆ ಎಲ್ಲ ಪ್ರಮುಖವಾಗಿ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಕಣ್ಣಿನ ಶಿಬಿರ ಯಾತ್ರೆಗಳನ್ನು ಹಮ್ಮಿಕೊಂಡು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಆರಂಭ ಮಾಡ್ತಾರಂತ 2023-24ನೇ ಸಾಲಿನಲ್ಲಿ ಆಶಾ ಕಿರಣ ಯೋಜನೆ ಪ್ರಾರಂಭವಾಗುವ ಜಿಲ್ಲೆಗಳು ಸರ್ ಯಾವ್ಯಾವ ಜಿಲ್ಲೆಗಳಲ್ಲಿ ಆರಂಭ ಮಾಡವರಂದ್ರೆ ಚಿತ್ರದುರ್ಗ ರಾಯಚೂರ ಉತ್ತರ ಕನ್ನಡ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಜಾರಿ ಮಾಡಲಾಗಿ ಮಾಡವರಿದ್ದಾರೆ ಯಾಕೆಂದ್ರೆ ಅಲ್ಲಿ ಅತಿ ಹೆಚ್ಚು ದೃಷ್ಟಿ ರೋಗಗಳು ಕಂಡು ಬರ್ತಾ ಇದ್ದಾವೆ ಅನ್ನುವಂಥ ಸ್ವಾವಲಂಬಿ ಸಾರಥಿ ಯೋಜನೆ ಇದನ್ನು ಕೇಳಿದ್ರು ನೋಡಿ ಇತ್ತೀಚೆಗೆ ಎಕ್ಸಾಮ್ದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಸರ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ SC ST ನಿರುದ್ಯೋಗ ಯುವಕರಿಗೆ 4 ಚಕ್ರದ ವಾಹನಕ್ಕಾಗಿ ಗರಿಷ್ಠ 4 ಲಕ್ಷ ರೂಪಾಯಿ ನೆರವು ನೀಡುವಂಥ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ SC ST ನಿರುದ್ಯೋಗ ಯುವಕರಿಗೆ 4 ಚಕ್ರದ ವಾಹನಕ್ಕಾಗಿ ಗರಿಷ್ಠ 4 ಲಕ್ಷ ರೂಪಾಯಿ ನೆರವನ್ನು ನೀಡ್ತಾರೆ ಅಂದರೆ ಬಡ್ಡಿರಹಿತ ಸಾಲ ಅನ್ನುವಂಥದ್ದು ಇದು ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ ಕರಿತೀವಿ ಇನ್ನು ಉದ್ಯಮ ಶಕ್ತಿ ಯೋಜನೆ
ಸರ್ಕಾರಿ ಸ್ವಾಮ್ಯದ ಪೆಟ್ರೋಲಿಯಂ ಕಂಪನಿಗಳ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರ ಉದ್ಯಮ ಶಕ್ತಿ ಎಂಬ ಯೋಜನೆಯಡಿ 100 ಸ್ಥಳಗಳಲ್ಲಿ ಪೆಟ್ರೋಲ್ ಬಂಕ್ಗಳನ್ನು ಸ್ಥಾಪಿಸಿ ಅವುಗಳನ್ನು ಮಹಿಳಾ ಸಹಕಾರಿ ಇದು ಇಂಪಾರ್ಟೆಂಟಾ ಮಹಿಳಾ ಸಹಕಾರಿ ಸ್ವಸಹಾಯ ಸಂಘಗಳ ಮೂಲಕ ನಿರ್ವಹಣೆ ಮಾಡಲು ಕ್ರಮವಹಿಸಿದೆ ನೋಡಿ ಸುಮಾರು 100 ಪೆಟ್ರೋಲ್ ಬಂಕ್ಗಳನ್ನು ಸ್ಥಾಪನೆ ಮಾಡ್ತಾರ ಅವುಗಳನ್ನು ಸ್ಥಾಪನೆ ಮಾಡಿ ಸರ್ ಯಾರಿಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಕೊಡ್ತಾರ ಅಂದ್ರೆ ಮಹಿಳಾ ಸಹಕಾರಿ ಸ್ವಸಹಾಯ ಸಂಘಗಳಿಗೆ ಕೊಡ್ತಾ ಹೋಗ್ತಾರೆ ಇದು ಕೂಡ ಮಹಿಳಾ ಸಬಲೀಕರಣವನ್ನು ಮಾಡುವಂತಲ್ಲಿ ದೊಡ್ಡದಾಗಿರುವಂತ ಹೆಜ್ಜೆ ಅಂತ ಹೇಳಿ ನೋಡ್ತೀವಿ ಇನ್ನ ಇದಾದ ಮೇಲೆ ಇತ್ರೆ ಅಂಶಗಳು ಅಂತ ಹೇಳಿದ ನೋಡಿ ಇತ್ರೆ ಅಂಶಗಳು ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಗಿ ಇದೇ ನವೆಂಬರಕ್ಕೆ 1ಕ್ಕೆ ನವೆಂಬರ್ 1ಕ್ಕೆ 50 ವರ್ಷಗಳು ಪೂರ್ಣಗೊಳ್ಳಲಿವೆ ಈ ಪೂರ್ಣಗೊಂಡಾವ ನಾ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಜೆಟ್ ಅವಾಗ ಮಂಡಿಸಿದ್ರಲ್ಲ ಫೆಬ್ರವರಿ ತಿಂಗಳಲ್ಲಿ ಅದರ ಬಗ್ಗೆ 50 ವರ್ಷ ಪೂರ್ಣಗೊಳ್ಳಲಿವೆ ಆದರಿಂದ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ನೋಡಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಹೆಸರಿನಲ್ಲಿ ಇಡೀ ವರ್ಷ ಕರ್ನಾಟಕದ ಇತಿಹಾಸ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ನಾಡು ನುಡಿಗೆ ಸಂಬಂಧಪಟ್ಟಂತೆ ಯುವಜನರಲ್ಲಿ ಅರಿವು ಮೂಡಿಸುವಂತ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದರ ಹೆಸರಿನಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂತ ಹೆಸರಿನಲ್ಲಿ ಇನ್ನು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸುವ ಸಾಮರ್ಥ್ಯವುಳ್ಳ ರಾಜ್ಯದ ಕ್ರೀಡಾಪಟುಗಳನ್ನು ತಯಾರಿಸಲು ಬೆಂಗಳೂರಿನಲ್ಲಿ ಬಾಸ್ಕೆಟ್ಬಾಲ್ ಪ್ರಾದೇಶಿಕ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಇನ್ನು ಬೆಂಗಳೂರಿನ ಶ್ರೀಕಂಠೀರವ ಕ್ರೀಡಾಂಗಣದಲ್ಲಿ ಕ್ರೀಡಾ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗುವುದು ಒಲಿಂಪಿಕ್ ಹಾಗೂ ಪ್ಯಾರಾ ಒಲಿಂಪಿಕ್ ವಿಜೇತರಿಗೆ ಗ್ರೂಪ್ ಎ ಹುದ್ದೆ ಮತ್ತು ಏಷ್ಯನ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾ ವಿಜೇತರಿಗೆ ಗ್ರೂಪ್ ಬಿ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ಯೋಜನೆಯಲ್ಲಿ ಏನು ಮಾಡಿದಾರ ಅಂದ್ರೆ ಶಿಫಾರಸು ಮಾಡಿದಾರ ಸರ್ ಶಿಫಾರಸು ಮಾಡಿದಾರೆ ಅನ್ನುವಂತದ್ದು ಇನ್ನು ಹಸಿರೀಕರಣ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಬಯಲು ಸೀಮೆ ಪ್ರದೇಶದ 17 ಜಿಲ್ಲೆಗಳಲ್ಲಿ ಶೇಕಡಾ 10ಕ್ಕಿಂತ ಕಡಿಮೆ ಅರಣ್ಯ ಪ್ರದೇಶ ಇದೆ ಸರ್ ಎಷ್ಟು ಇರಬೇಕು ಅಂದ್ರೆ ಅರಣ್ಯ ನಮ್ಮ ರಾಷ್ಟ್ರೀಯ ಅರಣ್ಯ ಇಲಾಖೆ ಪ್ರಕಾರ ಶೇಕಡಾ 33 ರಷ್ಟು ಅರಣ್ಯ ಇರಬೇಕು ಅದಕ್ಕಾಗಿ ಆ ಹಸಿರೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಉಚಿತವಾಗಿರುವಂತ ಸಸಿ ನೆಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಹಸಿರೀಕರಣ ಕಾರ್ಯಕ್ರಮವನ್ನು ಜಾರಿ ಮಾಡಿದಾರ ಕೋಲಾರದಲ್ಲಿ ಶಿಲ್ಪಕಲಾ ತರಬೇತಿ ಕೇಂದ್ರವನ್ನು ಆರಂಭಿಸಲಾಗುವುದು ಅಂತ ಹೇಳಿದಾರ ಕೋಲಾರದಲ್ಲಿ ಇನ್ನ ಗಿಗ್ ಕಾರ್ಮಿಕರಿಗೆ 4 ಲಕ್ಷ ವಿಮೆ ನೀಡಲಾಗುವುದು 4000 ಗ್ರಾಮ ಪಂಚಾಯಿತಿಯಲ್ಲಿ ಶಿಶು ಆರೈಕೆಗಾಗಿ ನೋಡಿ 4000 ಗ್ರಾಮ ಪಂಚಾಯಿತಿಯಲ್ಲಿ ಇದನ್ನು ಕೇಳಬಹುದು ಡೈರೆಕ್ಟ್ ಆಗಿ 4000 ಗ್ರಾಮ ಪಂಚಾಯಿತಿಗಳಲ್ಲಿ ಶಿಶು ಆರೈಕೆಗಾಗಿ ಕೂಶಿನ ಮನೆಯನ್ನು ಸ್ಥಾಪಿಸಲಾಗುವುದು ಶಿಶು ಆರೈಕೆಗಾಗಿ ಕೂಶಿನ ಮನೆಯನ್ನು ಸ್ಥಾಪಿಸಲಾಗುವುದು 9 ಮತ್ತು 10ನೇ ತರಗತಿಗಳ ಮಕ್ಕಳಿಗೂ ಸಹಿತ ಮೊಟ್ಟೆ ಬಾಳೆಹಣ್ಣನ್ನು ವಿತರಿಸಲಾಗುವುದು ಇನ್ನು ಕೂಡ ಕೊಡ್ತಾ ಇಲ್ಲ 9 10ನೇ ತರಗತಿ ಮಕ್ಕಳಿಗೆ ಸಹಿತ ಮೊಟ್ಟೆ ಎಗ್ಗ ಬಾಳೆಹಣ್ಣು ತಿಂದು ದೊಡ್ಡವರಾಗಿರಪ್ಪ ಬಹುಬೇಗನೆ ದೇಶದ ಸೇವೆಯನ್ನು ಮಾಡಕ್ರಿ ಅಂತೇಳಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಸಹಿತ ವಿತರಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏಕತ್ವ ಪ್ರತಿಮೆ ನೋಡ್ರಿ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅನೇಕವಾಗಿರುವಂಥ ಪ್ರತಿಮೆಗಳು ಸ್ಥಾಪನೆಗೊಂಡಿದ್ದಾವೆ ಆ ಪ್ರತಿಮೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ ಅದಕ್ಕಾಗಿ ನೆನಪಿಟ್ಕೊಡ್ರಿ ಸರ್ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪ್ರತಿಮೆಗಳು ಸ್ಥಾಪನೆಗೊಂಡಿದ್ದಾವೆ ಏಕತ್ವ ಪ್ರತಿಮೆ ಸರ್ ಆದಿಶಂಕರಾಚಾರ್ಯರಿಗೆ ಸಂಬಂಧಿಸಿದೆ ಏಕತ್ವ ಪ್ರತಿಮೆ ಆದಿಶಂಕರಾಚಾರ್ಯರಿಗೆ ಸಂಬಂಧಿಸಿದೆ ಇತ್ತೀಚೆಗೆ ಏಕತ್ವ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಸ್ಥಾಪಿಸಲಾಗಿದೆ ಸರ್ ಏಕತ್ವ ಪ್ರತಿಮೆ ಯಾರಿಗೆ ಸಂಬಂಧಿಸಿದೆ ಅಂದರೆ ಆದಿಶಂಕರಾಚಾರ್ಯರಿಗೆ ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಸ್ಥಾಪಿಸಲಾಗಿದೆ ಎಷ್ಟು ಅಡಿ ಎತ್ತರ ಇದೆ ಅಂದರೆ 108 ಅಡಿ ಎತ್ತರ ಇದೆ ಏಕತ್ವ ಪ್ರತಿಮೆಯನ್ನು ಆದಿಶಂಕರಾಚಾರ್ಯರಿಗೆ ಸಂಬಂಧಿಸಿದೆ ಏಕತ್ವ ಪ್ರತಿಮೆ ಸರ್ ಎಲ್ಲಿ ಸ್ಥಾಪಿಸಲಾಗಿದೆ ಮಧ್ಯಪ್ರದೇಶದ ಓಂಕಾರೇಶ್ವರ ಎಷ್ಟು ಅಡಿ ಎತ್ತರ ಇದೆ 108 ಅಡಿ ಎತ್ತರ ಇದೆ ಇನ್ನು ಪ್ರಗತಿ ಪ್ರತಿಮೆ ನೋಡಿ ಪ್ರಗತಿ ಪ್ರತಿಮೆ ಸರ್ ಕೆಂಪೇಗೌಡರವರಿಗೆ ಸಂಬಂಧಿಸಿದೆ ಬೆಂಗಳೂರಿನ ಸ್ಥಾಪಕ ಕೆಂಪೇಗೌಡರವರಿಗೆ ಸಂಬಂಧಿಸಿದೆ ಸರ್ ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಇದನ್ನು ಬೆಂಗಳೂರಿನ ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಸ್ಥಾಪಿಸಲಾಗಿದೆ ಇದು ಪ್ರತಿಮೆ ಕೂಡ 108 ಅಡಿ ಎತ್ತರ ಇದೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಬಂದಿದ್ದರು ಪ್ರಗತಿ ಪ್ರತಿಮೆ ಕೆಂಪೇಗೌಡರವರಿಗೆ ಸಂಬಂಧಿಸಿದೆ ಎಲ್ಲಿದೆ ಅಂದರೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಎಷ್ಟು ಅಡಿ ಎತ್ತರ ಇದೆ 108 ಅಡಿ ಇನ್ನು ಮಾದಪ್ಪ ಪ್ರತಿಮೆ ಮಲೈ ಮಹದೇಶ್ವರ ಚಾಮರಾಜನಗರ ಜಿಲ್ಲೆ ಮಲೈ ಮಹದೇಶ್ವರ ಸಂಬಂಧಿಸಿದ ಕೂಡ ಮಲೈ ಮಹದೇಶ್ವರ ಅನ್ನುವಂಥ ವ್ಯಕ್ತಿಗೇನೆ ಸರ್ ಎಷ್ಟು ಅಡಿ ಎತ್ತರ ಇದೆ 108 ಅಡಿ ಎತ್ತರ ಇದೆ ಮಾದಪ್ಪ ಪ್ರತಿಮೆ ಇನ್ನು ಸಮಾನತೆ ಏಕತ್ವ ಪ್ರತಿಮೆ ಶಂಕರಾಚಾರ್ಯರಿಗೆ ಸಮಾನತೆಯ ಪ್ರತಿಮೆ ಯಾರಿಗೆ ಸಂಬಂಧಿಸಿದೆ ಅಂದರೆ ರಾಮಾನುಜಾಚಾರ್ಯರಿಗೆ ಸಮಾನತೆ ಪ್ರತಿಮೆ ಅನ್ನುವಂಥದ್ದು
ಸಂಬಂಧಿಸಿದೆ ಸರ್ ಸಮಾನತೆ ಪ್ರತಿಮೆಯನ್ನು ಎಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾಗಿದೆ ಅಥವಾ ಅನಾವರಣಗೊಳಿಸಲಾಗಿದೆ ಅಂತ ಕೇಳಿದ್ರ ಸರ್ ತೆಲಂಗಾಣದ ಹೈದರಾಬಾದ್ನಲ್ಲಿ ರಾಮಾನುಜಾಚಾರ್ಯರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಇದು ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದಂಥ ಅತಿ ಎತ್ತರದ ಪ್ರತಿಮೆ ಇವೆಲ್ಲ ಅವರಿಗೆ ಸಂಬಂಧಿಸಿದಂಥ ಅತಿ ಎತ್ತರದ ಪ್ರತಿಮೆ ಸರ್ ಎಷ್ಟು ಅಡಿ ಎತ್ತರ ಇದೆ ಅಂದರೆ 216 ಅಡಿ ಎತ್ತರ ಇದೆ ಇನ್ನು ಶಾಂತಿ ಪ್ರತಿಮೆ ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದ ಇದು ಕೂಡ ಶಾಂತಿ ಪ್ರತಿಮೆ ಇತ್ತೀಚೆಗೆ ನೋಡ್ರಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಅತಿ ಹೆಚ್ಚು ಯಾಕೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಅತಿ ಹೆಚ್ಚು ಇಸ್ಲಾಂ ಧರ್ಮದವರು ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಕೂಡ ಶಾಂತಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಶಾಂತಿಯನ್ನು ನೆಲೆ ಕಂಡುಕೊಳ್ಳಕ್ಕೆ ಸರ್ ಎಷ್ಟು ಅಡಿ ಎತ್ತರ ಇದೆ ಅನ್ನೋ ಜಸ್ಟ್ 4 ಅಡಿ ಎತ್ತರ ಇದೆ ಸರ್ ಶಾಂತಿ ಪ್ರತಿಮೆ ಯಾರಿಗೆ ಸಂಬಂಧಿಸಿದೆ ಅಂದರೆ ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದೆ ಇನ್ನು ಏಕತಾ ಪ್ರತಿಮೆ ಸರ್ ಏಕತಾ ಪ್ರತಿಮೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ಸಂಬಂಧಿಸಿದೆ ಸರ್ ಎಲ್ಲಿದೆ ಅಂದ್ರೆ ಇದು ಗುಜರಾತಿನ ಕೆವಾಡಿಯ ಪ್ರಾಂತ್ಯದಲ್ಲಿದೆ ನರ್ಮದಾ ನದಿಯ ದಂಡೆ ಮೇಲೆ ಇದು 597 ಅಡಿ ಎತ್ತರ ಇದೆ ಸರ್ ಎಷ್ಟು ಮೀಟರ್ ಅಂತ ಕೇಳಿದ್ರೆ 182 ಮೀಟರ್ ಎತ್ತರ ಇದೆ ಹಾಗಾದ್ರೆ ಎಷ್ಟು ಅಡಿ ಎತ್ತರ ಇದೆ ಅಂದ್ರೆ ಏಕತಾ ಪ್ರತಿಮೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ವಿಗ್ರಹ ಸರ್ 182 ಮೀಟರ್ ಎತ್ತರ ಇದೆ 597 ಅಡಿ ಎತ್ತರವಾಗಿದೆ ಅನ್ನುವಂತದ್ದು ಓಕೆನಾ ಇನ್ನ ವಿಶ್ವಾಸ ಸ್ವರೂಪಂ ಅನ್ನುವಂತಹ ಪ್ರತಿಮೆ ಜ್ಞಾನಭಂಗಿಯ ಶಿವನಿಗೆ ಸಂಬಂಧಿಸಿದೆ ಸರ್ ಇತ್ತೀಚೆಗೆ ರಾಜಸ್ಥಾನದ ರಾಜ ಸಂಬಂಧ ಅನ್ನುವಂತಹ ಪ್ರದೇಶದಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ 369 ಅಡಿ ಎತ್ತರ ಇದೆ ನೋಡ್ರಿ ವಿಶ್ವಾಸ ಸ್ವರೂಪಂ ಅನ್ನುವಂತಹ ಪ್ರತಿಮೆ ಸರ್ ಎಲ್ಲಿ ಉದ್ಘಾಟನೆ ಆಗಿದೆ ಅಂದರೆ ರಾಜಸ್ಥಾನ ಯಾವ ದೇವರಿಗೆ ಸಂಬಂಧಿಸಿದೆ ಅಂದರೆ ಶಿವನಿಗೆ ಸಂಬಂಧಿಸಿದೆ ಇನ್ನು ಇತ್ತೀಚೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅತಿ ಎತ್ತರದ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಸರ್ ಅದನ್ನು ನಾವು ಜ್ಞಾನದ ಪ್ರತಿಮೆ ಅಂತೇಳಿ ಕರಿತೀವಿ ಇವರ ಜನ್ಮದಿನವಾದ ಏಪ್ರಿಲ್ 14 ಅನ್ನು ಸಹಿತ ವಿಶ್ವ ಜ್ಞಾನದ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಲಾತೂರ್ ನಗರ ಎಷ್ಟು ಅಡಿ ಎತ್ತರ ಇದೆ ಅಂದರೆ 70 ಅಡಿ ಎತ್ತರ ಇದೆ ಓಕೆನಾ ಇನ್ನು ಅಂಬೇಡ್ಕರ್ ಅವರ ಎತ್ತರದ ಪ್ರತಿಮೆ ಸರ್ ಇನ್ನೊಂದಿದೆ ಅವರ ಅತಿ ಎತ್ತರದ ಪ್ರತಿಮೆ ಎಲ್ಲಿದೆ ಅಂದರೆ ತೆಲಂಗಾಣದ ಹೈದರಾಬಾದ್ ಇದು ಅಂಬೇಡ್ಕರ್ ಅವರ ಅತಿ ಎತ್ತರದು ಎರಡೇ ಸೆಕೆಂಡ್ ಒನ್ ಮಹಾರಾಷ್ಟ್ರದ ಲಾತೂರ್ ಅಂಬೇಡ್ಕರ್ ಅವರ ಅತಿ ಎತ್ತರದ ಪ್ರತಿಮೆ ತೆಲಂಗಾಣದ ಹೈದರಾಬಾದಿನಲ್ಲಿದೆ ಸರ್ ನೋಡ್ರಿ ಅಂಬೇಡ್ಕರ್ ಅವರ ಅತಿ ಎತ್ತರದ ಪ್ರತಿಮೆ ತೆಲಂಗಾಣದ ಹೈದರಾಬಾದ್ನಲ್ಲಿದೆ ಸರ್ ಎಷ್ಟು ಅಡಿ ಎತ್ತರ ಇದೆ ಅಂದರೆ 125 ಅಡಿ ಎತ್ತರ ಇದೆ ಇತ್ತೀಚೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಯ್ಕೆಯಾಗಿದ್ದಾರೆ ಅದರ ಕುರಿತವಾಗಿ ನಾ ಚರ್ಚೆ ಮಾಡೋಣ ಇನ್ನು ಆದಿಯೋಗಿ ಪ್ರತಿಮೆ ಇದನ್ನು ಕೇಳಿದೆ ನೋಡ್ರಿ ಶಿವನ ಪ್ರತಿಮೆ ಶಿವನಿಗೆ ಸಂಬಂಧಿಸಿದಂಥ ಅತಿ ಎತ್ತರ ಪ್ರತಿಮೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿದೆ ಸರ್ 112 ಅಡಿ ಎತ್ತರ ಇದೆ ಇನ್ನು ಇತ್ತೀಚೆಗೆ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರತಿಮೆಯನ್ನು ದೆಹಲಿಯಲ್ಲಿ ಸ್ಥಾಪಿಸಲಾಗಿದೆ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರತಿಮೆಯನ್ನು ದೆಹಲಿಯಲ್ಲಿ ಸ್ಥಾಪಿಸಲಾಗಿದೆ ಸರ್ ಇದರ ಅಡಿ ಎಷ್ಟು ಅಡಿ ಎತ್ತರ ಇದೆ ಅಂದರೆ 72 ಅಡಿ ಎತ್ತರ ಇದೆ ಎಷ್ಟು 72 ಅಡಿ ಎತ್ತರ ಇನ್ನು ಕ್ರಾಂತಿಕಾರಿ ಕಲ್ಲೂರು ಸೀತಾರಾಮ್ ರಾಜು ಅವರ ಪ್ರತಿಮೆ ಕ್ರಾಂತಿಕಾರಿ ಕಲ್ಲೂರು ಸೀತಾರಾಮ್ ರಾಜು ಅವರ ಪ್ರತಿಮೆ ಸರ್ ಆಂಧ್ರ ಪ್ರದೇಶದ ಭೀಮಾವರಂ ಆಂಧ್ರ ಪ್ರದೇಶದ ಭೀಮಾವರಂ ಅನ್ನುವಂಥ ಸ್ಥಳದಲ್ಲಿ ಉದ್ಘಾಟನೆ ಆಗಿದ್ದ ಇದರ ಎಷ್ಟು ಅಡಿ ಎತ್ತರ ಇದೆ ಅಂದರೆ 30 ಅಡಿ ಎತ್ತರ ಇದೆ ಕ್ರಾಂತಿಕಾರಿ ಕಲ್ಲೂರು ಸೀತಾರಾಮ್ ಇನ್ನು ಸುಭಾಷ್ ಚಂದ್ರ ಬೋಸ್ ರವರ ಪ್ರತಿಮೆಯನ್ನು ನವದೆಹಲಿಯಲ್ಲಿ ಸ್ಥಾಪಿಸಲಾಗಿದೆ 28 ಅಡಿ ಎತ್ತರ ಇದೆ ಅವರ ಜನ್ಮದಿನವಾದ ಜನವರಿ 23ರಂದು ಅದನ್ನು ಪ್ರತಿಸ್ಥಾಪಿಸಲಾಗಿದೆ ಅದನ್ನು ಕೂಡ ನೆನಪಿಟ್ಕೊಳ್ರಿ ಇನ್ನು ಗುರು ಬಸವೇಶ್ವರ 2015ರಲ್ಲಿ ಲಂಡನಿನ ಥೇಮ್ಸ್ ನದಿಯ ದಂಡೆ ಮೇಲೆ ಉದ್ಘಾಟನೆ ಆಗಿದೆ ನೋಡ್ರಿ ಗುರು ಬಸವೇಶ್ವರ ಅವರ ಪ್ರತಿಮೆ 2015ರಲ್ಲಿ ಲಂಡನಿನ ಥೇಮ್ಸ್ ನದಿಯ ದಂಡೆ ಮೇಲೆ ಉದ್ಘಾಟನೆ ಇತ್ತೀಚೆಗೆ ಹಿರೋಶಿಮಾದಲ್ಲಿ 42 ಇಂಚಿನ ಎತ್ತರದ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ ನೋಡ್ರಿ ಇತ್ತೀಚೆಗೆ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಯನ್ನು ಹಿರೋಶಿಮಾದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅದು ಕೂಡ ನೆನಪಿಟ್ಕೊಳ್ರಿ ಇನ್ನು ಇತ್ತೀಚೆಗೆ ನೋಡ್ರಿ ಇತ್ತೀಚೆಗೆ ತಾಂಜೇನಿಯಾ ಮತ್ತು ಮೆಕ್ಸಿಕೋದಲ್ಲಿ ಇತ್ತೀಚೆಗೆ ತಾಂಜೇನಿಯಾ ಮತ್ತು ಮೆಕ್ಸಿಕೋದಲ್ಲಿ ವಿವೇಕಾನಂದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಸರ್ ಇತ್ತೀಚೆಗೆ ತಾಂಜೇನಿಯಾ ಮತ್ತು ಮೆಕ್ಸಿಕೋದಲ್ಲಿ ವಿವೇಕಾನಂದ ಯಾವ ದೇಶಗಳಲ್ಲಿ ಅಂತ ಕೇಳ್ತಾನ ವಿವೇಕಾನಂದರವರ ಪ್ರತಿಮೆಯನ್ನು ಇತ್ತೀಚೆಗೆ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಉದ್ಘಾಟಿಸಲಾಯಿತು ಅಂದ್ರೆ ತಾಂಜೇನಿಯಾ ಮತ್ತು ಮೆಕ್ಸಿಕೋದಲ್ಲಿ ಅಂತೇಳಿ ನೆನಪಿಟ್ಕೊಳ್ರಿ ಇನ್ನು ಪಿಜಿ ದೇಶದ ರಾಜಧಾನಿ ಸುವಾ ಪಿಜಿ ದೇಶದ ರಾಜಧಾನಿ ಸುವಾದಲ್ಲಿ ಸರ್ದಾರ್ ಪಟೇಲ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ನೋಡ್ರಿ ಪಿಜಿ ದೇಶದ ರಾಜಧಾನಿ ಸುವಾದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆ ಉಡತಡಿಯಲ್ಲಿ ಅಕ್ಕ ಮಹಾದೇವಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಅಕ್ಕ ಮಹಾದೇವಿಯರ ಅವರ ಅಂಕಿತನಾಮ ಯಾವುದಂತ ಕೇಳಬಹುದು ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಅಂಕಿತನಾಮ ಶಿವಮೊಗ್ಗ ಜಿಲ್ಲೆ ಉಡತಡಿ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದವರು ಕರ್ನಾಟಕದ ಮೊದಲ ಕವಯತ್ರಿ ಅಂತೇಳಿ ಕರಿತೀವಿ ಅಕ್ಕ ಮಹಾದೇವಿ ಅವರನ್ನು ಇದ್ದು ಕೂಡ ನೆನಪಿಟ್ಕೊಳ್ರಿ
ನೋಡ್ರಿ ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಪ್ರತಿಮೆಗಳು ಅನಾವರಣಗೊಂಡಿದ್ದಾವೆ ಇನ್ನೂ ಕೂಡ ಪ್ರತಿಮೆಗಳು ಅನಾವರಣಗೊಂಡಿದ್ದಾವೆ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಸರ್ದಾರ್ ಪಟೇಲ್ ಅವರ ಪ್ರತಿಮೆ ನಿಮಗೆ ಕಾಣಿಸ್ಲಿಕ್ಕಿಲ್ಲ ಓದಿ ಹೇಳ್ತೀನಿ ನೋಡ್ರಿ ಓದಿ ಹೇಳ್ತೀನಿ ಕೇಳ್ರಿ ಸರ್ದಾರ್ ಪಟೇಲ್ ಅವರ ಪ್ರತಿಮೆ ಸರ್ 10 ಅಡಿ ಎತ್ತರ ಇದೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ 2023 ಮಾರ್ಚ್ 26 ರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅವರ 10 ಅಡಿ ಪ್ರತಿಮೆಯನ್ನು ಉದ್ಘಾಟಿಸಲಾಗಿದೆ 2023 ರಲ್ಲಿ ಕಂಚಿನ ಪ್ರತಿಮೆ ಇನ್ನ ಸರ್ದಾರ್ ಪಟೇಲ್ ಇನ್ನೊಂದು ಪ್ರತಿಮೆ ಪಿಜಿ ದೇಶದ ರಾಜಧಾನಿ ಈಗ ನೋಡಿದ್ವಿ ಇನ್ನ ಡಾಕ್ಟರ್ ಅಂಬರೀಶ್ ಅವರ ಕಂಚಿನ ಪ್ರತಿಮೆ 43 ಅಡಿ ಎತ್ತರ ಇದೆ ಇದನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಗಿದೆ ಇನ್ನ ಕೆಸಿ ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಇವರ ಪ್ರತಿಮೆಯನ್ನು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಉದ್ಘಾಟಿಸಲಾಗಿದೆ ಇನ್ನ ಶಿವಾಜಿಯ ಪ್ರತಿಮೆ ಪಂಚಲೋಹಗಳ ಪ್ರತಿಮೆ ಅಂತ ಹೇಳಿ ಕರೀತೀವಿ ಬೆಳಗಾವಿ ಜಿಲ್ಲೆಯ ಹೌಸಗಡ ಕೋಟೆಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಬಸವೇಶ್ವರ ಪ್ರತಿಮೆ 4 ಕಿಲೋಮೀಟರ್ 4 ಮೀಟರ್ ಇದೆ ಇದು ಬೆಂಗಳೂರಿನ ವಿಧಾನಸೌಧದ ಮುಂಭಾಗಿದೆ ಕೆಂಪೇಗೌಡರ ಪ್ರತಿಮೆ ಬೆಂಗಳೂರಿನ ವಿಧಾನಸೌಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಅನ್ನುವಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜ್ಞಾನದ ಪ್ರತಿಮೆ ಮಹಾರಾಷ್ಟ್ರದ ಲಾತೋರ್ ಅಂತ ಹೇಳಿ ನೋಡಿದ್ವಿ ಯಾವುದೋ ಮಹಾರಾಷ್ಟ್ರದ ಲಾತೋರ ಸರ್ ಇನ್ನು ಮಲೈ ಮಾದೇಶ್ವರ ಪ್ರತಿಮೆ ನೋಡಿದ್ವಿ ಅಕ್ಕ ಮಾದೇವಿ ಪ್ರತಿಮೆ ನೋಡಿದ್ವಿ ಚನ್ನಮ್ಮ ರಾಯಣ್ಣ ಅಂಬೇಡ್ಕರ್ ಪ್ರತಿಮೆ ನೋಡಿ ಚನ್ನಮ್ಮ ರಾಯಣ್ಣ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣ ಮುಂಭಾಗ ಸ್ಥಾಪಿಸಲಾಗಿದೆ ಸರ್ ಕೊನೆಯದಾಗಿ ಸುವರ್ಣಸೌಧ ಎಲ್ಲಿತ್ತು ಅಂತ ಸಹಿತ ಕೇಳಿದ್ದ ಸುವರ್ಣಸೌಧ ಬೆಳಗಾವಿಯಲ್ಲಿದೆ ಅದರ ಶಿಲ್ಪಿ ಯಾರು ಅಂದರೆ ಕೆ ಉದಯ ಅಂತೇಳಿ ನೋಡ್ತೀವಿ ನೋಡ್ರಿ ಇಲ್ಲಿವರೆಗೆ ನಾವು ಪ್ರಮುಖವಾಗಿ ಏನೇನು ಚರ್ಚೆಯನ್ನು ಮಾಡ್ಕೊಂಡು ಬಂದ್ವಿ ಅಂದ್ರೆ ಸರ್ ಪ್ರಮುಖವಾಗಿರುವಂಥ ಸಮರಾಭ್ಯಾಸಗಳು ಆಗಿರ್ಬೋದು ಯಾವ್ಯಾವ ಪ್ರಮುಖವಾಗಿರುವಂಥ ಸಮರಾಭ್ಯಾಸಗಳು ರಾಷ್ಟ್ರೀಯ ಪಕ್ಷಗಳು ಸರ್ ಆಮೇಲೆ ಚಂದ್ರಯಾನ ಆಗಿರ್ಬೋದು ಪ್ರಮುಖವಾಗಿರುವಂಥ ನೇಮಕಾತಿಗಳು ಆಗಿರ್ಬೋದು ಸರ್ ಪ್ರಮುಖವಾಗಿರುವಂಥ ಕಾರ್ಯಾಚರಣೆಗಳು ಆಗಿರ್ಬೋದು ನಾಳೆ ಕರೆಂಟ್ ಅಫೇರ್ಸ್ ತರಗತಿಯಲ್ಲಿ ಸರ್ ಪ್ರಶಸ್ತಿಗಳನ್ನು 2023 ಸಾಲಿನ ಪ್ರಶಸ್ತಿಗಳನ್ನು 2023 ಸಾಲಿನ ಪ್ರಮುಖವಾಗಿರುವಂಥ ಶೃಂಗಸಭೆಗಳನ್ನು ಇಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಾದೇಶಿಕ ಪ್ರಶಸ್ತಿಗಳನ್ನು ಶೃಂಗಸಭೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಶೃಂಗಸಭೆಗಳನ್ನು ನಾಳಿನ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅದೊಂದು ಕ್ಲಾಸನ್ನು ಮಾಡ್ತಾ ಸರ್ ನೆಕ್ಸ್ಟ್ ಕರೆಂಟ್ ಅಫೇರ್ಸನ್ನು ಸಬ್ಜೆಕ್ಟ್ ವೈಸ್ ತರುವಂಥ ಪ್ರಯತ್ನವನ್ನು ಮಾಡೋಣ ಹಿಸ್ಟ್ರಿ ವೈಸ್ ಯಾವ ಬರ್ತವೆ ಆಮೇಲೆ ಐ ಸಿ ವೈಸ್ ನೆಕ್ಸ್ಟ್ ವೆಬ್ಸೈಟ್ ಪ್ರಶ್ನೆ ಪತ್ರಿಕೆ ಪ್ರಮುಖವಾಗಿರುವಂಥ ವೆಬ್ಸೈಟ್ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ನೋಡ್ತಾ ಹೋಗೋಣ ಅನ್ನುವಂಥದ್ದು ಹ್ಞೂ ನೋಡಿರಿ ನೆಕ್ಸ್ಟ್ ಒಂದೊಂದು 10 ವಿಡಿಯೋದಲ್ಲಿ ಸ್ನೇಹಿತರ 10 ವಿಡಿಯೋದಲ್ಲಿ ಮುಂದೆ ವೆಬ್ಸೈಟ್ ಪ್ರಶ್ನೆಗಳು ಅಂದರೆ ಒಂದು 30 ಪ್ರಶ್ನೆಗಳು ಒಂದು ಕ್ಲಾಸ್ನಲ್ಲಿ 30 ಪ್ರಶ್ನೆಗಳು 30 ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಆನ್ಸರ್ಗಳನ್ನು ಯಾವ ರೀತಿ ವೆಬ್ಸೈಟ್ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂಥೇಳಿ ನಂತರದ ತರಗತಿಗಳಲ್ಲಿ ನಾವು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ ಕ್ಲಾಸ್ ಬಹುಶಃ ಸ್ಪೀಡ್ ಆಗಿರ್ಬೋದು ರೆಕಾರ್ಡೆಡ್ ಕ್ಲಾಸನ್ನು ಒಂದು 2-3 ಸಾರಿ ವೀಕ್ಷಣೆ ಮಾಡಿರಿ ನಾಳೆ ಪ್ರಮುಖವಾಗಿರುವಂಥ ವಿಚಾರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ ಅನ್ನುವಂಥದ್ದು ಎಸ್ ಪಿ ಡಿ ಎಫ್ ಅನ್ನು ಕೇಳ್ತಾ ಇದ್ದರೆ ಪಿ ಡಿ ಎಫ್ ಮಾಡಿ ಹಾಕ್ತೀವಿ ನಾವು ಓಕೆನಾ ಪಿ ಡಿ ಎಫ್ ಅನ್ನು ಮಾಡಿ ಹಾಕ್ತೀವಿ ಅನ್ನುವಂಥದ್ದು ಇಲ್ಲಿಯವರೆಗೆ ಕ್ಲಾಸನ್ನು ಕೇಳಿದಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಕ್ಲಾಸ್ ಇಷ್ಟ ಆಗಿತ್ತಾರೆ ಲೈಕ್ ಕೊಡಿರಿ